सख कोटि सदृश किरण अब्ज सख कोटि सदृश किरण अब्ज सख कोटि सदृश किरण चंदनांग चर्चित सुमनोगर चंदनांग चर्चित सुमनोगर वागारण वदन त्रैलोक्य सुमोगन वारण वदन वारणाद्य वरदायक विघ्नराजन बिरिदु संस्तुति अंबुनिधि आत्म जगे कई मुगिदु अंबुजासन वानियर पारांबुज के पड़मु तबरि बेनी कथामृत भानु तेज सप्तल के वकील दली पर भानु तेज सप्तल जीवल के वकील दली ಅನುಗ್ರಹೀತವಾದಂತಹ ಪರಮ ಪಾವನ ಮಂತ್ರ ಇದು. ನಾರಾಯಣ ನಾಮಸ್ಮರಣೆಯನ್ನೇ ಮಾಡುತ್ತ ನನ್ನ ಈ ಜೀವನವನ್ನ ಪಾವನವನ್ನಾಗಿಸಬೇಕು, ಇದರಿಂದ ಲೋಕಕ್ಕೆ ಮಹತ್ತರವಾದ ಉಪಕಾರವಾಗಬೇಕು, ನನ್ನ ಬಾಳು ಸಾರ್ಥಕವಾಗುವಲ್ಲಿ ಲೋಕ ಮುಖದಲ್ಲಿ ಇರತಕ್ಕಂತಹ ಜನರು ಉದ್ಧಾರವನ್ನ ಕಾಣಬೇಕು ಅನ್ನುವುದೇ ನನ್ನ ಜೀವನದ ಧ್ಯೇಯವೂ ಸಾಧನೆಯೂ ಕೂಡ. ಜ್ಞಾನವನ್ನ ಈಯುವುದರಿಂದಾಗಿ ನಾರಂ ದದಾತಿ ಇತಿ ನಾರದ ನಾರದ ಎನ್ನುವುದಾಗಿ ಗುರುತಿಸಿದರು ಕರೆದರು. ಬ್ರಹ್ಮ ಮಾನಸ ಪುತ್ರರು ನಾವು, ಅದರಲ್ಲಿ ಬ್ರಹ್ಮಚರ್ಯವನ್ನೇ ನಮ್ಮ ಜೀವನದ ಧ್ಯೇಯವನ್ನಾಗಿಟ್ಟುಕೊಂಡು ನಾರಾಯಣ ನಾಮಸ್ಮರಣೆಯನ್ನೇ ಮಾಡುತ್ತಾ ಲೋಕವನ್ನ ಸಂಚಾರ ಮಾಡುವುದು ನಮ್ಮ ಕರ್ತವ್ಯವೂ ಆಗಿದೆ. ಹಲವಾರು ಕಾರಣಗಳು ಇದಕ್ಕೆ ಬಲವಾದದ್ದಿವೆ. ನಿಂತಲ್ಲಿ ನಿಲ್ಲದಂತಹ ಶಾಪವು ನನಗೆ ಪ್ರಾಪ್ತಿಯಾಗಿ ಆಗಿದೆ. ಕಾರಣ ಇಷ್ಟೇ. ಹಿನ್ನೆಲೆಯನ್ನ ಯೋಚಿಸಿದರೆ ಆ ಶಾಪ ಯಾಕಾಗಿ ಪ್ರಾಪ್ತಿಯಾಯಿತು ಅನ್ನುವುದನ್ನ ನಾನು ಚಿಂತಿಸಿದರೆ ಹಿಂದೆ ಋತು ಪುತ್ರನಾದಂತಹ ಪ್ರಾಚೀನ ಬರಹಿ
ಶತದೃತುವಿನಿಂದ ಅವನಿಗೆ ಪ್ರಾಪ್ತಿಯಾದಂತಹ ಕುಮಾರ ಪ್ರಚೇತ. ಪರನನ್ನ ಒಲಿಸುವುದಕ್ಕಾಗಿ ಕಾನನವನ್ನ ಸೇರಿದ, ತಪವನ್ನ ಗೈದ, ಸಾಧನೆಯ ಮೂಲಕವಾಗಿ ಹರನನ್ನ ಒಲಿಸಿದ, ಬೇಕಾದ ವರವನ್ನ ಪಡ್ಕೊಂಡ, ಯೋಗಾನು ಸಂಬಂಧದಿಂದ ಹಿಂದೆ ಕಾನನದಲ್ಲಿ ಪಿತೃ ಮೋಕ್ಷಕ್ಕಾಗಿ ತಪವನ್ನ ಗೈಯುತ್ತಿದ್ದಂತಹ ಕಂಡು ಮಹರ್ಷಿ, ತಪವನ್ನ ಭಗ್ನಗೊಳಿಸುವುದಕ್ಕಾಗಿ ಇಂದ್ರನಿಂದ ಪ್ರೇರಿತಳಾಗಿ ಬಂದವಳು ಪ್ರಮಲೋಚನೆ ಹೇಳುವ ಅಪ್ಸರೆ. ಕಂಡು ಮಹರ್ಷಿಯ ತಪೋ ಭಂಗವಾಯಿತು. ಪ್ರಮಲೋಚನೆಯಿಂದಾಗಿ ಅವಳೊಂದಿಗೆ ಸೇರಿ ವಾರ್ಕ್ಷಿಯೋರ್ವಳು, ಕನ್ನಿಕೆಯೋರ್ವಳು ಜನಿಸಿದಳು. ತಪೋ ಭಗ್ನವಾದದ್ದಕ್ಕೆ ಚಿಂತಿಸಿದ, ತಪವನ್ನ ನಿಲ್ಲಿಸಿ ಅಲ್ಲಿಂದ ನಡೆದ. ವೃಕ್ಷ ಸಮೂಹದಲ್ಲಿ ಕನ್ನಿಕೆ ಬೆಳೆದಳು. ಮಾರೀಷ ಎಂದು ಹೆಸರು ನಾಮಕರಣವಾಯಿತು. ಆ ಹೆಸರಿನಿಂದ ವೃಕ್ಷ ಸಮೂಹದಲ್ಲಿ ಬೆಳೆದಳು. ಸಂಸ್ಕಾರ ಎಲ್ಲವೂ ಕಾನನದಲ್ಲೇ ಪ್ರಾಪ್ತಿಯಾಯಿತು ಅವಳಿಗೆ. ಯೋಗಾನು ಸಂಬಂಧದಿಂದ ಈ ಪ್ರಚೇತಸನಿಗೆ ಮಾರ್ಷಿಯೊಂದಿಗೆ ವಿವಾಹ ಆಯಿತು. ಅರ್ಥಾತ್ ಮಾರಿಷಿಯನ್ನ ಮದುವೆಯಾದ. ಮದುವೆಯಾದ ಆತನಿಗೆ ಹುಟ್ಟಲ್ಪಟ್ಟ ಮಕ್ಕಳು ಇರುವರು. ದಕ್ಷ, ರೂಕ್ಷ. ಪ್ರಚೇತಸ ಯೋಚಿಸಿದ, ಇನ್ನು ಮುಂದಿನ ಜೀವನವನ್ನ ಗೃಹಸ್ಥಾಶ್ರಮದಲ್ಲೇ ಕಳೆಯುವುದು ಸರಿಯಲ್ಲ, ವಾನಪ್ರಸ್ಥವನ್ನ ಸೇರಬೇಕು ಅನ್ನುವುದಕ್ಕಾಗಿ ಹಿರಿಯನಾದ ದಕ್ಷನಿಗೆ ಪಟ್ಟವನ್ನ ಕಟ್ಟಿ ರೂಕ್ಷನ ಜವಾಬ್ದಾರಿಯನ್ನ ಅವನಿಗೆ ಕೊಟ್ಟು ಸಹೋದರನನ್ನ ಸಲಹುತ್ತಾದ, ಮುಂದೆ ಶ್ರೇಯಸ್ಸಾಗುತ್ತದೆ ಅನ್ನುವಂತಹ ಆಶೀರ್ವಾದವನ್ನ ಮಾಡಿ ಪ್ರಚೇತಸ ತಪಕ್ಕಾಗಿ ಹೊರಟ. ದಕ್ಷನಾದರೂ ದಕ್ಷತೆಯಿಂದ ರಾಜ್ಯವನ್ನ ಆಳಿಕೊಂಡು ಬಂದ. ಅತಿ ಪ್ರೇಮದಿಂದ ತಮ್ಮನನ್ನ ಸಲಹಿದ. ಇತರ ಉಪಾಧಿಯಲ್ಲಿ ಇದ್ದುಕೊಂಡು ಹೇಗೆ ಸಂಸ್ಕಾರವನ್ನ ಕೊಡಬೇಕು ಅಂತಹ ಒಳ್ಳೆಯ ಸಂಸ್ಕಾರಗಳನ್ನ ವೃಕ್ಷನಿಗೆ ಕಾಲಕಾಲಕ್ಕೆ ಸರಿಯಾಗಿ ಕೊಟ್ಟ. ವಿದ್ಯಾಭ್ಯಾಸಕ್ಕಾಗಿ ಗುರುವಿನ ಬಳಿ ಕಳುಹಿಕೊಟ್ಟ. ವೃಕ್ಷ ವಿದ್ಯೆಯನ್ನ ಗುರುವಿನ ಮೂಲಕ ಕಲಿತುಕೊಂಡು ಅಭ್ಯಾಸವನ್ನ ಮುಂದುವರಿಸುತ್ತಾ ಹೋದ. ದಕ್ಷನಾದರೂ ತಪಕ್ಕಾಗಿ ಕಾನನಕ್ಕೆ ತೆರಳಿದ. ವೃಕ್ಷನ ಸ್ಥಿತಿ, ಗುರುಗಳಲ್ಲಿ ವಿದ್ಯೆಯನ್ನ ಕಲಿತು ಕಲಿತು ವಿದ್ಯಾವಂತನಾಗಬೇಕು, ಜ್ಞಾನಿಯಾಗಬೇಕು, ಇದು ಲೋಕಧರ್ಮ. ಆದರೆ ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಎಂದಂತೆ ಅಭ್ಯಾಸ ಮಾಡುತ್ತಾ ಹೋದಂತೆ ವಿದ್ಯೆಯಂತೂ ಪ್ರಾಪ್ತಿಯಾಯಿತು. ಏನು ಪರೀಕ್ಷಾ ರಂಗದಲ್ಲಿ ಗುರುಗಳು ಶಿಷ್ಯರನ್ನ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಇವನ ಬುದ್ಧಿ ಅತೀ ಆಯಿತು. ಬುದ್ಧಿವಂತಿಕೆ ಅನ್ನುವುದನ್ನ ವಿಪರೀತವಾಗಿ ಬಳಸಿಕೊಂಡ. ವಿದ್ಯೆಯಲ್ಲಿ ತಾನು ಪರಿಣಿತನಾಗಿದ್ದೇನೆ ಅನ್ನುವ ಅಹಂಕಾರ ಅಲ್ಲಿ ಅವನಿಗೆ ಪ್ರಾಪ್ತಿ ಆಯಿತು. ಕಾರಣ ಇಷ್ಟೇ, ಗುರುಗಳು ಕೇಳಲ್ಪಟ್ಟಂತಹ ಪ್ರಶ್ನೆಗೆ ಶಿಷ್ಯನಾದವರು ಉತ್ತರವನ್ನ ಸಮರ್ಪಕವಾಗಿ ಇಯುವುದರಿಂದ ವಿದ್ಯೆಯನ್ನ ಇವ ಸರಿಯಾಗಿ ಅಭ್ಯಾಸ ಮಾಡಿದ್ದಾನೆ, ಹೇಳಿಕೊಟ್ಟ ವಿದ್ಯೆ ಇವನಿಗೆ ಕರಗತವಾಗಿದೆ, ಇವನ ಮನಸ್ಸಿಗೆ ಅದು ಸರಿಯಾಗಿ ಪ್ರಾಪ್ತಿಯಾಗಿದೆ ಅನ್ನುವುದನ್ನ ತಿಳಿಯುವುದಕ್ಕಿರುವುದು ಪರೀಕ್ಷೆ. ಗುರುಗಳ ಪ್ರಶ್ನೆಗೆ ಬೇರಾರೂ ಸರಿಯಾದ ಉತ್ತರವನ್ನ ಕೊಡದೇ ಇರುವಾಗ ರೂಕ್ಷನು ಕೊಟ್ಟ ಉತ್ತರದಿಂದ ಗುರುಗಳಿಗೆ ಸಮಾಧಾನವಾಯಿತು. ಗುರುಗಳು ಇವನ ವಿದ್ಯೆಯ ಸಾಧನೆಗೆ ಮೆಚ್ಚುಗೆಯನ್ನ ಸೂಚಿಸಿದರು. ಇದನ್ನೇ ದುರುಪಯೋಗಪಡಿಸಿ ಮರುದಿನ ಗುರುಗಳನ್ನೇ ಪ್ರಶ್ನಿಸಲು ಮುಂದಾದ ರೂಕ್ಷ. ಕಾರಣ, ಗುರುಗಳಿಂದ ಪ್ರೇರಿತನಾದದ್ದು ಇನ್ನು ಮುಂದೆಯೂ ನೀನು ವಿದ್ಯೆಯನ್ನ ಸಾಧನೆ ಮಾಡುವುದರ ಮೂಲಕ ನಿನಗೆ ಒಳ್ಳೆಯದಾಗುತ್ತದೆ ಅನ್ನುವ ಆಶೀರ್ವಾದ ಗುರುಗಳದ್ದು. ಅದನ್ನೇ ತಪ್ಪಾಗಿ ತಿಳಿದುಕೊಂಡ. ಗುರುಗಳಿಗಿಂತಲೂ ನಾನು ವಿದ್ಯೆಯಲ್ಲಿ ಹಿರಿಯವನಾಗಿದ್ದೇನೆ, ವಿದ್ಯೆ ನನಗೆ ಕರಗತವಾಗಿದೆ, ನಾನು ಎಷ್ಟು ತಿಳಿದಿದ್ದೇನೋ ಅದೇ ಸರಿಯಾದದ್ದು ಅನ್ನುವುದನ್ನ ಪ್ರತಿಪಾದಿಸುವುದಕ್ಕಾಗಿ ಮಕ್ಕಳಾಟಿಕೆಯೋ ಅಥವಾ ಆ ಒಂದು ಸಂದರ್ಭದ ಕಾಲಸ್ಥಿತಿಯೋ ಹೀಗೆಯೇ ಆಗಬೇಕು ಅನ್ನುವಂತಹ ನಿಜ ಸ್ಥಿತಿಯೋ ಯಾಕೆ ಹಾಗಾಯಿತು ಅನ್ನುವುದು
ತಿಳಿಯುವುದಕ್ಕಾಗುವುದಿಲ್ಲ. ಸೂಕ್ಷ ಗುರುಗಳನ್ನ ಪ್ರಶ್ನಿಸಿದ, ಗುರುಗಳಿಂದ ಉತ್ತರ ಇವನಿಗೆ ಹೇಳಿದ್ದಷ್ಟೇ. ಸಂದರ್ಭ ಬರುವಾಗ ನೀನು ಹೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಡುತ್ತೇನೆ. ಕೇಳಲ್ಪಟ್ಟ ಪ್ರಶ್ನೆಯಾದರೂ ಸಮಂಜಸವಾದದ್ದಲ್ಲ. ಧರ್ಮಕ್ಕೂ ಕರ್ಮಕ್ಕೂ ಇರತಕ್ಕಂತಹ ವ್ಯತ್ಯಾಸವನ್ನ, ಧರ್ಮಕ್ಕೂ ಕರ್ಮಕ್ಕೂ ಇರತಕ್ಕಂತಹ ಅನ್ಯೋನ್ಯ ಸಂಬಂಧದ ವಿಚಾರವಾಗಿ ಕೇಳಿದ ಪ್ರಶ್ನೆ. ಯಾವ ಯಜ್ಞ ಯಾಗಾದಿಗಳನ್ನ ಭೂಮಿಯಲ್ಲಿ ಮಾಡುತ್ತಾರೋ ಆ ಯಾಗದಿಂದ ದೇವತೆಗಳು ತೃಪ್ತರಾಗುವಂತಹ ಸ್ಥಿತಿ ನಿಜವೇ? ಯಾಗದಲ್ಲಿ ಕೊಡತಕ್ಕಂತಹ ಆಹುತಿಯನ್ನ ದೇವತೆಗಳು ಹೇಗೆ ಸ್ವೀಕಾರ ಮಾಡುತ್ತಾರೆ? ಇದು ಎಷ್ಟು ಸರಿ ತಪ್ಪು ಅನ್ನುವುದನ್ನ ಗುರುಗಳಲ್ಲಿ ಪ್ರಶ್ನಿಸಿದ ವೃಕ್ಷ. ಹೇಳಿದರು, ಒಮ್ಮೆಲೆ ಎಲ್ಲವನ್ನ ತಿಳಿಯುವುದಕ್ಕಾಗುವುದಿಲ್ಲ, ಮುಂದಿನ ಅಭ್ಯಾಸ ವಿಚಾರದಲ್ಲಿ ನೀನು ಬೆಳೆದಂತೆ ಇದೆಲ್ಲ ಜ್ಞಾನ ನಿನಗೆ ಪ್ರಾಪ್ತಿಯಾಗುತ್ತದೆ, ಆಗ ನೀನು ಜ್ಞಾನಿ ಆಗುತ್ತಿ. ಈಗ ಹೇಳಿಕೊಡುವ ವಿಚಾರ ಅಲ್ಲ ಅಂತ ಹೇಳಿದರು. ವೃಕ್ಷ ಅದನ್ನ ಪ್ರತಿಯಾಗಿ ಉತ್ತರಿಸಿದ ಬಗೆ ಹೀಗೆ, ಗುರುಗಳಿಗೆ ತಿಳಿದಿಲ್ಲ, ಗುರುಗಳಿಂದ ವಿದ್ಯೆಯಲ್ಲಿ ನಾನು ಬಲಿಷ್ಠನಾಗಿದ್ದೇನೆ, ನಾನು ಈ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ ಹೇಳುವ ರೀತಿಯಲ್ಲಿ ಗುರುಗಳನ್ನ ಧಿಕ್ಕರಿಸಿದ. ಶಿಷ್ಯರ ಮುಂಭಾಗದಲ್ಲಿ ಗುರು ನಿಂದನೆಯನ್ನ ಮಾಡಿದ. ಇದಕ್ಕಿಂತ ದೊಡ್ಡ ಪಾಪ ಬೇರೇನಿಲ್ಲ. ಪಾಪದ ಕೊಡ ತುಂಬಿತಲ್ಲಿ ಕುಪಿತರಾದ ಗುರುಗಳು ಶಪಿಸಿದರು. ವ್ಯಾಧನಾಗಿ ನೀನು ಜನಮಿಸು, ಮರ್ತ್ಯ ಲೋಕದಲ್ಲಿ ವ್ಯಾಧನಾಗಿ ಎಲ್ಲವನ್ನ ಅನುಭವಿಸಿಕೊಂಡುದ ನಿಜ ಜೀವನ ಸಂಸ್ಕಾರ ಇವೆಲ್ಲವೂ ನಿನಗೆ ಹೇಗೆ ಪ್ರಾಪ್ತಿಯಾಗಬೇಕು ಹಾಗೆ ನಿನ್ನ ಜನ್ಮಕ್ಕನುಗುಣವಾಗಿ ಪ್ರಾಪ್ತಿಯಾಗಲಿ. ವೃಕ್ಷನ ಮನಸ್ಸು ಈಗ ನಿರ್ಮಲವಾಯಿತು. ತಾನು ನಡೆದ ದಾರಿ ಏನು, ಮಾಡಿದ್ದು ಸರಿಯೇ, ಯಾಕೆ ಹೀಗಾಯಿತು? ಯೋಚನೆಗೆ ಅವಕಾಶ ಅಲ್ಲಿ ಇಲ್ಲ. ಪ್ರಾರ್ಥಿಸಿದ, ಕ್ಷಮೆಯನ್ನ ಯಾಚಿಸಿದ. ಪ್ರಾಯ ಚಿತ್ತಸ್ಯ ಶೋಧನಂ ಗುರುಗಳು ಹೇಳಿದ್ರು. ಪರಿಹಾರ ಏನು? ಪಾಪಕರ್ಮಗಳನ್ನ ಮನಸ್ಸಿಗೆ ತಂದುಕೊಂಡು ಮನಸ್ಸನ್ನ ಶೋಧನೆ ಮಾಡುವುದು. ತಾನು ಮಾಡಿದ್ದು ತಪ್ಪು ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ದೃಢವಾಗುತ್ತದೋ ಅದು ಪ್ರಾಯಶ್ಚಿತ್ತ. ಗುರುಗಳಲ್ಲಿ ಕೇಳಿದ, ಅಜ್ಞಾನಿ ನಾನು, ನನ್ನನ್ನು ಪೊರೆಯಬೇಕು ಎಂದಾಗ ಗುರುಗಳು ಎಂದಾದರೂ ಮಾತ್ರ ಸ್ಥಾನದಲ್ಲಿದ್ದು ಮಕ್ಕಳ ಉಪಾಧಿಯಲ್ಲಿ ಶಿಷ್ಯರನ್ನ ರಕ್ಷಿಸುವವರು ಕ್ಷಮೆ ಕೊಟ್ಟರು. ಒಂದೊಂದು ಕಾಲದಲ್ಲಿ ಹೇಳಿದ ಶಾಪ ಈಗ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಶಾಪದಂತೆ ವ್ಯಾಧನಾಗಿ ನೀನು ಜನ್ಮಿಸಿದರು, ಪರಮ ಪಾವನ ಮಂತ್ರದಿಂದಾಗಿ ನಿನ್ನ ಜನ್ಮ ಪಾವನವಾಗುತ್ತದೆ, ನಿನಗೆ ಪ್ರಾಪ್ತಿಯಾದಂತಹ ದುರಿತಗಳೆಲ್ಲವೂ ನಿವೃತ್ತಿಯಾಗುತ್ತದೆ ಅಂತ ವೃಕ್ಷನನ್ನ ಹರಸಿದರು. ದಕ್ಷನಾದರು ತನ್ನ ಸ್ಥಿತಿ ಲೋಕಮುಖಕ್ಕೆ ತಿಳಿಯಬೇಕು, ಕೇವಲ ತನ್ನ ಜನ್ಮ ಇಷ್ಟಕ್ಕೆ ನಿಲ್ಲಬಾರದು, ಪ್ರಜಾಪತಿಯಾಗಬೇಕು, ಸೃಷ್ಟಿಸುವಂತಹ ಅಧಿಕಾರ ನನಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಮುಂದಾದವ. ಸೃಷ್ಟಿ ಕ್ರಮವನ್ನ ಮುಂದುವರಿಸ್ತಾ ಹರಿಯೇಶ್ವರನ್ನ ಸೃಷ್ಟಿಸಿದ. ಅವರಿಗೆ ಉಪದೇಶವನ್ನ ಇತ್ತ, ಸೃಷ್ಟಿ ಕ್ರಮ ಹೇಗೆ, ಸತಿ ಪುರುಷರಿಂದಾಗಿ ಸೃಷ್ಟಿಯನ್ನ ನೀವು ಮುಂದುವರಿಸಿ. ಅಂತಹ ಮಕ್ಕಳನ್ನ ತಡೆದು ನಾರಾಯಣ ನಾಮವನ್ನ ನಾರಾಯಣ ಮಂತ್ರವನ್ನ ಉಪದೇಶ ಇತ್ತು. ಹುಟ್ಟು ಬದುಕು ಏನು ಅನ್ನುವುದನ್ನ ತಿಳಿಸಿದೆ. ಜ್ಞಾನಿಗಳಾಗಲಿಕ್ಕೆ ಮನಸ್ಸು ಇತ್ತು, ಯೋಗವೂ ಇತ್ತು. ಇದನ್ನ ತಿಳ್ಕೊಂಡ ಹರಿಯೇಶ್ವರು ಅಪ್ಪನ ಆಜ್ಞೆಯನ್ನ ಶಿರಸ ವಹಿಸಲಿಲ್ಲ. ತಪಕ್ಕಾಗಿ ಕಾನನಕ್ಕೆ ಅವರು ತೆರಳಿದರು. ಈ ವಿಚಾರ ದಕ್ಷನಿಗೆ ತಿಳಿಯಿತು. ಇಷ್ಟಕ್ಕೆ ಇದು ನಿಲ್ಲಬಾರದು, ಶಬಲಾಶ್ವರನ್ನ ಪುನಃ ಸೃಷ್ಟಿಸಿದ. ಅಲ್ಲಿಯೂ ಮಕ್ಕಳು, ಆ ಮಕ್ಕಳನ್ನು ಕಳುಹಿದ ಶಬಲಾಶ್ವರಿಗೂ ಕೂಡ ಮಾರ್ಗ ಮಧ್ಯದಲ್ಲೇ ತಡೆದು, ಹುಟ್ಟಿನ ರಹಸ್ಯ ಏನು, ಜೀವನವನ್ನ ಹೇಗೆ ಸಾಗಿಸಬೇಕು, ಸಾರ್ಥಕಗೊಳಿಸುವಲ್ಲಿ ಪ್ರಯತ್ನ ಏನು ಅನ್ನುವುದನ್ನು ಉಪದೇಶ ಮಾಡಿದೆ. ಅವರಿಗೂ ಅದು ತಿಳಿಯಿತು. ಅವರೂ ಕೂಡ ಕಾನನಕ್ಕೆ ತೆರಳಿದರು, ಭಗವನ್ ನಾಮಸ್ಮರಣೆಗಾಗಿ ತಪಕ್ಕಾಗಿ. ಈ ವಿಚಾರ ತಿಳಿದಂತಹ ದಕ್ಷ ಕುಪಿತನಾದ, ನನ್ನನ್ನು ಪ್ರಶ್ನಿಸಿದ.
ನನ್ನ ಮೇಲಿದ್ದಂತಹ ಗರ್ವವನ್ನ ಶಾಪದ ರೂಪದಲ್ಲಿ ಹೇಳಲ್ಪಟ್ಟ ಶಾಪವನ್ನೇ ಕೊಟ್ಟು ಬಿಟ್ಟ ಆರದ ನನ್ನ ಮನಸ್ಸಿನಲ್ಲಿ ಇದ್ದಂತಹ ವಾಂಛೆಯನ್ನೆಲ್ಲ ನೀನು ನೆರವೇರಲಿಕ್ಕೆ ಬಿಡಲಿಲ್ಲ ನನ್ನ ಆಸೆಯನ್ನು ನಿರಾಸೆಗೊಳಿಸಿದೆ ಲೋಕಮುಖ ನನ್ನನ್ನು ತಿಳಿಯುವಲ್ಲಿ ನೀನು ಪ್ರತಿಬಂಧಕವಾಗಿ ಹೋದೆ ಯಾವ ಮಕ್ಕಳನ್ನ ಅವರ ಕರ್ತವ್ಯದಲ್ಲಿ ಕರ್ತವ್ಯ ಶೂನ್ಯರಾಗುವುದಕ್ಕಾಗಿ ನೀನು ಪ್ರಯತ್ನ ಮಾಡಿದೆಯೋ ನಿನ್ನದಾದಂತಹ ವೈರಾಗ್ಯವನ್ನು ಉಪದೇಶ ಮಾಡಿ ಕಾನನಕ್ಕೆ ಕಳುಹಿದೆಯೋ ನೀನು ಕೂಡ ನಿಂತಲ್ಲಿ ನಿಲ್ಲದೆ ಸಂಚಾರಶೀಲನಾಗಿರು ಒಂದು ರೀತಿಯಲ್ಲಿ ಇದು ಅನುಗ್ರಹವೇ ಆಯಿತು ಅಂತ ನಮಗೆ ಗೊತ್ತಾದದ್ದು ಅಪ್ಪನಾದ ವಿದಾತನಿಂದ ಶಾಪ ಪ್ರಾಪ್ತಿಯಾದ ಕೂಡಲೇ ವಿದಾತನಲ್ಲಿ ಹೋಗಿ ವಿಚಾರವನ್ನು ಹೇಳಿದೆ ಮನಸ್ಸಿನ ವೇದನೆಯನ್ನ ತಿಳಿಸಿದೆ ಅಪ್ಪ ಹೇಳಿದ್ದಷ್ಟೇ ಒಳ್ಳೆಯದೇ ಆಯಿತು ನಾರಾಯಣ ನಾಮಸ್ಮರಣೆಗೆ ಇದು ಅನುಕೂಲವಾಯಿತು ಕೇವಲ ಜ್ಞಾನ ಇಲ್ಲೇ ಉಳಿಯುವುದಲ್ಲ ತ್ರಿಲೋಕವನ್ನು ಸಂಚಾರ ಮಾಡಿಕೊಂಡು ಎಲ್ಲರಿಗೂ ಜ್ಞಾನವನ್ನು ಉಪದೇಶ ಮಾಡಿಕೊಂಡು ಜ್ಞಾನದ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಯಾವ ಕತ್ತಲೆ ಪ್ರತಿಬಂಧಕವಾಗಿರುತ್ತದೋ ಅದನ್ನು ಹೋಗಲಾಡಿಸುವುದಕ್ಕಾಗಿ ಬೆಳಕಿನ ದಾರಿಯತ್ತ ನಡೆಸುವಲ್ಲಿ ನೀನು ಪ್ರಯತ್ನವನ್ನ ಮಾಡಬೇಕು ವಿದಾತ ಹೇಳಿದ್ರು ಅದಕ್ಕೆ ಪೂರಕವಾಗಿ ನಮ್ಮಮ್ಮ ವಾಣಿದೇವಿ ಮಹತಿ ಹೇಳತಕ್ಕಂತಹ ಮಹೋನ್ನತವಾದಂತಹ ವೀಣೆಯನ್ನು ಕೊಟ್ಟು ನಾರದ ಇದನ್ನು ನುಡಿಸುತ್ತಾ ನೀನು ಸಂಚಾರವನ್ನ ಮಾಡು ಭಗವದ ಅನುಗ್ರಹ ನಿನಗಾಗುತ್ತದೆ ನಿನ್ನ ಮನಸ್ಸಿನಲ್ಲಿರತಕ್ಕಂತಹ ಇಚ್ಛೆ ಏನಿದೆ ಜೀವನದ ಸಾಫಲ್ಯತೆ ಅದು ಆಗುತ್ತದೆ ಅಂತ ನನ್ನನ್ನು ಅನುಗ್ರಹಿಸಿದಳು ಮಾತೆಯ ಅನುಗ್ರಹವನ್ನು ಪಡೆದುಕೊಂಡು ನಾನೀಗ ಯೋಚಿಸುವುದೇನು ರೂಕ್ಷ ಭೂಮಿಯಲ್ಲಿ ಜನ್ಮಕ್ಕೆ ಬಂದಿದ್ದಾನೆ ವ್ಯಾಧನಾಗಿ ಬೆಳೆಯುತ್ತಾ ಇದ್ದಾನೆ ಏನೇ ಆಗಲಿ ಉತ್ತಮ ವಂಶದಲ್ಲಿ ಹುಟ್ಟಲ್ಪಟ್ಟ ಮಕ್ಕಳು ಅದೂ ಕೂಡ ಪ್ರಚೇತಸನ ಮಕ್ಕಳು ಅದರಲ್ಲೋರ್ವನಾದ ವೃಕ್ಷನ ಜೀವನ ಹಾಳಾಗಕೂಡದು ಲೋಕಮುಖ ಒಬ್ಬನ ಜೀವನದ ಸಾಧನೆಯನ್ನು ಗುರುತಿಸಬೇಕು ಆದರ್ಶಪ್ರಾಯವಾದಂತಹ ಬದುಕು ಆ ವ್ಯಾಧನಿಗೆ ಸಿಗಬೇಕು ಇದಕ್ಕಾಗಿ ಏನು ಮಾಡುವುದು ಅಂತ ಯೋಚಿಸಿದಾಗ ನಾನೇ ಹೋಗುವುದು ನಾನೇ ಯೋಚಿಸಿದರೆ ಸಾಲದು ಜ್ಞಾನಿಗಳು ಸದಾ ಭಗವದ್ ಧ್ಯಾನದಲ್ಲಿ ನಿರತರಾದಂತಹ ಸಪ್ತ ಋಷಿಗಳಲ್ಲಿ ಹೇಳಿ ಅವರಲ್ಲಿ ವಿಚಾರವನ್ನು ತಿಳಿಸಿ ಅವರಿಂದ ವ್ಯಾಧನ ಜೀವನ ಪಾವನವಾಗುವಂತಹ ಪ್ರಯತ್ನ ನಡೆಯಬೇಕಾಗಿದೆ ಸಪ್ತಋಷಿ ಮಂಡಲಕ್ಕೆ ನಾನೀಗ ತೆರಳುತ್ತೆ ಕಾಣುತ್ತವನು ತಾಳುತ್ತ ಚರಿ ಮೌನಿ ಬರ್ಯರು ಕುಶಲ ಪ್ರಶ್ನೆಯ ಸಾನುರಾಗದಿಗೈರು ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿ ಏನು ಬಂದಯ್ಯ ಪೇಳ್ತವ ನನ್ನ ಮಗದ ಬರಿಯ ಬರಿಯ ವೀಣೆಯ ಪಿಡಿದು ತೇರಿದು ಪದವಿದ ಯಾನ ಮಗೈದುದು ಮೌನಿ ತಿಲಕ ಏನು ಬಾಳುಗೈಯ ಕವಮಾನ ಮಗದ ಪರಿಯ ನಾವು ಸಪ್ತ ಋಷಿಗಳು ಏಳು ಮಂದಿಯ ಕೂಡಿಕೊಂಡಿರುವಂತಹ ಈ ಮಂಡಲಕ್ಕೆ ಸಪ್ತ ಋಷಿ ಮಂಡಲ ಎಂಬುದಾಗಿ ಹೆಸರು ಲೋಕದಲ್ಲಿ ಈ ಬಗೆಯ ಈ ಮಂಡಲಾಕೃತಿಯಲ್ಲಿ ಕುಳಿತುಕೊಂಡಿರುವಂತಹ ವಿಧಾನಕ್ಕೂ ಒಂದು ಅರ್ಥ ಇದೆ
ಎಲ್ಲಿ ಧರ್ಮಗ್ಲಾನಿ ಆಗುತ್ತದೆಯೋ ಅಲ್ಲಿಗೆ ಅದನ್ನು ತುಂಬಿಸಿಕೊಡಬೇಕಾದಂತಹ ಬ್ರಹ್ಮವರ್ಚಸ್ಸರಿಂದ ಬೆಳಗುವಂತಹ ವ್ಯಕ್ತಿಗಳು ನಾವುಗಳು. ನಾವೆಲ್ಲರೂ ಬ್ರಹ್ಮಮಾನಸ ಪುತ್ರರು. ವಿಶಿಷ್ಟವೆಂಬಂತಹ ರೀತಿಯಲ್ಲಿ ಲೋಕಮುಖಕ್ಕೆ ಒಗೆದವರು. ಮೈಥುನ ಸೃಷ್ಟಿ ಜಗತ್ತಿನಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಪ್ರಾರಂಭವಾಗಿರುವಂತಹ ಮಾನಸ ಸೃಷ್ಟಿಯಲ್ಲಿ ರೂಪುಗೊಂಡಿರುವವರಾದುದರಿಂದ ನೇರವಾಗಿ ಬ್ರಹ್ಮನ ವರ್ಚಸ್ಸಿನ ಒಂದು ಅಂಶವಾಗಿ ಲೋಕದಲ್ಲಿ ಕಾಣಿಸಿಕೊಂಡು ಆ ಮೂಲಕವಾಗಿ ಲೋಕವನ್ನು ಬೆಳಗಬೇಕು ಎಂಬುದಾಗಿ ಯೋಚಿಸಿದವರಾದುದರಿಂದಲೇ ಭಾನುತೇಜದಲ್ಲಿ ನಾವು ಬೆಳಗುತ್ತಿದ್ದೇವೆ ಈ ಸಪ್ತರ್ಷಿ ಮಂಡಲ ಎಂಬುದನ್ನು. ಇದು ಶಾಶ್ವತವಾಗಿ ಹೀಗೆ ಅಲ್ಲ, ಮನ್ವಂತರಕ್ಕೊಮ್ಮೆ ಆಗೊಮ್ಮೆ ಈಗೊಮ್ಮೆ ನಮ್ಮಲ್ಲಿ ಬದಲಾವಣೆ ಆಗುವುದಿದೆ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಆ ಕಡೆ ಈ ಕಡೆ ಆಗುತ್ತಲೇ ಹೋಗುತ್ತಾರೆ. ಹೀಗಾಗಿ ನಮ್ಮ ಸೃಷ್ಟಿಯ ಹಿಂದೆಯೇ ಲೋಕಕ್ಕೆ ಬೆಳಕು ಕಾಣಿಸಬೇಕು, ಬೆಳಕಾಗಬೇಕು ಎಂಬಂತಹ ಒಂದು ನೆಲೆಯ ನಿರ್ಣಯ ಇದೆ. ಅಂತಹ ಅನಿವಾರ್ಯ ಸಂದರ್ಭಗಳು ಬಂದಲ್ಲಿ ನಾವೇ ಅದನ್ನು ಮುಂದಾಗಿ ಕೈಗೆತ್ತಿಕೊಳ್ಳಲಿಕ್ಕೆ ತೊಡಗುತ್ತೇವೆ. ಎಲ್ಲಿಂದ ನಮಗೆ ಪ್ರೇರಣೆ ಒದಗಬೇಕು ಅದಕ್ಕೆ? ಕೇವಲ ಸೃಷ್ಟಿಯಲ್ಲಿ ಮಾತ್ರ ನಾವು ದೊಡ್ಡವರಾಗಿ ಬೆಳೆದದ್ದಲ್ಲ. ಹುಟ್ಟಿದ ಮೇಲೆ ಸಹಸ್ರ ಸಹಸ್ರ ಪರ್ಯಂತರಗಳ ಕಾಲ, ಯುಗ ಯುಗಗಳ ಲೆಕ್ಕದಲ್ಲಿ ದಿವ್ಯವಾದಂತಹ ನೆಲೆಯಲ್ಲಿ ನಿಂತು ನಾವು ತಪಸ್ಸನ್ನು ಆಚರಿಸಿ ನಮ್ಮ ಒಳಗನ್ನು ತುಂಬಿಕೊಂಡವರು. ಹೀಗಾಗಿ ವ್ಯಕ್ತಿತ್ವವನ್ನು ಒಳಗಿನಿಂದ ಬೆಳಗಿ ನಾವು ಮೇಲೆದ್ದು ಬಂದವರಾದುದರಿಂದ ಅಂತಹ ಅವಶ್ಯಕತೆ ಇದ್ದಲ್ಲಿ ನಾವು ಲೋಕಕ್ಕೆ ಕಾಣಿಸಿಕೊಳ್ಳುತ್ತೇವೆ, ಲೋಕದ ಸೃಷ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಈ ಹಿನ್ನೆಲೆಯಲ್ಲಿ ಈ ಸಪ್ತರ್ಷಿ ಮಂಡಲದಲ್ಲಿ ನಾವಿದ್ದದ್ದು ಏನಾಶ್ಚರ್ಯ. ವೀಣೆಯನಾದ ಒಂದು ಈ ಹೊತ್ತು ಇಲ್ಲಿಗೆ ಬರ್ತಾ ಇದೆ, ಆಶ್ಚರ್ಯವೇ ನಾ ಕಾಣ್ತಾ ಇದ್ದೇನೆ. ಇವನು ಒಂದರ್ಥದಲ್ಲಿ ನಮಗೆ ಸೋದರನ ಬ್ರಹ್ಮಮಾನಸ ಪುತ್ರ ಬರ್ತಾ ಇದ್ದಾನಲ್ಲ. ನಾರಾಯಣ ನಾರಾಯಣ ನಾರದ ಮಹರ್ಷಿಯೇ ಸ್ವಾಗತ. ಹೀಗೆ ಬಾರಯ್ಯ, ಬಹಳ ಆಶ್ಚರ್ಯವಾಗುತ್ತಿದೆ ನನಗೆ. ಲೋಕದಲ್ಲಿ ನಿನ್ನ ಕರ್ತವ್ಯವೇನು ಎಂಬುದಾಗಿ ನಿಯುಕ್ತನಾದವ ನೀನು ಸ್ಪಷ್ಟವೇ. ಮಹಾತ್ಮ, ನಾರಾಯಣ ನಾಮಸ್ಮರಣೆಯನ್ನು ಸದಾಕಾಲ ಲೋಕದಲ್ಲಿ ನಿನ್ನ ನಾಲಿಗೆಯಿಂದ ಕೇಳುತ್ತಾ ಇದ್ದಾರಂತೆ ಜನ. ಆದರೆ ಈಗ ಇನ್ನೊಂದನ್ನು ನಾನು ಕಾಣ್ತಾ ಇದ್ದೇನೆ. ಏನು? ಕೈಯಲ್ಲೊಂದು ಹೊಸತು ಬಂದಿದೆ, ವೀಣೆ. ಈ ವೀಣೆಯನ್ನು ಹೊತ್ತುಕೊಂಡು ಬಂದಿರುವುದನ್ನು ಕಂಡಾಗ ನನಗದನ್ನು ನೋಡುವಾಗಲೇ ನಮಗೆ ಅರ್ಥವಾಗುತ್ತದೆ. ಲೌಕಿಕ ವ್ಯವಹಾರದಲ್ಲಿ ಇದೊಂದು ಸಂಗೀತ ಸಾಧನವಾದಂತಹ ಉಪಕರಣ ಇದ್ದರೂ ನಾರದನ ಕೈಯಲ್ಲಿ ಇದು ಏನು ಎಂಬುದು ಪ್ರಶ್ನೆಯಾಗುತ್ತದೆ. ಅಯ್ಯ, ಇದಕ್ಕೆ ದಿವ್ಯವಾದ ಹೆಸರುಂಟು, ಹಾಗಿದ್ದರೆ ಅದೊಂದು ಮಹತ್ವದ್ದೇ ಇರಬೇಕು. ನಿನ್ನ ಕೈಗೆ ಬಂದದ್ದು ನನಗೆ ಬಹಳ ವಿಶೇಷವಾಗಿ ಕಾಣಲಿಕ್ಕೆ ಕಾರಣ, ನೀನೇನು ನಾರಾಯಣ ಎಂಬುದಾಗಿ ನಾಲಿಗೆಯಲ್ಲೇ ಹೇಳುತ್ತೀಯೋ, ನೀನು ಮೀಟುವ ಆ ಸ್ವರದಲ್ಲಿಯೂ ನಾರಾಯಣ ಅದರಲ್ಲಿಯೂ ಬರುತ್ತಿದೆ. ಯಾರಾದರೂ ಆಶ್ಚರ್ಯ ಪಡಬೇಕು. ಅದಕ್ಕೊಂದು ಆಕೃತಿ ಉಂಟಲ್ಲ, ಅದರೊಳಗೆ ತುಂಬಿಕೊಂಡಿದ್ದಲ್ಲ ಹರೆಯ ನಾಮಾಮೃತವೋ ಎಂಬುದಾಗಿ. ಅಯ್ಯ ಮುನಿವರಿಯ, ನೀನು ನಾರಾಯಣ ಎಂಬುದಾಗಿ ಬಾಯಲ್ಲಿ ಹೇಳುತ್ತಿದ್ದೆ, ಈ ತಂತೀವಾದ್ಯ ಸಮೇತನಾಗಿ ಬಂದದ್ದರಿಂದ ಈ ನಾರಾಯಣವು ಈಗ ನಾದವಾಗಿ ರೂಪುಗೊಳ್ಳುತ್ತಾ ಇದೆ. ಹಾಗಾಗಿ ನೀನು ಎಲ್ಲೆಲ್ಲಿ ಹೋಗುತ್ತೀಯೋ ನಾರಾಯಣ ನಾಮಸ್ಮರಣೆ ಎಂಬಂತಹ ಸಂಗೀತದ ವಲಯವನ್ನು ನಿರ್ಮಾಣವಾಗ್ತಾ ಇರುವುದನ್ನು ನಾನು ಕಾಣ್ತಾ ಇದ್ದೆ. ಮಹಾತ್ಮ, ಹರಿಯ ನಾಮಾಮೃತವನ್ನು ತುಂಬಿ ಈ ವೀಣೆಯನ್ನು ಮಿಡಿಯುತ್ತಾ ನಾದ ಆವರಣವನ್ನು ನಿರ್ಮಿಸುತ್ತಾ ಯಾರು ಕೇಳುತ್ತಾರೋ ಅವರಿಗೆ ಕರ್ಣರಸಾಯವನ್ನು ಉಣ್ಣಿಸುತ್ತ ಈವರೆಗೆ ಬಂದಿಯಲ್ಲ, ಏನು ಕಾರಣ ಬಂದೆ? ಬಾ, ನಮ್ಮ ತೊಡೆ ಸೋಂಕಿನಲ್ಲಿ ಕುಳಿತುಕೋ. ಏನಾದರೂ ವಿಶೇಷವಿದ್ದಲ್ಲಿ ಮಾತ್ರ ನೀನು, ಹಾಗಿದ್ದರೆ ನಮ್ಮನ್ನೇ ಕಾಣಬೇಕಾದಂತಹ ಪರಿಸ್ಥಿತಿಯೋ ಏನಾದರೂ ನಿರ್ಮಾಣವಾಗಿದ್ದರೆ ಅಥವಾ ಹೇಳಬೇಕಾದಂತಹ ವಿಷಯ ನಿನಗಿದ್ರೆ ಹೇಳದೆ ಇರುವವನೇನಲ್ಲ. ಹಾಗಾಗಿ ಏನು, ಯಾಕೆ ಇತ್ತ ಕಡೆ ಬಂದೆ ತಿಳಿಸ್ತೀಯ? ಸಪ್ತ ಋಷಿಗಳೇ, ನಾರದ ಋಷಿದು ಲಾಲಿಸಿ ಪದತಿ ಜಯಾನಂದು ಲಾಲಿತಿ ಪಸದಿ ಜಯನೋದು
ಕಥೆಯಳು ರೂಕ್ಷಗೆ ಪೊಸ ಬದುಕಿಯಲು ಕಥೆಯಳು ರೂಕ್ಷಗೆ ಪೊಸ ಬದುಕಿಯಲು ಋಷಿಗಳೇ ತೆರಳಿರಿ ಕುಶಲದೋಳೆಲ್ಲ ಋಷಿಗಳೇ ತೆರಳಿರಿ ಕುಶಲದೋಳೆಲ್ಲ ಋಷಿಗಳೇ ತೆರಳಿರಿ ಕುಶಲದೋಳೆಲ್ಲ ತಗರಿದು ಲಾಲಿಸಿ ಬದತಿಚ್ಚಯ್ಯ ಒಂದು ಮುನಿಶ್ರೇಷ್ಠರೇ ನಾರದ ಮಹರ್ಷಿ ತಮ್ಮಲ್ಲಿಗೆ ಬರಬೇಕಾದರೆ ನನಗಾದರೂ ಸಮರ್ಪಕವಾದ ಕಾರಣವೇ ಬೇಕೆಂದಿಲ್ಲ. ಯಾವಾಗಲೂ ನಿಮ್ಮನ್ನ ಕಾಣುವಂತಹ ಮನಸ್ಸಾದರೆ ನಿಮ್ಮನ್ನ ಕಾಣುವುದು ಸಹಜವೇ. ಕಾರಣ ನಮಗಿರತಕ್ಕಂತಹ ಸಂಬಂಧ ಅಂತದ್ದು. ನಿಮಗೆ ಅನುಜನ ಸ್ಥಾನದಲ್ಲಿರುವವನು, ಆದ್ದರಿಂದಲೇ ಮುದ್ದಿಸಿ ನನ್ನನ್ನ ತೊಡೆಯ ಸೋಂಕಿನಲ್ಲಿ ಕುಳ್ಳಿರಿಸಿ ಕುಶಲ ಪ್ರಶ್ನೆಗಳನ್ನೆಲ್ಲ ತಾವು ಕೇಳಿದರೆ ಇಂದು ಬರುವುದಕ್ಕೊಂದು ಹೊಸತಾದ ಇಚ್ಛೆಯೇ ಕಾರಣವಾಗಿದೆ. ಏನದು? ಮತ್ತೇನು ಅಲ್ಲ, ಭೂಮಿಯಲ್ಲಿ ಜನಿಸಿದ ಒಬ್ಬಾತನ ಜೀವನ ಅದು ಪಾವನವಾಗಬೇಕಿದ್ದರೆ ಅಲ್ಲಿ ಸಾಧನೆ ಮುಖ್ಯವಾಗುತ್ತದೆ. ಸಾಧನೆಯನ್ನ ಮಾಡಬೇಕಿದ್ದರೆ ಅದಕ್ಕೊಂದು ಹಾದಿ ಸರಿಯಾದದ್ದು ಬೇಕು. ಇಂತಹ ದಾರಿಯಲ್ಲಿ ಹೋದರೆ ಮಾತ್ರ ಅದು ಶ್ರೇಯಸ್ಸು ಅನ್ನುವ ಪ್ರೇರಣೆ ಸಿಗದೆ ಅಲ್ಲಿ ಮುಂದುವರಿಯಲಿಕ್ಕೆ ಆಗುವುದಿಲ್ಲ. ಹೌದು. ಅಂತೆಯೇ ರೂಕ್ಷ ಹೇಳತಕ್ಕಂಥವನ ಜೀವನ ವ್ಯಾಧನಾಗಿ ಭೂಮಿಯಲ್ಲಿ ಜನಿಸಿದ್ದಾನೆ. ಪ್ರಚೇತಸನ ಮಕ್ಕಳು ದಕ್ಷ ವೃಕ್ಷರು, ನಿಮಗೆ ತಿಳಿದದ್ದೇ. ವೃಕ್ಷನ ಜೀವನ ಈಗ ಹೇಗಾಗಿದೆ ಹೇಳಿದರೆ ಅತ್ತ ಸಾಧನೆ ಮಾಡುವುದಕ್ಕೂ ಅಲ್ಲ, ಜೀವನದ ನಿಜ ಸ್ಥಿತಿಯನ್ನ ತಿಳಿದುಕೊಳ್ಳುವುದಕ್ಕೂ ಅಲ್ಲ, ಸ್ಮೃತಿ ಹಾಗಾಗಿದೆ. ತಾನು ಯಾರು ಏನು ಅನ್ನುವುದನ್ನೇ ತಿಳಿಯದ ಆತ ವ್ಯಾಧನ ನಿಜ ಜೀವನದ ವರ್ತನೆ ಏನಿದೆಯೋ ಅಂತೆಯೇ ಜೀವನವನ್ನ ಮಾಡುತ್ತಾ ಇದ್ದಾನೆ. ಅಂತಹ ವ್ಯಾಧನ ಜೀವನ ಲೋಕಮುಖಕ್ಕೆ ಆದರ್ಶವಾಗಬೇಕಿದ್ದರೆ ಸಾಮಾನ್ಯರ ಸಲಹೆಯು ಅನುಗ್ರಹವು ಇಲ್ಲಿ ಆಗಲಿಕ್ಕಿಲ್ಲ. ಬ್ರಹ್ಮ ತೇಜಸ್ಸಿನಿಂದ ಬ್ರಹ್ಮ ವರ್ಚಸ್ಸಿನಿಂದ ಬೆಳೆದು ನಿಂತಹ ನೀವುಗಳು ಅವನ ಜೀವನ ಹಾದಿಯನ್ನ ತಿದ್ದುವಲ್ಲಿ ಸರಿಯಾದ ಹಾದಿಯನ್ನ ತೋರಿಸುವಲ್ಲಿ ಪ್ರೇರಕರಾಗಬೇಕು, ಪೂರಕರಾಗಬೇಕು. ಅದಕ್ಕಾಗಿ ನೀವು ಭೂಮಿಯನ್ನ ತೆರಳುವುದಕ್ಕೆ ಕೇಳಿಕೊಳ್ಳಲು ಬಂದವನೇ ಅಷ್ಟೇ. ನಾರದ ಸ್ವಾಮಿ, ಹೀಗೆ ಬರುವವನಲ್ಲ ಅಂತ ನಮಗೂ ಗೊತ್ತು. ಏನಾದರೊಂದು ಕಾರ್ಯವನ್ನಿಟ್ಟುಕೊಂಡು ನಾವು ಮಾಡಬಹುದಾದದ್ದೇನು? ಪ್ರೇರಣೆ ಮಾಡಲಿಕ್ಕೆ ನೀನು ಬಂದವ. ನಿಜ, ಕತೆ ಹೊಸತಾಗಿದೆ. ವಿಷಯ ಏನು ಅಂತ ನಮಗೆ ಒಂದೊಮ್ಮೆ ತಿಳಿಯಬೇಕಲ್ಲ. ಅದು ಅದು ತಿಳಿಯದೆ ಹೇಗೆ ಹೋಗುವುದು? ಏನಾಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಕೇಳಿ. ಮುನಿಗಳಿಗೆ ಬಿತ್ತರಿಸಿ ತಕ್ಷಣಿಗ ಸ್ಥಿತಿಯ ವಿಷವ ಅನುಕರಿಸಿ ತೋರಿದನು ಚಾಚುಷ ಯೋಗ ವಿದ್ಯೆಯಲ್ಲಿ. ದಕ್ಷ ವೃಕ್ಷರಾದ ಅಣ್ಣ ತಮ್ಮಂದಿರ ಕತೆಗಳೇನು, ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳೇನು, ಅವೆಲ್ಲವನ್ನ ನಮಗೂ ಗೊತ್ತು, ತಿಳಿದವರು ನೀವು. ಈ ಸ್ಥಿತಿಯಲ್ಲಿ ಅವನ ಜೀವನ ಭೂಮಿಯಲ್ಲಿ ಹೇಗಿದೆ, ಹೇಗೆ ಜೀವನವನ್ನ ಮಾಡುತ್ತಾ ಇದ್ದಾನೆ, ಆ ಸ್ಥಿತಿಯನ್ನ ನೀವು ಇಲ್ಲಿಂದಲೇ ತಿಳಿಯಬೇಕು. ಅದಕ್ಕೊಂದು ಹಾದಿ ಇದೆ, ವಿದ್ಯೆ ಇದೆ, ಮತ್ತಾವುದು ಅಲ್ಲ. ಚಾಕ್ಷುಷ ವಿದ್ಯೆಯಲ್ಲಿ ವ್ಯಾಧನ ಜೀವನ ಹೇಗೆ ನಡೆಯುತ್ತಾ ಇದೆ, ಯಾವ ರೀತಿಯಲ್ಲಿ ಭೂಮಿಯಲ್ಲಿ ವರ್ತಿಸ್ತಾ ಇದ್ದಾನೆ ಅನ್ನುವುದನ್ನ ತೋರಿಸ್ತೇನೆ ನೋಡು. ಆದೀತು ನೋಡು. ಹೊಲದು ಮತ್ತೆ ಕಳೆಯಲಾದಿನ ಆ
ಬಂದಿದ್ದೀರಿ ತಾಕೊಂಡ್ ಬರೋದ್ ಬೇಡು ಸುಸ್ತಾಗಿ ಮೈ ಎಲ್ಲ ಹಿಡ್ಕೊಂಡೈತೆ ಎಲ್ಲಿ ಹೋಗಿ ಬಂದ್ರಿ ಎಲ್ಲಿ ಹೋಗೋದೆಲ್ಲಿ ಬಂತು ಬೆಳಗಿಂದು ಬುಲ್ಡೆಲ್ ಏನಾರು ಕಳ್ಳು ಇದೆಯಾ ಹುಳಿ ತಗೊಂಬ ಯಾರು ನಿಮ್ಮನ್ನು ಅಪ್ಪ ತಂದಿಟ್ಟಿದ್ಯಾ ಇಲ್ಲಿ ಸೈರಿಣಿ ಹ ನಾನಿನ್ನ ಗಂಡ್ರು ಅಲ್ವಾ ಆದ್ರೇನೀಗ ನೀನನ್ನ ಹೆಂಡ್ರು ಅಲ್ವಾ ಆದ್ರೇನೀಗ ಹೀಗೆ ಮಾತಾಡುದು ಹೀಗೆ ಮಾತಾಡಬೇಕು ಇದು ಯಾವಾಗಿಂದ ಯಾವಾಗಿಂದ ಅಂತಂದ್ರೆ ನೀನ್ ಹೀಗೆ ಮಾತಾಡೋಕ್ ಶುರು ಮಾಡಿದಾಗಿಂದ ಮೊದಲೆಲ್ಲ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೆ ಈ ಕೈ ಹಿಡಿದು ಹಳತು ಹಳತು ಆದ ಹಾಗೆ ಹೀಗಾಗತ್ತಾದೀಯಾ ಹಾ ಹೀಗೂ ಆಗ್ತದೆ ಅಂತ ಗೊತ್ತಾಗ್ತಾ ಇದೆ ಈಗ ಕೈ ಹಿಡಿಯುವುದಕ್ಕೆ ಮೊದಲು ಆ ಕೊಳದ ಮ್ಯಾಕೆ ಹೋದಾಗ ಅಲ್ಲಿಯ ಹಕ್ಕಿ ಪಕ್ಕಿ ತೋರಿಸಿ ಅವರ ಆಟ ನಾವು ಆಡೋಣ ಅಂತ ಇದ್ದಿ ಹೌದು ನಿನ್ನ ಮಾತಿಗೆ ನಾನು ಮರುಳಾಗ್ಬಿಟ್ಟೆ ಓಹೋ ಎಷ್ಟು ಆರಾಮಾಗಿ ಈ ಕಾಡಲ್ಲಿ ನಾನು ಬಿದ್ದುಕೊಂಡಿದ್ದೆ ಕೈ ಹಿಡ್ದಿ ನೀನು ಸಂತೋಷ ಆತು ನನಗೆ ಬಹಳ ಸಂತೋಷ ಆತು ಆದ್ರೆ ಈಗೀಗ ಏನೇ ಮೂದೇವಿ ಇದು ಈ ಚಂಡಿ ಭೈರವಿ ರೂಪ ತೋರಿಸ್ತಿ ನೀನು ನನ್ನ ಮೇಲೆ ಪ್ರೀತಿ ಇಲ್ವೇ ಸ್ವಾಹಿರಣಿ ಓಹೋ ಇಲ್ವೇ ಪ್ರೀತಿ ಇದ್ರೆ ಬಾಗಿಲು ತೆಗಿಬೇಕಾ ಮತ್ತೆ ಸುತ್ತಾಗಿ ಬಂದಿದ್ದೆ ಬಾಗಿಲು ತೆಗಿಬೇಕಾದ್ರೆ ಓಹೋ ಬಾಗಿಲು ತೆಗಿಬೇಕಾದ್ರೆ ನನ್ನ ಆಕ್ಷೇಪ ಏನು ಇಲ್ಲ ಆದ್ರೆ ಒಂದಿದೆ ಏನು ಹೀಗೆ ಬರಿಗೈಯಲ್ಲಿ ಬಂದ್ರೆ ತೆಗಿಯೋಕಾಗಲ್ಲ ಸ್ವೈರಿಣಿ ಬೆಳಗಾತ ಎದ್ದು ಯಾವ ನಮ್ಮ ಮಕ್ಕ ಕಂಡದ್ದು ನಾನು ಈ ದಿವಸ ಯಾರಿಗೊತ್ತು ನಿನ್ನ ಮಕ್ಕನೇ ಅಲ್ವೇನೆ ನಿನ್ನ ಮಕ್ಕ ಕಂಡಿದ್ರಿಂದ ಹೀಗಾತು ನೋಡು ಏನಾತೀಗ ಏನು ಸಿಗಾವಲುದು ಖಾಲಿ ಕೈಯಾಗೊಂತು ತಿರು ತಿರುಗಿ ತೊಳಲಿದೇನು ವನದಲ್ಲಿ ಎಂದರೆ ಸಿಕ್ಕದಾಯಿತು ಕೊಲ ಬಲ ತರುವೆನೆಂದರೆ ಸಿಕ್ಕದಾಯ್ತೇನೆ ತರುಣಿ ಕನಲಿಗೆ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ತೊಳಲಿದೆನು ಏನು ಏನು ಸಿಗಾವಲ್ದು ಈ ದಿನ ಯಾಕೆ ಬೆಳಗ್ ಮುಂಜಾವ ಎದ್ದು ಹೋದೆ ನೋಡು ಅದೇ ಕಳ್ಳು ಕುಡ್ಕೊಂಡು ಹೋದವ ಅಲ್ವೋ ಹೌದು ಹುಡುಕಬೇಕಿತ್ತು ತಿನ್ನುವುದಕ್ಕೇನು ಹುಡುಕಿದೆ ತಿರುಗಿದೆ 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 ಏನು ಸಿಗಲಿಲ್ವೇ ಕಡೆಲ್ಲ ತಿರುಗಿದೆ ಸ್ವೈರಿಣಿ ತಿರುಗಿ 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 ಕೊನೆಗೆ ನನ್ನ ತಲೆ ತಿರುಗಾಕ್ ಹತ್ತು ಓಹಾ ತಲೆನೇ ತಿರುಗಾಕ್ ಹತ್ತು ಮಿಗ ಕಾಣಾವಲ್ದು ಸ್ವೈರಿಣಿ ಒಂದೇ ಒಂದು ಮಿಕ್ಕ ನನ್ನ ಕಣ್ ಮುಂದೆ ಬರಾವಲ್ದು ಅದಕ್ಕೆ ನಿನ್ನ ಮ್ಯಾಕೆ ಬಹಳ ಪ್ರೀತಿ ನಂಗೆ ಓಹಾ ನಮ್ಮ ಹೈಕಳ ಮ್ಯಾಕೆ ಪ್ರೀತಿ ಇಲ್ವೋ ಗೊತ್ತು ನನಗೆ ನಿಂಗೆ ನನ್ನ ಪ್ರೀತಿ ಹೆಂಡ್ರಿಗೆ ನನ್ನ ಹೈಕಳಿಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಬೇಕು ಅಂತ ನನಗ ಅನ್ನೋಸುದಿಲ್ವೇನೆ ಓಹೋ
ನನ್ನ ಗ್ರಹಚಾರ ಏನು ಆ ದೇವರಿಗೆ ನಮ್ಮ ಮೇಲೆ ಸಿಟ್ಟು ಅನಿಸುತ್ತೆ ಸರಿ ಒಂದೇ ಒಂದು ಮಿಕ್ಕ ಕಾಣವಲ್ದು ಈ ಹೊತ್ತು ಅದಕ್ಕೆ ಬೇಟೆ ಆಡಿ ಆಡಿ ಕಾಡಿನ ಮಿಕ್ಕಗಳೆಲ್ಲ ಮುಗಿದೋದ್ವು ಅನ್ಸುತ್ತೆ ಸ್ವೈರಿಣಿ ಒಂದು ಕಂಡಿಲ್ಲ ಈ ದಿವಸ ಏಕಾದಶಿ ಸ್ವೈರಿಣಿ ಈ ದಿವಸ ಏಕಾದಶಿ ಬೇಡ ಹಣ್ಣು ತಿನ್ನೋಣ ಅಂತ ಹುಡುಕದೆ ಯಾಕೆ ಯಾವ ಮರದಾಗೂ ಒಂದೇ ಒಂದು ಹಣ್ಣು ಕಾಣವಲ್ದು ಹಣ್ಣೇ ಇಲ್ಲ ಮರದ ಮ್ಯಾಗೆ ಸರಿ ಹೂವು ಇಲ್ಲ ಏನು ಇಲ್ಲ ಸ್ವಾಯಿರಿಣಿ ನಾನು ಕೊಳದ ತಾಕ ತಾವ ಹೋಗಿ ಹೊಟ್ಟು ತುಂಬಾ ನೀರು ಕುಡ್ಕೊಂಡ್ಬಂದೆ ಸ್ವಾಯಿರಿಣಿ ಸುಸ್ತಾಗ್ಬಿಟ್ಟಿದ್ದೀನಿ ಇಲ್ಲಿ ನಾನ್ ಬಂದ್ರೆ ನಿನ್ನ ಪ್ರೀತಿ ಸಿಗುತ್ತದೆ ಅಂತ ಯೋಚನೆ ಮಾಡಿದ್ರೆ ನೀನು ಹೀಗೆ ಖಾಲಿಯಾಗಿ ನಿಂತು ಬಿಟ್ಟಿದ್ದೀಯಲ್ಲ ಏನು ಮಾಡೋಣವೆ ಏನು ಸಿಗ ಒಲ್ದಲ್ಲ ಇವತ್ತು ಹೊಟ್ಟೆಗೆ ಬಟ್ಟೆ ಕಟ್ಟುವುದೇ ಸ್ವೈರಿಣಿ ಒಂದು ಕೆಲಸ ಮಾಡವ ಏನು ಒಳಗೆ ನಮ್ಮ ದುಡಿ ಐತೆ ತಾನೆ ಅದನ್ನ ತಗೊಂಬ ನಾನು ದುಡಿ ಬಾರಿಸ್ತೀನಿ ನೀನು ಹಾಡು ಹೇಳು ನೀನು ಹಾಡು ಹೇಳು ನಾನು ದುಡಿ ಬಾರಿಸ್ತೀನಿ ನಾನು ದುಡಿ ಬಾರಿಸಿದಾಗ ನಿನ್ನ ಹೊಟ್ಟೆ ತುಂಬುತ್ತೆ ನಿನ್ನ ಹಾಡು ಕೇಳಿ ನಾನು ಹೊಟ್ಟೆ ತುಂಬಿಸ್ಕೋತೀನಿ ಕೇಳಿ ಕೇಳಿ ನಮ್ಮ ಹೈಕ್ಳು ನಿದ್ದೆ ಹೋಗ್ಲಿ ಏನು ಈ ಕಳ್ಳಾಟ ನನ್ನ ಹತ್ರ ಒಳಗೆ ಬಿಡಿ ಒಳಗೆ ಬಿಡಿ ಮಕ್ಕಳೊಂದಿಗೆ ಕುಳಿತು ಕುಟಿಯಲಿ ಮುಕ್ಕಲೇನು ಗೊತ್ತಿರ್ಲಿಲ್ಲ ಏನಂತ ಸ್ವಾಯಿರಿಣಿ ಇಲ್ಲದಿದ್ರೆ ಮದುವೆ ಆಗುವುದೇ ಇಲ್ವಾಗಿತ್ತು ನಾನು ಏನೆಲ್ಲ ಆಸೆ ಪಟ್ಟಿದ್ದೆ ಮನದಾಗೆ ನಾನು ನಿನ್ಗೆ ನಾನು ಕೊಟ್ಟಿಲ್ವಾ ಹೌದಪ್ಪ ಹೌದು ನಿನ್ನ ತಲೆ ದೊಡ್ಡ ಗಂಟು ಕೊಟ್ಟಿದ್ದೀರಿ ತಲೆಯಲ್ಲಿ ಎಷ್ಟು ನವಿಲ ಗರಿ ಆಯ್ತ ಲೆಕ್ಕ ಹಾಕು ಹೌದಪ್ಪ ಅದರಿಂದ ಹೊಟ್ಟೆ ತುಂಬಲ್ಲ ನಾನೇ ತಂದು ಕೊಟ್ಟದಲ್ವೇನೆ ಆದ್ರೆ ಏನೀಗ ಆ ಕೊರಳ ಮಾಲೆಯಲ್ಲಿ ಎಷ್ಟು ಹುಲಿ ಉಗುರು ಆಯ್ತೆ ನೋಡು ಅದನ್ನ ತಿನ್ನೋಕಾಗಲ್ಲ ನಾನೇ ತಂದು ಕೊಟ್ಟದಲ್ವೇನೆ ಆದ್ರೆ ಏನೀಗ ಈಗ ನನ್ನ ಅಪ್ಪ ಏನನ್ನು ಬೋದೊಡ್ಡ ಆಪತ್ತಿನಿಂದ ಪಾರು ಮಾಡಿದವರು ನೀವು ಮೈನಾಗೆ ಬಹಳಷ್ಟು ಕಸಿವಿದೆ ಅಂತ ಅನ್ಕೊಂಡು ಮದುವೆ ಆಗೋಕೆ ಆಸೆ ಪಟ್ಟವಳು ನಾನು ಆದ್ರೆ ಮದುವೆ ಆದ ಕ್ಷಣದಿಂದ ನಾನು ಗಮನಿಸ್ತಾನೆ ಇದ್ದೀನಿ ಇಲ್ಲಿ ಯಾರ್ಯಾರು ಮಾಡಿ ಹಾಕಿದ ಕೂಳನ್ನು ಮುಗಿಸೋದಲ್ಲದೆ ಸ್ವಂತ ನಾಕಾಸು ಸಂಪಾದನೆ ಮಾಡೋ ಆಲೋಚನೆ ಇಲ್ಲ ನಿನ್ನ ಅಪ್ಪನ ಪ್ರಾಣ ನಾನು ಉಳಿಸಿದೆ ಅದಕ್ಕೆ ಈ ಗಂಟು ನಮ್ ತಲೆಗೆ ಹೊತ್ತ ಹಾಕಿದ ನಿನ್ನಪ್ಪ ಆದ್ರೆ ಏನೀಗ ಬೇಕು ಅಂತ ಬಯಸಿ ಕಟ್ಟಿಕೊಂಡವರಲ್ವೇ ನೀವು ನಿನ್ನ ಹಚ್ಚಡದ ಸೆರಗಿಗೆ ಆ ಮುಳ್ಳು ಸಿಕ್ಕೊಂಡು ಬಿಡ್ತು ಬಿಡುವುದಕ್ಕೆ ಅಂತ ನಾನು ಒಳ್ಳೆ ಮನಸ್ಸಿಂದ ಬಂದ್ರೆ ನನ್ನನ್ನೇ ಅಪ್ಕೊಂಡು ಬಿಟ್ಟಿ ಮಾಟಗಾತಿ ಈಗ ನಾನು ಅಪ್ಪಿದ್ರೆ ತಾವು ಬಿಡಿಸಿಕೊಳ್ಳಿಲ್ಲ ತಾನೆ ನೀವು ತಿರುಗಾ ಅಪ್ಪಿಕೊಂಡದೇ ತಾನೆ ನನ್ನನ್ನು ಆವಾಗ ನಿನ್ನ ಅಪ್ಪ ಓಡ್ ಬಂದ ಅಲ್ಲಿ ನನ್ನ ಮಗಳನ್ನ ಹೌದು ಮದುವೆ ಮಾಡಿಸ್ತೇನೆ ಅಂತಂದಾಗ ಬೇಡ ಅನ್ನಿಲ್ಲ ತಾನೆ ಬೇಕು ಅಂತಲೇ ಅಲ್ವೇ ಹಾಗೆ ಆದದ್ದು ಅಂದ್ರೆ ನನ್ನ ಮೈ ಬಿಸಿ ಏರ್ತು ಸ್ವೈರಿಣಿ ಕೊಂಡಾಗ ಎಲ್ರಿಗೂ ಅದೇ ಆಗೋದು ಈಗ ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸೋ ಕೆಲಸ ಗಂಡನಾದವನಿಗೆ ಏನ್ ಮಾಡೋದೆ ಅದಕ್ಕಾಗಿ ಹೋಗಿ ಹೊರಗಡೆಯಿಂದ ಏನಾದ್ರೂ ಸಂಪಾದಿಸ್ಕೊಂಡು ಬನ್ನಿ ಅಂತ ಅಂದ್ರೆ ಹೋದೆ ತಿರುಗದೆ ತಲೆ ಸುತ್ತಿದ್ದೇ ವಿನಃ ಬೇರೇನು ಸಿಗ್ತಾ ಇಲ್ಲ ಅಂತ ಅನ್ನತೀವಿ ಹೌದಪ್ಪ ಬೇರೆ ಜಾತಿಯ ನಾವು ಇಷ್ಟು ವರ್ಷದಿಂದ
ತಲೆ ತಲಾಂತರದಿಂದ ಬದುಕ್ತಾ ಇದ್ದೀವಿ, ಎಲ್ಲ ಬೇಟಾಡಿಯೇ ಬದುಕ್ತಾ ಇರೋದು. ಅದೇ ಅಂತೀನಿ ನಾನು. ಅವರಿಗೆ ಪ್ರತಿದಿನ ಸಿಗೋ ಬೇಟೆ ನಿಮ್ಗೆ ಈ ದಿನ ಸಿಗೋದಿಲ್ಲ ಅಂತಂದ್ರೆ ಸಿಕ್ಕಬಲ್ದು ಯಾಕೆ ಸಿಕ್ಕಬಲ್ದು? ಸ್ವೈರಿ ಹುಡುಕಿದ್ರಲ್ಲೇ ಸಿಗೋದು. ಬೇಗ ಬಿಡು, ನಾಳೆ ನೋಡ್ಕೊಂಡೋಣ, ಬಾ ಒಳಗೆ ಬಾ. ನಾಳೆ ನೋಡ್ಬೇಕಾದ್ರೆ ಒಳ ಬರ್ಬೇಕು ತಾನೆ. ಹೌದು ಸ್ವೈರಿ, ಏನಾದ್ರೂ ಕೈನಾಗೆ ಇಲ್ಲದಿದ್ರೆ ಬಾಗಿಲು ತೆಗೆಯೋಳೇ ಅಲ್ಲ ನಾನು, ಕದ ಬಿಚ್ಚೋದೇ ಇಲ್ಲ. ಈಗ ಮೃಗಗಳು ಸಿಗ್ಲಿಲ್ಲ ಅಂತ ಅನ್ನುತ್ತೀರಿ, ಮೃಗಗಳೇ ಆಗಬೇಕಾಗಿಲ್ಲ. ಮತ್ತೆ ಒಂದು ವೇಳೆ ಏನೂ ಸಿಗ್ಲಿಲ್ಲ ಅಂತಂದ್ರೆ ಹುಡುಕಿದೆ ಸಿಗಬಲ್ದು. ಹೌದು, ನಾಡಿನವ್ರು ಕಾಡ್ದಾರಿಯಾಗಿ ಹೋಗ್ತಾ ಇರ್ತಾರೆ, ಎಲ್ಲ ಹಣ್ಣು ತಿಂದು ಮುಗಿಸ್ಬಿಟ್ಟಿದ್ದಾರೆ. ಹೌದು, ಹಣ್ಣು ಬೇಡ ನನಗೆ. ಹಣ್ಣೇಕೆ ಅಲ್ಲ, ಕಾಯಿನೇ ಕೊಯ್ಕೊಂಡು ಬಿಡ್ತಾರೆ, ಅದಕ್ಕೇನೋ ಹುಡಿ ಗಿಡಿ ಹಾಕಿ ಅದು ಹಣ್ಣು ಮಾಡಿ ಮಾರು ಬಿಡ್ತಾರೆ. ಹೌದಪ್ಪ, ಹುಳಿ ಹಣ್ಣು ಬೇಡ. ಎಲ್ಲಿ ತಕೊಂಡ್ ಬರೋಣ? ಎಲ್ಲಿ ಅದನ್ನು ಮಾರ್ತಾರೋ ಅಲ್ಲಿಂದಲೇ ತಕೊಂಡ್ ಬರೋಣ. ರೊಕ್ಕ ಬಿಡ್ವೇನೆ? ರೊಕ್ಕ ಬೇಕು. ರೊಕ್ಕ ಇಲ್ಲ ಐತೆ ನಿಮ್ಮ ಗಂಟಿದ್ಯೇ? ಇಲ್ಲ ಇಲ್ಲ, ನಿಮ್ಮಪ್ಪನ ಗಂಟೆ ನಾನ್ ಕಾಣಿಸ್ತೀನಿ. ನನ್ನಪ್ಪ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಲ್ವೇನೆ, ಮೇಲಿದ್ದಾನವ. ಹೌದಪ್ಪ, ಈ ಕಾಡ್ದಾರಿಯಾಗಿ ಹೋಗೋ ನಗರವಾಸಿಗಳಿದ್ದಾರಲ್ಲ, ಅವರ ಕೈನಾಗಿರೋ ಗಂಟಲ್ಲಿ ಬಹಳಷ್ಟು ಐತೆ, ರೊಕ್ಕ ಐತೆ. ದಾರಿ ಹೋಗೋ ಜನ? ಹೌದೌದು. ಅವ್ರು ಕೊಡ್ತಾರ ನಮ್ಗೆ? ತಡೆದು ಕೇಳಬೇಕು. ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಕೈಯಲ್ಲಿರೋ ಈ ದೊಣ್ಣೆ ಯಾತಕ್ಕೆ? ಮನುಷ್ಯ ಏನಾದ್ರೂ ಕೊಟ್ಟಾನು ಬಳಿಯಲ್ಲಿರೋ ರೊಕ್ಕ ಮಾತ್ರ ಕೊಡಕ್ಕೆ? ಯಾಕೆ ಕೊಡಕ್ಕಿಲ್ಲ, ಅವರ ಸಂಪಾದನೆ ಅದು. ತನ್ನ ಪಿರಾಣಕ್ಕಿಂತ ಹೆಚ್ಚು ರೊಕ್ಕ ಪ್ರೀತಿ ಮಾಡ್ತಾನೆ ಮನುಷ್ಯ. ಹೌದಲ್ವಾ? ಹಾಗಾದ್ರೆ ಎಷ್ಟಕ್ಕೂ ಕೊಡ್ಲಿಲ್ಲ ಅಂದ್ಕೊಳ್ಳಿ, ಕೈನಾಗಿರೋ ಈ ದೊಣ್ಣೆ ತೆಗೆದು ಅವರ ಮಂಡೆ ಬಡೀರಿ. ಇದು ಮಿಗದ ಮಂಡೆಗೆ ಬಡಿಯುವುದಕ್ಕಲ್ವೇನೆ? ಅದು ಮಿಗ ಅಂತಲೇ ಭಾವಿಸಿದ್ರಾಯ್ತು. ಹೇಗಾದ್ರೆ ಏನ್ ನಿಮ್ಗೆ, ನಮ್ಮ ಹೊಟ್ಟೆ ತುಂಬಿದ್ರೆ ಆತು ತಾನೆ? ತಡಿ. ಹ ಸ್ವೈರಿಣಿ, ಒಳ್ಳೆ ಪ್ರೀತಿ ಹೆಂಡತಿ. ಮತ್ತೆ ಎಷ್ಟು ಒಳ್ಳೆ ಸಲಹೆ ನನಗೆ ಕೊಟ್ಟೆ ನೋಡು ನೀವು. ಮಾಡ್ತೀನಿ ಸ್ವೈರಿಣಿ, ಹೋಗಿ ಹಾಗೆ ಇರು. ಬಾಗಿಲು ತೆಗೆದಿರು, ಇವಾಗ ಬಂದೆ, ಕಾಯ್ತಾ ಇರ್ತೀನಿ. ಆದೀತು. ದೊಡ್ಡ ಗಂಟು ತಲೆ ಮ್ಯಾಗಾಗಿದೆ, ಏಟೇಟ್ ದೊಡ್ಡದು ಮೈಯಲ್ಲಿ ಹಾಕೊಂಡಿದ್ದಾರೆ. ಗಾಡಿ ಮೇಲೆ ಬೇರೆ ಐತೆ, ಒಳ್ಳೆ ಹೇರ್ ತುಂಬಿಕೊಂಡು ಹೋಗೋ ವ್ಯಾಪಾರಿ ಜನ ಕಾಣ್ತಾ ಇದ್ದಾರೆ. ಈ ವ್ಯಾಪಾರಿ ಜನ ನಿಲ್ಲ, ಕೊಡಿ ಕೊಡಿ ಕೊಡಿ, ಕೊಡದೇ ಇದ್ರೆ ತಲೆ ಪಡಿತಾನೆ ಪಡಿತಾನೆ ಪಡಿತಾನೆ. ಗಳದೊಂದು ವನಿತೆಗೆ ತೋರೆಗೆ ಮಂದಗಾಸವ ಬೀರಿ ಹೇರುಗಳದೊಂದು ವನಿತೆಗೆ ತೋರೆ ಮಂದಗಾಸವ ಬೀರಿ ತಂದುದನ್ನೊಳಗಿರಿಸಿ ಚಂದದಿ ಉಣರಣಿಗಳಂದು ನೆಮ್ಮದಿಯಲ್ಲಿ. ಸ್ವೈರಿಣಿ ಸ್ವೈರಿಣಿ ಸ್ವೈರಿಣಿ, ಎಲ್ಲ ಎಲ್ಲ ಉಳೆ ಎಲ್ಲ ಉಳೆ ಕೈಯಲ್ಲೇನದು? ಹೀಗೆ ಬನ್ನಿ ಹೀಗೆ ಬನ್ನಿ ಒಳಗೆ ಬನ್ನಿ. ಎಷ್ಟು ತಗೊಂಬಂದೆ ಎಷ್ಟು ತಗೊಂಬಂದೆ ನೋಡಿ, ನೋಡೋಣ ನೋಡೋಣ. ದೊಡ್ಡ ವ್ಯಾಪಾರಿ ಗುಂಪು ಎಲ್ಲ ತಲೆ ಒಡೆದೆ. ಹೌದೇ? ಒಡೆದಾಗ ಆ ನಕ್ತ್ರ ಏರು ತಗೊಂಬಂದೆ. ಹೌದೇ, ನೋಡೋಣ ನೋಡೋಣ. ನಗ ಒಡವೆ ಎಲ್ಲ ಐತಿ ಇದರಲ್ಲಿ, ಇವೆಲ್ಲ ಐತೆ. ಅಬ್ಬಾ, ಇನ್ನು ಇದು ಬೇಡ, ಹುಲಿ ಉಗುರು ಮಾಲೆ ಬೇಡ. ಬೇಡ, ಇದನ್ನೇ ಹಾಕೋ. ಖಂಡಿತ. ನವಿಲ ಗರಿ ಬೇಡ. ಸರಿ, ಇದನ್ನೇ ಹಾಕೋ. ಹೀಗೆ ತರಬೇಕು. ಸರಿ, ನಿನ್ನ ಕಟ್ಕೊಂಡವನಲ್ವೇನೆ? ನಿಜವಾಗಿ ನನ್ನನ್ನು ಕಟ್ಕೊಂಡವ ಅಂತ ಅನ್ಸ್ಕೊಂಡದು ಈಗ. ನಿನ್ನ ಮೇಲೆ ನನಗೆಷ್ಟು ಪ್ರೀತಿ ಐತೆ ನೋಡು 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 ನೋಡು. ಹೀಗೆ ತರ್ತಾ ಇದ್ರೆ ಗೊತ್ತಾಗುತ್ತೆ, ಬರಿಗೈಲಿ ಬಂದ್ರೆ ಏನ್ ಗೊತ್ತಾಗುತ್ತೆ ಮಣ್ಣು? ಆದ್ರೆ
ಮಾಂಸ ಇಲ್ಲ ಸ್ವೈರಿಣಿ, ನಾನ್ ತಯಾರು ಮಾಡಿದ್ದೀನಿ. ಇದು ಕಾಳು ಬೇಳೆ, ಇವತ್ತು ಬ್ರಾಹ್ಮರ ಊಟ ನಮಗೆ. ಆಗ್ಲಿ, ಚಪ್ಪೆ ಊಟ. ಆದ್ರೆ ಏನಂತೆ, ಏನಾದ್ರೂ ಹೊಟ್ಟೆಗೆ ಬೀಳುತ್ತೆ ತಾನೆ? ಇದು ತನಕ ನಮ್ಮ ಸಮುದಾಯದವರೆಲ್ಲ ನಿನ್ ಗಣ್ಣಾಗೆ ಬೇಟೆ ಆಡೋಕೆ ಬರೋಲ್ಲ ಅಂತ ಹಂಗಿಸ್ತಿದ್ರು. ನಾಳೆ ಬರ್ಲಿ, ಅವರು ಈ ಒಡವೆನೆಲ್ಲ ತೋರಿಸಿ ಅವರ ಮುಖಕ್ಕೆ ತೋರಿಸ್ತೀನಿ. ಮಿಕ್ಕಾಗಳನ್ನು ಮಾತ್ರ ಬೇಟೆ ಆಡೋದಲ್ಲ, ಅಲ್ಲ ಜನ ಬೇಟೆ ಆಡ್ತಾರೆ. ಅದನ್ನ ಅವ್ರಿಗೆ ಉತ್ತರಿಸ್ತೀನಿ. ಈಗ ನಿಮ್ಗೆ ಹೊಟ್ಟೆ ಹಸಿವಾಗಿದೆ ತಾನೆ? ಈಗ ಬನ್ನಿ, ಒಳಗೆ ಬನ್ನಿ, ನಾನು ಬಡಿಸ್ತೇನೆ. ಸುರವನೆ ಬನ್ನಿ ತರದಿ ಋಷಿಗಳಿಗೆ ರೂಕ್ಷಣಿಯ ತರ ಬನಿ ಜಾತಿಯ ನರುಗೆ ಕರುಣ ದೇವನ ಪೊರೆಯ ಬೇಕೆ ನನಪಿ ತೆರಳಿದರು ದತ್ತರು ಶಿವರರು. ನೋಡಿದೆವು ನಾರದ ಮಹರ್ಷಿ. ಋಷಿಗಳೇ, ನೀವು ಹೇಳಿದಂತಹ ರೂಕ್ಷ ಯಾವ ರೀತಿಯಲ್ಲಿದ್ದಾನೆ ಎಂಬುದನ್ನು ನಾವು ಕಣ್ಣಾರೆ ಕಂಡೆವು. ವ್ಯಾಧನ ಜೀವನ ಚಿತ್ರಣ ಮನದಟ್ಟಾಯಿತಲ್ಲ. ವ್ಯಾಧನಾಗಿಯೇ ಅವನು ಬದುಕಿದ್ದರೆ ಅಷ್ಟು ಸಮಸ್ಯೆಯೂ ಇರಲಿಲ್ಲ. ಅದಕ್ಕಿಂತಲೂ ಮುಂದುವರಿದು ಹೋದ. ಮನುಷ್ಯ ಜೀವನಕ್ಕೆ ಕಂಟಕಪ್ರಾಯನಾಗುತ್ತಿದ್ದಾನೆ. ಮೃಗಬೇಟೆಯನ್ನ ಆಡುವುದು ಬಿಟ್ಟು ಮನುಷ್ಯರನ್ನ ಬೇಟೆಯಾಡುವುದಕ್ಕಾಗಿ ಮುಂದಾದ. ಒಳಗಿರಬೇಕಾದ ಮನುಷ್ಯತ್ವವನ್ನು ಕಳೆದುಕೊಂಡದ್ದರಿಂದ ಅವನ ಅಂತಸ್ಸತ್ವ ಏನು ಎಂಬುದರ ಅರಿವೇ ಅವನಿಗಿಲ್ಲದಿರುವುದರಿಂದ ಆ ಕಣ್ಣನ್ನು ತಿರುಗಿಸಬೇಕಾದ ಅನಿವಾರ್ಯತೆ ಉಂಟು. ಧರ್ಮದ ರಹಸ್ಯ ಏನೆಂಬುದು ಅವನಿಗೀಗ ತಿಳಿದಿಲ್ಲ. ಹುಟ್ಟಿದವನ ಜೀವನ ಹೇಗಾಗಬೇಕು ಅನ್ನುವುದು ಗೊತ್ತಿಲ್ಲ. ಅದನ್ನ ತಿಳಿಸುವಲ್ಲಿ ಪ್ರಯತ್ನ ನಿಮ್ಮದು. ಆದೀತು, ಪ್ರೇರಣೆ ನೀವು ಕೊಡಬೇಕು. ಸಕಾಲದಲ್ಲಿ ಬಂದು ನನಗೆ ಸೂಚನೆಯನ್ನು ಕೊಟ್ಟಿದ್ದಿ. ನಾರದ, ಇವನನ್ನು ಯಾವ ರೀತಿಯಲ್ಲಿ ತಿದ್ದಬೇಕು, ಯಾವುದರ ಮೂಲಕವಾಗಿ ಉದ್ಧರಿಸಬೇಕು ಎಂಬುದನ್ನು ಆಲೋಚಿಸಿ ಸಾಂದರ್ಭಿಕವಾಗಿ ಇವನನ್ನ ಅಲೌಕಿಕದ ಕಡೆಗೆ ಸೆಳೆಯುವ ಆಲೋಚನೆ ಮಾಡುತ್ತೆ. ಅದನ್ನ ನಾನು ನಿಮಗೆ ಹೇಳಲಿಕ್ಕಿಲ್ಲ. ಯಾಕೆ ಹೇಳಲಿಲ್ಲ? ಬ್ರಹ್ಮ ವರ್ಚಸ್ವಿಗಳು ನೀವು. ಸಾಧನೆ ಅಂದ್ರೆ ಏನನ್ನುವುದು ನಿಮಗೆ ತಿಳಿದದ್ದೇ. ಬ್ರಹ್ಮ ತೇಜೋಬಲದ ಮುಂದೆ ಯಾವುದಾದರೂ ಕೂಡ ಸರಿಯಾದ ಹಾದಿಯಲ್ಲಿ ಹೋಗಲೇಬೇಕು. ಆ ಪ್ರೇರಣೆ ಸರಿಯಾಗಿ ಬಂದರೆ ಜೀವನ ಪಾವನವಾಗುವುದರಲ್ಲಿ ಸಂಶಯ ಇಲ್ಲ. ವ್ಯಾಧನ ಜೀವನವನ್ನ ಲೋಕಮುಖ ಆದರ್ಶಪ್ರಾಯವಾಗಿಟ್ಟುಕೊಳ್ಳುವಲ್ಲಿ ಪ್ರಯತ್ನ ಮಾಡಬೇಕು. ಇದು ನನ್ನ ಕೇಳಿಕೆ. ಮುಂದುವರಿಯಿತು. ಆದೀತು, ಆಗಲಿ. ರೂಕ್ಷನನ್ನ ಕಾಣಬೇಕಾದಂತಹ ಸ್ಥಿತಿ ನನಗಿದೆ. ಕೇವಲ ಕಾಡಿನ ಒಬ್ಬ ದುಷ್ಟಾತಿದುಷ್ಟ ವ್ಯಕ್ತಿಯಾಗಿ ಕಾಣುತ್ತಿರುತ್ತದೆ ಆತನಲ್ಲಿ ಒಳಗಿರುವುದೆಷ್ಟು ಅಂತ ನಮಗೆ ಅರ್ಥ ಆಗ್ತಾ ಇದೆ. ಹುಟ್ಟಿನಿಂದ ಕ್ಷಾತ್ರ ಅವನಲ್ಲಿದೆ, ರಕ್ತದಲ್ಲಿ. ಆದರೆ ಅದಷ್ಟೇ ಅಲ್ಲ, ಬ್ರಹ್ಮತೇಜವೆಂದರೆ ಕೇವಲ ಬ್ರಾಹ್ಮಣನಿಂದ ಬರಬಹುದಾದದ್ದಷ್ಟೇ ಅಲ್ಲ, ಎಂತಹ ವರ್ಣದವರಲ್ಲಿಯೂ ಬ್ರಹ್ಮತೇಜಸ್ಸು ಮೇಲೆ ಬಂದಿತ್ತು ಎಂಬುದಕ್ಕೆ ಸಾಕ್ಷೀಭೂತನಾಗಬಹುದಾದಂತಹ ಒಂದು ಅಪ್ಪಟವಾದಂತಹ ಒಂದು ಗೊಂಬೆ ಇದೆ. ಇದಕ್ಕೆ ಜೀವ ಕೊಡಬೇಕಾದ ಅಗತ್ಯ ನಮಗಿದೆ. ಆದ್ದರಿಂದ ಲೋಕದಲ್ಲಿ ಯಾವ ಯಾವ ಕಾಲಕ್ಕೂ ಯಾವುದು ಪುನೀತವಾದಂತಹ ಅದ್ಭುತವಾದದ್ದಿದೆಯೋ ಅಂತಹ ವಿದ್ಯೆಯನ್ನು ಇವನ ಅಂತರಂಗದೊಳಗೆ ಪ್ರೇರೇಪಿಸಬೇಕಾಗಿದೆ. ಆ ಕಡೆಯಾಗಿ ನಾವು ತೆರಳುತ್ತೇವೆ. ಯಾರು ಬರದೇ ಇದ್ದಾಗೆ ನೀನು ಮಾಡಿಬಿಟ್ಟಿದ್ದ. ಮರೆಯಲ್ಲಿ ಕಾದು ನಿತ್ರೆ ಈಗ ಜನಾನೇ ಬರೋದಿಲ್ಲ. ಹೆದ್ಕೊಂಡ್ಬಿಟ್ಟಿದ್ದಾರೆ ಈ ರೂಕ್ಷಂಗೆ, ಈ ರೂಕ್ಷಂಗೆ. ಆದ್ರೆ ನೀವು ಬಂದೀರಾ, ಆ ಜನದ ಹಂಗೆ ನೀವು ಕಾಣ್ತಾ ಇಲ್ಲ. ಬೇರೆ ತರ ಗಡ್ಡದ ಜೋಗಿಗಳು, ತಲೆ ಮೇಲೆ ಗಂಟು ಕೂದಲೆಂದು, ಗಡ್ಡದ ಕೆಳಗೆ ಗಂಟು ಕೂದಲೆಂದು,
ಮೈಯಲ್ ಬಟ್ಟೆ ಇಲ್ಲ, ನಾರು ಬಟ್ಟೆ ಸೊಂಟದಲ್ಲಿ, ದೊಡ್ಡ ಜೋಳಿಗೆ ಕೈಯಲ್ಲೊಂದು ಬಡಿಗೆ, ಆಮೇಲೊಂದು ಗಡಿಗೆ ಕಂಕುಳಲ್ಲಿ, ಅದು ನಮ್ದೆ, ಅದು ನಮ್ದೆ, ಅದು ನಮ್ದೆ. ಆ ಚರ್ಮ ಹೇಗೆ ಸುತ್ತಿ 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 ಕಂಕುಳಲ್ಲಿ ಇಟ್ಕೊಂಡಿದ್ದೀರಿ? ಎಲ್ಲಿದೆ? ಗಂಟೆಲ್ಲಿದೆ? ಏನು ಒಡವೆ, ನಗ, ನಾಣ್ಯ ಎಲ್ಲ ಇದೆ, ಎಲ್ಲ ಇದೆ. ಕೊಡಿ 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 ಕೊಡಿ. ಅಮ್ಮ, ಆಡಾಗಿ ಸಿಟ್ಕೊಂಡಿದ್ದೀರೋ ಪಾಪಿ ಮಕ್ಕಳು? ಏ ತಮ್ಮ, ಯಾರಿಗೆ ತಮ್ಮ ತಪಸ್ಸಿಗಳನ್ನು ಪಡೆದು ಸುಮ್ಮನೆ ಫಲವಿಲ್ಲವು? ತಪಾಸಿಗಳೆಮ್ಮನು ತಡೆವುದು ಸುಮ್ಮನೆ, ಎಮ್ಮನು ತಡೆವುದು ಸುಮ್ಮನೆ, ಫಲವಿಲ್ಲವು. ಧರ್ಮದ ಗಜ್ಜಬ ಹಮ್ಮಿಕೊಂಡಿರುವ, ಧರ್ಮದ ಗಜ್ಜಬ ಹಮ್ಮಿಕೊಂಡಿರುವೆಳು ಬ್ರಹ್ಮ ಶಿವರರು ನಾವು. ಏಳು ಬ್ರಹ್ಮ ಶಿವರರು ನಾವು, ತಮ್ಮ ತಪಸ್ಸಿಗಳೆಮ್ಮನು ತಡಬಹುದು ತುಂಬನೆ ಪರವಿಲ್ಲವು. ಧರ್ಮದ ಕಚ್ಚಮ ಹಮ್ಮಿಕೊಂಡಿರುವೆಳು ಬ್ರಹ್ಮ ಶಿವರರು ನಾವು. ಈ ಲೋಕದಲ್ಲಿ ಎಲ್ಲರನ್ನೂ ನಾವು ತಮ್ಮ ಅಂತಲೇ ಕಾಣುವುದು. ಅಯ್ಯ, ತಡೆದು ನಿಲ್ಲಿಸಿ, ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದೆ. ಗಂಟು ಕೊಡಿ, ಗಂಟು ಕೊಡಿ. ಏನು ಕೊಡ್ಲಿಕ್ಕುಂಟಯ್ಯ ನಮ್ಮಲ್ಲಿ? ನಮ್ಮ ಜಾತಿಯವರನ್ನು ನೀನು ಕಂಡದ್ದೇ ಇಲ್ಲ ಅಂತ ನನಗೀಗ ಸಂಶಯವಾಗ್ತಾ ಇದೆ. ನಿಮ್ಮ ಜಾತಿ ಅಂದ್ರೆ ನಮ್ಮ ಆಗಿರುವವರು, ಸಾಮಾನ್ಯವಾಗಿ ಅರಣ್ಯವಾಸಿಗಳೇ ಆಗಿರುವಂತಹ ಅವರನ್ನು ನಿನ್ನ ಈ ಬೇಟೆಯ ಸ್ಥಳದಲ್ಲಿ ಅವನನ್ನು ಕಂಡ ಹಾಗಿಲ್ಲವೋ? ಏನಾದ್ರವರು ನಾವು. ಹಾ, ಹಾಗಿದ್ರೆ ಋಷಿಗಳನ್ನು ಕಂಡವ ಅಲ್ಲ ಅಂತ ನೀವು ನನ್ನ ಆಕೃತಿಯನ್ನು ನೋಡಿ ಬೆರಗುಗೊಳ್ಳುವಲ್ಲಿ ಅರ್ಥವಾಯ್ತಪ್ಪ. ಏ ಪುಣ್ಯಾತ್ಮ, ಎಂತ ಪುಣ್ಯಾತ್ಮ? ನೀನ್ ಶಬ್ದ ಕೇಳಲಿಲ್ವ? ಅದು ಪುಣ್ಯವ? ಹೌದು. ಎಂತ ಪುಣ್ಯ? ಕೆಲವರಿರ್ತಾರೆ ಪುಣ್ಯವನ್ನು ಗಳಿಸಿಕೊಂಡವರಪ್ಪ ಅವರು. ನಿನಗೆ ಅರ್ಥ ಆಗೋದಿಲ್ಲ ಬಿಡಿ. ನಿನ್ನನ್ನು ನೋಡಿದ್ರೆ ಪುಣ್ಯ ಏನು ಪಾಪ ಏನು ಯಾವುದೂ ಗೊತ್ತಿಲ್ಲದ ಪಾಪದವನಿ. ಎಲ್ಲಿ ಸಿಗ್ತೈತೆ ಪುಣ್ಯ, ಎಲ್ಲಿ ಸಿಗ್ತೈತೆ ಪಾಪ, ಯಾವ ಅಂಗಡಿನಾಗೆ? ಹೌದು. ರೊಕ್ಕ ಎಷ್ಟು ಪುಣ್ಯಕ್ಕೆ, ಪಾಪಕ್ಕೆ ರೊಕ್ಕ ಎಷ್ಟು? ಹಾ, ಅದನ್ನೆಲ್ಲ ಅದರ ಮೂಲಕ ಅಳೆಯುವವನೇ. ಒಳ್ಳೆಯದು, ಬಹಳ ಬಡದಲ್ಲಿಯೇ ಇದ್ದಿ. ಆಗಲಿ ಅಯ್ಯ, ನಾವು ಋಷಿಗಳು. ಹೆಚ್ಚು ಕೇಳಿದರೆ ಬ್ರಹ್ಮ ಋಷಿಗಳು. ಎಂತ ಅರ್ಥ ಆಗಲಿಕ್ಕಿಲ್ಲ ಬಿಡೋದು. ಬ್ರಹ್ಮ ಋಷಿಗಳು ಅಯ್ಯ, ಏಳು ಜನ ಇದ್ದೇವೆ ಕಾಣ್ತಿದಲ್ಲ. ನೀವು ತಲೆ ಒಡೆಯುವುದಿದ್ರು, ಯಾರ ತಲೆ ಒಡೆದಿದ್ದೇನೆ ಅಂತ ನಾಳೆ ಹೇಳಲಿಕ್ಕಾದ್ರೂ ಜನ ಯಾರು ಅಂತ ಬೇಕ ಬೇಡ. ಎಲ್ಲದ್ದು ತಲೆ ಒಡಿದ್ದೇನೆ ನಾನು. ನಾನು ಹಿರಿಯವ, ಮರೀಚಿ ಅಂತ ನನಗೆ ಹೆಸರು. ನೋಡು, ಅವ ಅತ್ರಿ, ಅವ ಅಂಗೀರಸ, ಅವ ಪುಲಸ್ತ್ಯ, ಇವ ಪುಲಹ, ಅವ ಕ್ರತು, ಇನ್ನೊಬ್ಬರು ಬಹಳ ದೊಡ್ಡ ಋಷಿಗಳು ವಸಿಷ್ಠ. ಇಷ್ಟೆಲ್ಲ ನಮಗೆ ಹೆಸರುಂಟು. ಏಳು ಮಂದಿ ಋಷಿಗಳು ನಾವು. ಹೆಸರು ನಮಗೂ ಆಯ್ತು. ನಮ್ಮ ಹಾಗೆ ಹುಟ್ಟಿದವರೇ ಅಲ್ವಪ್ಪ ನಾವು. ಮತ್ತೆ ಬ್ರಹ್ಮದೇವನ ಮನಸ್ಸಿನಿಂದ ಹುಟ್ಟಿಕೊಂಡವರು. ಯಾವ ಬ್ರಹ್ಮದೇವ? ಹಾಗಾಗಿ ನಾವು ಬ್ರಹ್ಮರ್ಷಿಗಳೇ. ಎಲ್ಲಿದೆ ಬ್ರಹ್ಮ? ನನ್ನ ನಿನ್ನ ಎಲ್ಲರನ್ನೂ ಸೃಷ್ಟಿಸಿದ ಒಬ್ಬ ಬ್ರಹ್ಮನಿದ್ದಾನೆ, ಅವನೇ ಬ್ರಹ್ಮದೇವ. ಯಾವ ಊರಪ್ಪ ಅಂದ್ರೆ, ಯಾವ ಊರು? ಹೇಗೆ ಎಂತವನು ಗೊತ್ತವರು? ನೋಡು, ಅಲ್ಲಿ ಕಾಣ್ತಾನಲ್ಲ ಪುಲಹ, ಅವನ ಅಂಗೈಯಲ್ಲಿ ಹುಟ್ಟಿದ್ದಾನೆ ಈ ಜನವ. ಹಾ, ಇನ್ನೊಬ್ಬ ನೋಡು ಅಲ್ಲಿ ಕತ್ತು, ಅವನ ಅಂಗೈಯಲ್ಲಿ ಹುಟ್ಟಿದ್ದೀವಿ ನೋಡು. ಅಂಗೈಯಲ್ಲಿ ಹುಟ್ಟಿದವ, ಅಂಗೈಯಲ್ಲಿ ಹುಟ್ಟದ. ಹೌದಪ್ಪ, ಇದೆಲ್ಲ ಮೊದಲು ಹಾಗೆ ಆಗ್ತಿತ್ತು. ಹೀಗೆ ಏಳು ಮಂದಿಗಳಾದಂತಹ ನಾವು ಬ್ರಹ್ಮ ಋಷಿಗಳು. ನೀವು ನಮ್ಮ ಹತ್ರ ತಗೊಳ್ಳಿಕ್ಕೆ ಏನುಂಟು ನಿಮ್ಗೆ? ನೀವು ಮರದ ಜಾತಿಯವರ? ಯಾಕೆ?
ಕೆಲವು ಕೊಂಬೆನಲ್ಲಿ ಹುಟ್ಟುತ್ತದೆ, ಕೆಲವು ಎಲೆನಲ್ಲಿ, ಕೆಲವು ಹೂನಲ್ಲಿ, ಅಂದ್ರೆ ನಾವು ಇನ್ನು ಬೇರ್ನಾಗೂ ಹುಟ್ಟುತ್ತೆ. ಹೌದಪ್ಪ, ನಾವು ಅಷ್ಟು ಹಳೆಯ ಜನ. ಈ ಲೋಕದಲ್ಲಿ ನೀವೆಲ್ಲ ಹುಟ್ಟಿದ್ದೀರಲ್ಲ, ಹಾಗೆ ಹುಟ್ಟುವುದಕ್ಕಿಂತ ಮೊದಲೇ ಹುಟ್ಟಿಕೊಂಡ ಅತ್ಯಂತ ಹಳೆಯ ವ್ಯಕ್ತಿಗಳು. ನಮಗದೆಲ್ಲ ಗೊತ್ತಾಗದಿಲ್ಲ. ಮತ್ತೆ ನಮ್ಮ ಹತ್ರ ಕೊಡ್ಲಿಕ್ಕೆ ಏನಿಲ್ಲಪ್ಪ. ನೋಡ್ತೀಯಲ್ಲ, ಎಂತದ್ದು ಕೊಡೋದು ನಿಮಗೆ? ಏನೂ ಇಲ್ಲ. ಏನಿಲ್ಲ. ನೀವು ವ್ಯಾಪಾರಿ ಜನಗಳು. ಹೌದಾ? ವ್ಯಾಪಾರಿ ಜನಗಳು. ಈ ವೃಕ್ಷನನ್ನ ಹೆಬ್ಬೆಪ್ಪಾರಿ ಮಾಡಬೇಕು ಅಂತ ಇದೆ ನಿಮಗೆ. ಅವರು ಸತ್ಯ ಹೇಳುವುದಿಲ್ಲ, ಆದ್ರಿಂದ ವೇಷ ಬದಲಾವಣೆ ಮಾಡಿ ಬಂದಿದ್ದೀರಿ. ನಾನು ಬಿಡೋದಿಲ್ಲ. ಹಾಗಾದ್ರೆ ಹಿಂದೆ ಹೀಗೆ ಬಂದವ್ರನ್ನೆಲ್ಲ ನೀನು ಬಿಡ್ಲಿಲ್ಲ? ಅವರ ಕೈಯಲ್ಲಿ ಕಾಣ್ತಾ ಇತ್ತು ದೊಡ್ಡ ದೊಡ್ಡ ಗಂಟು, ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಅಡಗಿಸಿಟ್ಕೊಂಡಿದ್ದೀರಿ. ಹೌದಾ? ನಿಮ್ಮ ತಲೆ ಮೇಲಿನ ಕೂದಲ ಗಂಟು ಬಿಚ್ಚುತ್ತೇನೆ, ಅದರ ಒಳಗೇನುಂಟು ನೋಡ್ತೇನೆ. ಓಹೋ, ನಿಮ್ಮ ಗಡ್ಡ ಎಳೆದು ಹಾಕ್ತೇನೆ, ಅದಲ್ಲಿ ಏನುಂಟು ನೋಡ್ತೇನೆ. ಅಲ್ಲ ಬ್ರಾಹ್ಮ್ರೆ, ಏನು ಅಂದಿಯಲ್ಲ ನೀನು? ಎಂಥದ್ದು ಹೊಸತು ಎರಡು ವಸ್ತು ಉಂಟು, ಪಾಪ ಪುಣ್ಯ. ಈವರೆಗೆ ನಂಗೆ ಸಿಕ್ಕಲಿಲ್ಲ. ಬೇರೆ ವ್ಯಾಪಾರಿ ಜನಗಳಲ್ಲಿ ನಗ ಸಿಕ್ಕಿದೆ, ದವಸ ಸಿಕ್ಕಿದೆ, ಕಾಳು ಸಿಕ್ಕಿದೆ, ಒಡವೆ ಸಿಕ್ಕಿದೆ, ಪಾಪ ಪುಣ್ಯ ಸಿಕ್ಕಿಲ್ಲ. ಎಷ್ಟು ಸೇರೈತೆ ನಿನ್ನ ಹತ್ರ ಪಾಪ, ಎಷ್ಟು ಸೇರು ಪುಣ್ಯ ಐತೆ? ಅದನ್ನೇ ಕೊಡು, ನನ್ನ ಹೆಂಡ್ರಿಗೆ ತೋರಿಸ್ತೀನಿ, ಅದೇ ಸಾಕು ನನಗೆ. ನಿನಗೆ ಕೊಡಬೇಕು ಅಂತ ನೀನು ಕೇಳ್ತಾ ಇರು. ಕೊಡದಿದ್ರೆ ಯಾವ್ದು ತಗೋತೇನೆ. ಏನು ಮಾಡೋಣ, ಕೊಡುವ ಎಂದ್ರೆ ನಮ್ಮಲ್ಲಿರುವುದು ಕಾಣ್ತಾ ಇದೆಯಲ್ಲ, ಏಳು ಜನರ ಹತ್ರ ಏಳು ಕಮಂಡ್ ಅಲ್ಲಿ ಗಂಟೆ ಗಡಿಗೆ, ಇನ್ನು ಏಳು ಜನರ ಹತ್ರ ಇರುವುದು ಏಳು ಬ್ರಹ್ಮದಂಡ, ಇನ್ನು ನಾವು ಕಾಲಿಗೆ ಹಾಕಿಕೊಂಡಿರುವಂತ ಈ ಮುಳ್ಳೊತ್ತುಗಳು ಏಳು. ನಿಮ್ಮ ಏಳು ಜನರ ಕೈಯಲ್ಲಿರುವ ಬಡಿಗೆ ಎಷ್ಟು ಉದ್ದ ಉಂಟು? ಅದಕ್ಕಿಂತ ಉದ್ದ ನನ್ನ ಒಂದು ಬಡಿಗೆ ಉಂಟು. ಹೌದಪ್ಪ, ಏಳು ಮಂದಿಯ ಬಡಲೆಗೆ ಜನ. ಮತ್ತೆ ನಮಗೆ ಉದ್ದದೊಂದು ಕೌಪೀನ, ಇಷ್ಟರಲ್ಲಿ ನಿನಗೆ ಯಾವ್ದು ಬೇಕೋ ತಗೊಂಡ್ಬಿಡು, ತೊಂದ್ರೆ ಇಲ್ಲ. ಈ ಕೌಪೀನ ನಂಗೆ, ಮತ್ತೆ ಆ ಚರ್ಮ ನಂಗೆ. ಹೊಸ ಹುಲಿ ಚರ್ಮ ಐತೆ ಮನೆಯಾಕೆ, ಮಲಗಿಸ್ತೇನೆ ಆ ಚರ್ಮದ ಮ್ಯಾಕೆ ನಿನ್ನನ್ನು. ಏನಂತ ಇದೀಯ, ಕೊಡೋದಿಲ್ವ ನೀವು? ಸಹೋದರ ಎಳಗೋದರನೇ ನಿನ್ನ ಗಳಿತ ಸೌಜದಿ ಪಾಲು ಕೊಡಬೇಕು. ಮಾತು ಹಿಂಗೆಲ್ಲ ಮಾತಾಡ್ಬೇಡ, ನಿನ್ನ ಹತ್ರ ಮಾತಾಡಕ್ಕೆ ನನಗೆ ಆಗಾಕಿಲ್ಲ. ನಾನು ಸೋತೆ, ಆದ್ರೆ ಏನು ಸೊತ್ತು ಒಳಗೆ ಐತೆ ಅದು ಕೊಟ್ಬಿಡು. ಹೌದಪ್ಪ, ಒಳಗೆ ಏನು ಸೊತ್ತೈತೆ? ನಮ್ಮಲ್ಲಿ ಒಳಗೆ ಸೊತ್ತು ಉಂಟು, ಅದು ಕೊಟ್ಬಿಡು. ಹಾಗೆ ಅಂತ ನಿನಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಡ್ಲಿಲ್ಲ, ತಲೆ ಹೊಡೆದು ತಗೋತೀನಿ.
ತಲೆಯ ಮೇಲೇನೂ ಕಾಣುತ್ತದೆ, ಅದರ ಒಳಗೂ ಸತ್ತುಂಟು. ಅದು ಏನು ಅಂತ ನಿಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಇದನ್ನು ಸಾವಿರ ಸಾವಿರ ವರ್ಷಗಳ ಕಾಲ ಕುಳಿತು ಆರ್ಜಿಸಿ ಗಳಿಸಿಕೊಂಡದ್ದಪ್ಪ ಇದು. ಹಾಗಾಗಿ ಇದನ್ನ ಗಳಿಸಿಕೊಂಡು ನಮ್ಮೊಳಗಿಟ್ಟುಕೊಂಡಿದ್ದೇವೆ ಎಂದ್ರೆ ನಮ್ಮೊಳಗೂ ಇರುತ್ತದೆ. ಹಂಗೇನೆ ಸಂಪಾದನೆಗೆ ಹಲವು ವರ್ಷ ಬೇಕು, ನಮಗೆ ತಲೆ ಒಡೆದು ಕ್ಷಣದಲ್ಲಿ ತಗೊಂಡ್ಬಿಡ್ತೀವಿ. ಹಾಗಲ್ಲ, ನಾವು ಸಾವಿರಾರು ವರ್ಷಗಳ ಕಾಲ ಗಳಿಸಿದ್ದು ಇದು ನಮ್ಮ ಒಳಗಿದೆ. ಈ ಒಳಗಿದ್ದದ್ದನ್ನು ನಿನಗೆ ಕೊಡೋಣ ಅಂತ ಹೇಳಿದ್ರೆ ಕೊಡು ಕೊಡು, ಕೊಡಲಿಕ್ಕೆ ನಿನಗೆ ಅರ್ಹತೆ ಉಂಟು ಅಂತ ನಾವು ಆಲೋಚನೆ ಮಾಡಬೇಕು. ನೀನು ಇದನ್ನು ಪಡೆದುಕೊಳ್ಳುವಷ್ಟು ಯೋಗ್ಯನಾದ್ರೆ ಕೊಡಬಹುದು ಏನು, ಆದ್ರೆ ನಮಗೆ ಕೊಡ್ಲಿಕ್ಕೆ ಆದೀತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಡಿಗೆ ನೋಡು, ಅದು ಬಡಿಗೆಯಲ್ಲಿ ಪಡೆಯುವುದಿಲ್ಲ ನೋಡು, ಬಡಿಗೆಯಲ್ಲಿ ಪಡೆಯುವುದಿಲ್ಲ, ಪಡೆಯಲಿಕ್ಕೆ ಆಗುವುದಿಲ್ಲಪ್ಪ. ಬಡಿಗೆಯಲ್ಲಿ ಪಡೆಯುವುದಲ್ಲ, ಕೊಡುತ್ತೇನೆ ಅಂದ್ರೆ ಬರುವುದೂ ಅಲ್ಲ, ಬಡಿಗೆಯಲ್ಲಿ ಪಡೆಯುವುದಲ್ಲ, ಒಡೆದು ನೋಡುವುದಲ್ಲ, ಹೇಗುಂಟು ಅಂತ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಹಸ್ಯವು ಅದ್ಭುತವಾದದ್ದು ನಮ್ಮೊಳಗೆ ಉಂಟು, ಇಲ್ಲ ಅಂತಲ್ಲ, ಆದ್ರೆ ನಮಗೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟರು ನಿನ್ ಪಡಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಸತ್ತು ನಾನು ಈ ತನಕ ನಾನು ಹೇಳಿದೆಲ್ಲ. ಈಗ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಏನು ನೀನೇನು ಕೇಳಿದೆಲ್ಲ, ಎಲ್ಲಿ ರೊಕ್ಕ ಕೊಟ್ರೆ ಸಿಗ್ತದೆ ಅಂತ? ನನ್ನ ಹೆಂಡ್ರಿಗೆ ತೋರಿಸ್ಬೇಕು. ಯಾವುದು ಪಾಪ ಪುಣ್ಯ? ಪುಣ್ಯ ಇಡೀ ಬದುಕಿನಲ್ಲಿ ಒಂದು ಶ್ರೇಯಸ್ಸನ್ನು ಪಡೆಯುತ್ತಾನೆ, ಅಂದ್ರೆ ಈ ಲೋಕಕ್ಕೆ ಮೀರಿದ ಅಲೌಕಿಕವಾದಂತಹ ಸಂಪತ್ತನ್ನು ಪಡೆಯುತ್ತಾನೆ. ಒಳ್ಳೆ ಕೆಲಸ ಯಾವ ಅಂತದನ್ನು ಮಾಡಿದ್ರೆ ಪುಣ್ಯ? ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಪ್ರೀತಿ ಹೆಂಡ್ರು ನನ್ನ ಒಳ್ಳೆ ಸಾಕುವುದು, ಎಷ್ಟು ಮಂದಿಯ ತಲೆ ಪಡೆದು ಕೊಂಡೋಗ್ತೇನೆ, ಎಷ್ಟೊಳ್ಳೆ ಕೆಲಸ. ಸಾಕುವುದು ಒಳ್ಳೆಯ ಕೆಲಸ ಹೌದಪ್ಪ, ಸಾಕುವ ಮಾರ್ಗ ಇದೆಯಲ್ಲ ಅದು ಒಳ್ಳೆಯದಾಗಿ ನಮಗೆ ಕಾಣೋದಿಲ್ಲ ಅಯ್ಯ. ಇದಕ್ಕೊಂದು ಕಾರಣ ಉಂಟು. ಈ ಒಳ್ಳೆ ಕೆಲಸಕ್ಕೆ ಪುಣ್ಯ ಸಿಗಬಹುದು? ಇಲ್ಲ ಇಲ್ಲ, ಇದಕ್ಕೆ ಸಿಕ್ಕುವುದು ಪುಣ್ಯ ಅಲ್ಲ, ಅದಕ್ಕೆ ಮತ್ತೊಂದು ಹೆಸರುಂಟು. ಪಾಪ ಅಂತ ಯಾರು ಪಾಪ? ನಿಷ್ಪಾಪಿಗಳಾಗಿರತಕ್ಕಂತಹ ದಾರಿಹೋಕರನ್ನು ದಾರಿಯಲ್ಲಿ ಅಡ್ಡಗಟ್ಟಿ ಅವರ ತಲೆ ಒಡೆದು ಅವರ ಹೆಂಡತಿ ಮಕ್ಕಳುಗಳು ಹಾಳಾಗುತ್ತಾರೆ ಎಂಬುದನ್ನು ಆಲೋಚಿಸಿದೆ. ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಮಾತ್ರ ನೀನು ಆಲೋಚಿಸಿ ತಲೆ ಒಡೆಯುತ್ತೀಯಲ್ಲ. ಪಾಪ ಹಾಳಾಗಿ ಹೋಗಲಿ, ಯಾರಿಗೇನೈತೆ ತಲೆ ಮೇಲೆ ಉದ್ದಾರಾದ್ರೆ ಸಾಕು ಅಂತ. ಹೌದು, ಅವರು ನಿನ್ನನ್ನು ಶಪಿಸ್ತಾರೆ, ಇವ ಹಾಳಾಗಿ ಹೋಗಲಿ ಮಹಾಪಾಪಿ ಕೆಟ್ಟವ, ಅವರ ಹೆಂಡತಿ ಮಕ್ಕಳು ಎಷ್ಟು ನೂರು ನೂರು ಸಾವಿರ ಜನ ನಿನ್ನ ನಿತ್ಯ ಶಪಿಸುತ್ತಾರೋ ಆ ಪಾಪ ಎಲ್ಲ ನಿನಗೆ ಬರ್ತದೆ. ಇದು ರೊಕ್ಕ ಕೊಡುವುದು ಏನು ಮಾಡುದು? ನೀನು ಮಾಡ್ತಾ ಇರುವ ಕೆಲಸದಲ್ಲಿ ನಿನಗೆ ಬೇಕಾದಷ್ಟು ಪಾಪ ಬಂದ ಆಗಿದೆ ಪುಣ್ಯಾತ್ಮ. ಈ ಪಾಪ ಈಗ ನಿನ್ನಲ್ಲೇ ಕೇಳುವುದು ನಾನು, ನೀನು ಯಾಕೆ ಇದನ್ನೆಲ್ಲ ಸಂಪಾದನೆ ಮಾಡುವುದು? ನಿನ್ನ ಪ್ರೀತಿಗಾಗಿ, ನಿನ್ನ ಹೆಂಡತಿ ಮಕ್ಕಳಿಗಾಗಿ ಅಲ್ಲೇನು? ಒಬ್ಬಳೇ ಹೆಂಡ್ರು ನಮಗೆ, ಒಬ್ಬಳೇ ಆದ್ರೂ ಹೆಂಡ್ರು ನಿನಗೆ ಹೆಂಡ್ರು, ಅಷ್ಟು ಗೌರವ ಉಂಟು ನಿನಗೆ ಅವಳ ಮೇಲೆ. ಅಯ್ಯ ಈಗ ನಿನ್ನ ಹೆಂಡಿರು ಸುಖವಾಗಿರ್ಲಿ, ನಿನ್ನ ಮಕ್ಕಳು ಸುಖವಾಗಿರ್ಲಿ, ನೀನು ಇದನ್ನು ಗಳಿಸ್ತೀಯಲ್ಲ, ನಿನ್ನ ಊರಿನವರಿಗೆ ನಿನ್ನ ಬಂಧು ಬಳಗದವರಿಗೆ ಇದನ್ನೆಲ್ಲ ಕೊಟ್ಟು ಊಟ ಮಾಡ್ತೀಯೋ? ನಾನಲ್ವೋ ಗಳಿಸೋದು? ಹೌದು, ಊರವರಿಗೆ ಯಾಕೆ ಹಂಚಬೇಕು ಅಂದ್ರೆ ನಿನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಕೊಡ್ತಿದ್ದೆ. ನಮ್ಮ ಹೆಂಡ್ರಿಗೆ ನಮ್ಮ ಹೈಕಳಿಗೆ ಅವರಿಗೆ ಮಾತ್ರ ನೀನು ಇದನ್ನೆಲ್ಲ ಕೊಟ್ಟು. ಈಗ ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಹೀಗೆ ಮಾಡುವುದರಿಂದ ಅಯ್ಯ ಏನು ನಿನಗೆ ಪಾಪ ಬರುತ್ತದೆ, ಅದನ್ನು ಯಾರಿಗೆ ಕೊಡ್ತೀ? ನನ್ನ ಹೆಂಡ್ರಿಗೆ. ಎಲ್ಲ ಸಂಪಾದನೆ ಹೆಂಡ್ರಿಗೆ ಹೈಕಳಿಗೆ ಅಲ್ವಾ? ನೀನು ಗಳಿಸಿದ್ದನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಈ ಪಾಪವನ್ನು ಕೂಡ ಅವರೇ ತಗೊಳ್ತಾರ? ಎಲ್ಲ ಸಂಪಾದನೆ ಹೆಂಡ್ರ ಕೈಯಲ್ಲಿ ಕೊಡೋದು? ಎಲ್ಲ ನೀನೇನು ಗಳಿಸಿದ್ದೆ ಅದನ್ನೆಲ್ಲ ನಿನ್ನ ಹೆಂಡತಿಗೆ ಕೊಡೋದು? ಬೆಳಗ್ಗೆ ಹುಳಿ ಕಳ್ಳು ತಂದು ಹೆಂಡ್ರ ಕೈಯಲ್ಲಿ ಕೊಡುದು, ಮತ್ತೆ ಸ್ವಲ್ಪ ಸ್ವಲ್ಪ ಕೊಡೆ ಸೋಯಿರಿಣಿ ಕೇಳೋದು. ಅವಳು ಕುಡಿತಾಳೆ, ನಾನು ಕುಡಿತೇನೆ, ಇಬ್ರು ಕುಡಿಯುತ್ತಲೇ ಇರ್ತೀರಿ, ಹೇಳ್ತಾ ಇದ್ದೇನೆ. ಆ ಪಾಪವು ನಿನ್ನ ಹೆಂಡತಿಗೂ ಪಾಲು ಉಂಟು ಅಂತ ನೀನು ಹೇಳ್ತಾ ಇದ್ದೆ, ಉಂಟು ಅಂತ ಅವಳೊಪ್ಪಿಕೊಳ್ಬೇಕು, ಒಪ್ಪುತ್ತಾಳೋ? ಯಾಕೆಂದ್ರೆ ಕೆಲಸ ಮಾಡಿದವ ನೀನು, ನೀನು ಆ ಪಾಪದ ಕೆಲಸವನ್ನು ಮಾಡುತ್ತಿರುವವನಾದುದರಿಂದ ಅದನ್ನು ಅನುಭವಿಸಲಿಕ್ಕೆ, ನೀನು ಗಳಿಸಿದ್ದ ಲೌಕಿಕ ವಸ್ತುಗಳನ್ನು ಅನುಭವಿಸಲಿಕ್ಕೆ ಅವಳ ಅರ್ಹತೆ ಉಂಟು. ಇದು ಇನ್ನೊಬ್ಬರಿಗೆ ಹೋಗುವುದಲ್ಲ ಹೇಳಿದ್ದು ನಾನು ಅದಕ್ಕೆ. ಏನು ಪುಣ್ಯ ಮಾಡ್ತೇವೋ ಏನು ಪಾಪ ಗಳಿಸ್ತೇವೋ, ಪುಣ್ಯ ಮಾಡಿದ್ರೆ ಗಂಡ ಮಾಡಿದ್ದು ಹೆಂಡತಿಗೆ ಹೋಗ್ತದಂತೆ, ಪಾಪ ಮಾಡಿದ್ರೆ ಉಂಟೋ ಇಲ್ವೋ ಅವರು ಒಪ್ಪಿಕೊಳ್ಬೇಕದಕ್ಕೆ, ಅದರಲ್ಲಿ ಅವಳಿಗೆ ಪಾಲು ಉಂಟು ಅಂತ ನಿನಗೆ. ಹೆಂಡ್ರು ಒಪ್ಕೊಂಡ್ರೆ ಉಂಟು, ಇಲ್ವಾದ್ರೆ ಇಲ್ಲ. ಕೇಳ್ಕೊಂಡ್ಬರ್ತೀಯ? ನಾನು ಕೇಳ್ಕೊಂಡ್ಬರ್ಬೇಕು? ಏನು ನನ್ನ ಅತ್ತೆ ಹೆಡ್ಡ ಅಂತ ತಿಳ್ಕೊಂಡಿದೀಯಾ? ಏನು ಮೋಸ, ಏನು ಮೋಸ? ನಾವು ಓಡಿ ಹೋಗಿ ಕೇಳೋದಕ್ಕ ಆ ಕಡೆಗೆ ಹೋದ್ರೆ ಇಲ್ಲಿಂದ ಓಡ್ಕೊಂಡ್ಬಿಡ್ತಿ. ಬೇಡಪ್ಪ, ನಿನ್ನದೇ ದಾರಿ ಯಾವ್ದಾದ್ರೆ ನಮ್ಮ ನಿಲ್ಲಿಸ್ತೇವೆ, ನಾವು ನಿಲ್ತೇವೆ ಇಲ್ಲಿ. ಪ್ರಾಮಾಣಿಕರು ಅಲ್ಲ, ನೀನು ಹೇಳಿದ್ದನ್ನು ಕೇಳಿ ನೀನು ಬರುವವರೆಗೆ ಕಾಯಲಿಕ್ಕೆ ತಾಳ್ಮೆ ಇದ್ದವರು. ನೀವು ಕಾಯ್ತೀರಿ, ನಾನ್ ನಂಬೋದಿಲ್ಲ. ನಾನ್ ನಂಬೋದಿಲ್ಲ. ನಂಬದೇ ಇದ್ರೆ ಏನ್ ಮಾಡೋದು? ನಂಬದೇ ಇದ್ರೆ ನಿಮ್ಮನ್ನು ಯಾರು ಯಾರು
ಈ ಮರಕ್ಕೆ ಏಳು ಮಂದಿಯನ್ನ ಕಟ್ಟ ಹಾಕಿದ್ದೀನಿ. ಆದಿ ಹಾಕದೇನಿ, ಹೋಗಿ ಕೇಳ್ಕೊಂಬರ್ತೀನಿ. ಈ ಲೋಕದ ಯಾವ ಕಟ್ಟು ಬೇಡ ಅಂತ ಇದ್ದವ್ರನ್ನ ನೀನು ಕಟ್ಟು ಹಾಕ್ತಿ ಆದ್ರೆ ಸ್ವಲ್ಪ ಹೊತ್ತು ಕಟ್ಟಿಸಿಕೊಳ್ಳುವ, ಕೇಳ್ಕೊಂಬರ್ತೀನಿ. ಆಮೇಲೆ ನಿಮ್ಮಲ್ಲಿ ಏನೈತೆ ಅದನ್ನು ಸುಳ್ಳು ತಗೋತೀನಿ. ಆದೀತು, ಹೋಗ್ತೀನಿ. ಗಟ್ಟಿಯಾಗಿ ಮತ್ತೆರಡ ಸ್ವೈರಿ. ಹಾ, ಏನಿವತ್ತು ಬೇಗ? ಮಡದಿಯನ್ನು ಕರೆದೆಂಬ ಕೇಳದೆಯೇ ಮಡದಿಯನ್ನು ಕರೆದೆಂದ ಏನೇಗಿ ಮರದಿದನು ಕೊಲೆ ಕುಲಿಗೆ ಗಳನಾಗ ಪಾಲನು ಪಡೆದೇ ನ ಪಡೆದ ಪಾಪದ ಪಾಲನು ಪಡೆದೇಯೇ ಮರದಿ ಸಿಕ್ಕೈತೆ, ಕೈ ಬರಿದಾಗೈತೆ, ದಾರಿ ಮ್ಯಾಗುಂಟು. ನಾನೊಬ್ಬನೇ ಅಲ್ಲ, ಮತ್ತ್ಯಾಕೆ ತಗೊಂಬರ್ಲಿಲ್ಲ? ನಾವಿಬ್ರೂ ಸೇರಿ ಹೊತ್ಕೊಂಬರ್ಬೇಕು. ಅಷ್ಟು ದೊಡ್ಡದೆ ಅಂತ ಸೊತ್ತು? ಅಂತ ಸೊತ್ತದು ಎಲ್ಲೈತೆ ಎಲ್ಲೈತೆ? ಆ ಸೊತ್ತು ತುಂಬಾ ಇದೆ ಅಲ್ಲಿ, ಹಾ, ದಾರಿ ಮ್ಯಾಗೆ. ಸರಿ, ಹಾಗಾದ್ರೆ ಹೊರಡೋಣ, ತಗೊಂಬರೋಣ. ನಿನಗೆ ಕೂಡಿತೋ ಅರ್ಧ ಹೊತ್ಕೊಂಬರೋದಕ್ಕೆ? ಈವರೆಗೆ ನೀನ ಸೊತ್ತು ಕಂಡಿಲ್ಲ, ಈಗ ಕೇಳಬೇಕಾಯ್ತು. ಈವರೆಗೆ ಆ ಸೊತ್ತು ನೀನು ಕೇಳಿಲ್ಲ ಅನ್ಕಾದೆ. ಆ ಸೊತ್ತಿಗೆ ಪಾಪ ಅಂತ ಹೆಸರು. ಏನು ಪಾಪ ಅಂದ್ರೆ? ನಾನು ಕಂಡಿಲ್ಲ, ಹೇಗೈತೆ ಗೊತ್ತಿಲ್ಲ, ಮತ್ತೆ ಅದ್ರ ಬಣ್ಣ ಏನು ಗೊತ್ತಿಲ್ಲ, ಅದ್ರ ಎಷ್ಟು ಆಕಾರ ಏನು ಗೊತ್ತಿಲ್ಲ. ಪಾಪ ಐತೆ, ತುಂಬಾ ಐತೆ. ಹೆಂಗೈತೆ? ಎಲ್ಲ ಕೊಲೆ ಮಾಡ್ತೇನಲ್ಲ. ಹೌದು, ದಾರಿ ಮ್ಯಾಗೆ ಹೋಗೋ ಬೇಪಾರಿ ಜನಗ ಸುಲಿತೇನೆ, ಮಂಡೆ ಒಡಿತೇನೆ. ಆಗ ಪಾಪ 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 ಸಿಗತೈತೆ. ತಂದ ಒಡವೆ ನಗ ದವಸ ಧಾನ್ಯ ಎಲ್ಲ ತಂದು ಸ್ವೈರಿಣಿ ಪ್ರೀತಿ ಹೆಂಡತಿ ಕೈಗೆ ನಾನು ಕೊಡ್ತೇನೆ. ಹೌದು, ಹಾಗೆ ಈ ಪಾಪ ತಂದು ಪ್ರೀತಿ ಹೆಂಡತಿ ಸ್ವೈರಿಣಿ ಕೈಗೆ ಕೊಡಬೇಕು. ಅರ್ಧ ನಿಂಗೆ ಅರ್ಧ ನಂಗೆ. ಹೊಸ ಜನ ಸಿಕ್ಕಿದ್ರು ಅವ್ರನ್ನುತ್ತಾರೆ, ಒಂದಲ್ಲ ಎರಡಲ್ಲ ಏಳೇಳು ಮಂದಿ ಬ್ರಾಹ್ಮರು ಜನ, ಬ್ರಾಹ್ಮರು ಜನ. ಆ ಬ್ರಾಹ್ಮರು ಜನ ಹೇಳ್ತದೆ, ಏನು ಪಾಪ ಐತೆ, ಇಬ್ರಿಗೆ ಅರ್ಧರ್ಧ, ಹೋಗಿ ಕೇಳ್ಕಂಬ ನಿನ್ನ ಹೆಂಡ್ರ ಹತ್ರ, ಏನಂತ ನಿನ್ನ ಹೆಂಡತಿ ತಗೋತಾಳ ಕೇಳು ಅಂತ ಹೇಳ್ತವ್ರೆ. ತಗೊಳ್ಳದೆ ಏನು, ನನ್ನ ಹೆಂಡತಿ ಅಲ್ವೇ ನೀನು? ಬಾಬಾಬಾ, ತಗೊಂಬರೋಣ ತಗೊಂಬರೋಣ. ಹೆಂಗೈತೆ ತಲೆಗೆ? ಪಾಪ ತಗೊಂಬರೋಣ. ಕುಡ್ದದು ತಲೆಗೆ ಹೋಗಿಲ್ಲ ತಾನೆ, ಒಳಗೆ ಸ್ವಲ್ಪ ಐತಾ? ತಗೊಂಬ ಕುರ್ಚ. ಬೆಳಗಾತ
ಕುಡ್ದದ್ದು ತಲೆಗಾತಿದೋ ಹೇಗೆ? ಮಾಡಿದ ಕೆಟ್ಟ ಕೆಲಸ ಎಲ್ಲ ನೀವು ಮಾಡಿದ್ದು. ಹುಳಿ ಕಡಿಮೆ ಇತ್ತೆ, ಗಂಟು ಹೊರಕ್ಕೆ ನಾನು ಬೇಕಲ್ವೇ? ಬೇಡ್ವೆ, ಎಲ್ಲ ಗಂಟು ಈವರೆಗೆ ಹೊತ್ತದ್ದು ನೀನೇ ಅಲ್ವೇ? ತಂದು ಕೊಟ್ಟದ್ದು ಯಾರು? ನಾನು. ನಾನಾಗಿ ಹೊತ್ಕೊಂಡು ಬರ್ಲಿಲ್ಲ ತಾನೆ? ನಿನ್ನ ಕುತ್ತಿಗೆಯಲ್ಲಿರುವ ಸರ. ಹೌದು, ನೆರೆಮನೆಯವರ ಮುಂದೆ ತೋರಿಸ್ತೀಯಲ್ಲ. ಹೌದಪ್ಪ. ಗಂಡ ತಂದು ಕೊಟ್ಟ ಕುಡಿತಿ ನೋಡು. ಹೌದಪ್ಪ. ತಕೋರ್ದ ಪಾಪ. ಈಗ ತಂದು ಕೊಟ್ಟದಲ್ಲಿ ಕೊಳ್ತದ್ದೇನಿದೆ ತೆಗ್ದು ಬಿಸಾಡೇನಿ ನಾನು? ಹೌದಪ್ಪ, ನನಗೆ ಯಾವ್ದು ಬೇಕು ಅಷ್ಟನ್ನು ಮಾತ್ರ ನಾನು ತಗೊಂಡು ಒಳಗಿಟ್ಟದ್ದು. ಒಳ್ಳೇದು ಬೇಕು? ಹೌದು, ಕೊಳ್ತ ಒಳ್ಳೇದು ಅಂತ ನನ್ಗನ್ಸಿದ್ದು ಮಾತ್ರ ನಾನು ತಗೊಂಡಿದ್ದೀನಿ. ಅದಿಲ್ಲದೆ ನೀವು ತಂದು ಕೊಟ್ಟ ಕಾಲು ಕಸ ಎಲ್ಲ ಕೂಡ ತೆಗೆದು ಒಳಗೇನು ಹಾಕೊಳ್ಳಿಲ್ಲ ನಾನು. ಹೀಗೆ ಹೇಳ್ತೀರಿ, ನೀವು ಮಾಡಿದ ಕೆಲಸದಾಗೆ ಸಿಗೋ ಪಾಪ ಕೆಟ್ಟದ್ದು ಅರ್ಧ ನಿಂಗೆ, ಅದು ಅರ್ಧ ನನಗೆ. ಏನಿಲ್ಲ, ಧೈರ್ಯ ಐತೆ ನನಗೆ, ನಿಯತ್ತಿಂದ ಬದುಕೀನಿ ಇಷ್ಟು ಸಮಯ. ರಾಮ್ರ ಶಾಸ್ತ್ರ ಹೇಳ್ತದೆ. ಯಾರ ಶಾಸ್ತ್ರನೂ ಹೇಳೋಲ್ಲ. ಯಾಕೆ? ನನಗೊತ್ತು ನನ್ನ ಹಣೆ ಬರಹ ಏನು ಅಂತ. ಇದು ತನಕ ನಾನು ಹೇಗೆ ಬದುಕೀನಿ ಅಂತಲೂ ನನಗ್ ಗೊತ್ತು. ಆದ್ರಿಂದ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ ಇಷ್ಟು ಹೊತ್ತು. ಆದ್ರಿಂದ ಯಾವ ಪಾತಕನೂ ನನಗ್ ಬರೋಲ್ಲ. ಕೈ ಹಿಡ್ದಮ ಹೇಗಿದ್ದಾನೋ ಹಾಗಾಡಿದ್ದೆಲ್ಲ ನೀವು, ಎಲ್ಲವನ್ನು ನೀವೇ ಅನುಭವಿಸಬೇಕಷ್ಟೆ. ಹೌದೇನೆ? ಖಂಡಿತ. ಮಾಡಿದೆ ಏಟು ಕೆಲಸ ಮಾಡಿದೆ? ಹಾ, ಯಾರಿಗೋಸ್ಕರ ಮಾಡಿದೆ ಆ ಎಲ್ಲ ಕೆಲಸ? ನಿಮಗೋಸ್ಕರ. ನನ್ನ ಹೆಂಡತಿಗೆ, ನನ್ನ ಹೈಗಳಿಗೆ ಮಾಡಿದ ಕಲ್ಲ. ಏಟೇಟು ತಂದು ಹಾಕಿದೆ, ನಿಮ್ಮ ಹೊಟ್ಟೆ ತುಂಬಿಸಿದೆ. ಅದೇನೀಗ ಮೂಗುವರೆಗೆ ತಿಂದು ಮಲಕೊಂಡ್ರಿ ಮನೆಯಲ್ಲಿ? ಹೌದು, ದುಡ್ದು ತಂದವ ನಾನು. ತರಬೇಕಾದವ್ರು ನೀವು. ಆ ಪಾಪ ಬಂದ್ರೆ ತಮಗಿಲ್ಲ ಅಂತೀಯಲ್ವೇನೆ? ಖಂಡಿತ ಇಲ್ಲ. ಏನ ನ್ಯಾಯ ಇದು? ಹೀಗೂ ಬಂದು ಉಂಟೇನೆ? ಹಾ, ಗಂಡ ಹೆಂಡರು ಜೊತೆಯಾಗಿರ್ಬೇಡ್ವೇನೆ ಎಲ್ಲಿ ತನಕ? ಕಷ್ಟ ಬಂದ್ರೆ ಕಷ್ಟದಲ್ಲಿ ಪಾಲು, ಸುಖ ಬಂದ್ರೆ ಸುಖದಲ್ಲಿ ಪಾಲು. ಹೀಗಲ್ವೇನೆ ನಾವು ನಂಬ್ಕೊಂಡು ಬಂದ ಸತ್ಯ? ಹೌದಪ್ಪ. ಈಗ ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂತೀಯಲ್ವೇನೆ? ಯಾರಿಗೋಸ್ಕರ ನಾನು ಅಷ್ಟು ಜನ ತಲೆ ಬಡಿದು ಕೊಂದು ಹಾಕಿದೆ ಹೇಳು. ಯಾರಿಗೋಸ್ಕರ ಆ ಮಿಕಗಳನ್ನೆಲ್ಲ ಕೊಂದು ತಂದು ಹಾಕಿದೆ? ಎಲ್ಲ ನಿಮ್ಮನ್ ಸಾಕುವುದಕ್ಕಲ್ವೇನೆ? ಓಹಾ, ನಿಮ್ಮನ್ ಸಾಕುವುದಕ್ಕೆ? ನಿಮ್ಮನ್ ಸಾಕಿ 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 ಕೊನೆಗೆ ನಂಗೆ ಈ ಮಾತು ಹೇಳ್ತಾ ಇದೆಯೇನೆ ನೀನು? ಈ ಸಾಕೋದು ಅಂತಿದ್ಯಲ್ಲ, ನೀನು ಹೆಣ್ಣಲ್ಲ, ದೊಡ್ಡ ಸಂಗತಿ ಏನಲ್ಲ, ನಿಮ್ಮ ಕರ್ಮ ಅದು, ನಿಮ್ಮ ಕರ್ಮ ಅದು. ಸಾಕಲೇಬೇಕಾದವರು ನೀವು, ಆದ್ರಿಂದ ಸಾಕಿದ್ದೀರಿ. ಅದೇನು ದೊಡ್ಡ ಸಂಗತಿ ಏನೂ ಅಲ್ಲ, ಲೋಕದಲ್ಲಿ ಇದು ತನಕ ಯಾರು ಮಾಡದ ವಿಷಯನೂ ಅಲ್ಲ. ಹೆಂಡತಿ ಮಕ್ಕಳನ್ನು ಸಾಕೋದು ಗಂಡನಾದವನ ಕರ್ಮ, ಇದು ತನಕ ಮಾಡ್ತಾ ಬಂದದ್ದೆಲ್ಲರೂ ಅದನ್ನೇ ಇನ್ನೂ ಆಗಿದೆ. ಯಾವ ಕರ್ಮ? ನನ್ನ ಕರ್ಮ ನಿನ್ನನ್ನು ಕಟ್ಕೊಂಡದ್ದು ಹೇಳು. ಖಂಡಿತ ನನ್ನ ಕರ್ಮ ಅಂತ ಈಗ ನನಗೂ ಅನ್ನಿಸ್ತಾ ಇದೆ. ಇಲ್ಲದಿದ್ರೆ ಹೆಂಡತಿ ಮಕ್ಕಳನ್ನು ಸಾಕೋದು ಲೋಕದಲ್ಲಿ ಹೊಸ ವಿಷಯ ಅಲ್ಲ. ಹೇಗೆ ಸಾಕಬೇಕು ತೀರ್ಮಾನ ಮಾಡಬೇಕಾದವ್ರು ಯಾರು? ನಾವಲ್ಲ ತಾನೆ, ನೀವೇ. ನಾನೇನು ಮಂಡೆ ಬಡದೇ ತರಬೇಕು ಅಂತ ಅಲ್ಲಿಲ್ಲ. ಹೋದಾಗ ಬೇರೆ ದಾರಿ ಇಲ್ಲ, ಮಿಕ ಸಿಗ್ತಾ ಇಲ್ಲ ಅಂತ ಅಂದಾಗ ಮಂಡೆ ಬಡ್ದಾದ್ರೂ ತನ್ನಿ ಅಂತ ಅಂದೆ. ಹೇಳ್ಕೊಟ್ಟವಳು ನೀನಲ್ವೇನೆ ಮಂಡೆ ಬಡಿ ಮಾಡಿದ್ ನೀವು ತಾನೆ. ನಾನು ಏನು ಹೇಳಕತ್ತೀನಿ, ನೀವು ಅದನ್ನ ಆಚರಿಸ್ತೀರಾ? ಮಾಡಿದ್ ನಾನು, ಹೇಳ್ಕೊಟ್ಟವಳು ಇವಳು, ಇವಳಿಗೆ ಏನು ಇಲ್ಲ. ಏನು ಇಲ್ಲ. ಯಾಕೆ? ನನ್ನ ಹೊಟ್ಟೆ ತುಂಬಬೇಕು. ಮಕ್ಕಳು ಹೊಟ್ಟೆ ಹಸಿವಾಗಿದ್ದುಕೊಂಡು ಇರಬಾರದು. ಅದಕ್ಕಾಗಿ ಆಗ ಏನು ತೋಚ್ತೋ ಅದನ್ನು ಒದರಿದೆ. ಅದನ್ನು ಮಾಡಬೇಕಾದ್ರೆ ಆಲೋಚಿಸಬೇಕು. ಮಾಡಿದ್ರೆ ತೊಂದರೆ ಇದೆಯೋ, ನನಗೇನಾದ್ರೂ ನಾಳೆ ಇದರಿಂದ ಕೆಟ್ಟದಾಗ್ತದೋ, ಅದನ್ನು ಆಲೋಚಿಸಬೇಕಾದವ್ರು ನೀವು, ನಾನಲ್ಲ. ಆದ್ರಿಂದ ನೀವು ಏನು ಕರ್ಮ ಮಾಡಿದಿರೋ ಅದನ್ನಷ್ಟನ್ನು ನೀವೇ ಉಣಬೇಕು. ನಾನು ಅದಕ್ಕೆ ಜನ ಅಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸದಿಯ ಕಟು ನುಡಿಕೆಗೆ ಹೇಳಿ ಮನದಲ್ಲಿ ವ್ಯಥಿಸುತ್ತಲೇ
ನಡೆ ತಂದು ಮನದಲ್ಲಿ ಗತಿಸುತ್ತಲೇ ನಡೆದಂದು ಬಂದಿತು ಯತಿವರೆಣ್ಯರ ಬಿಡಿಸಿ ವಂದಿಸುತ್ತೆಂದ ವಿನಯದಲ್ಲಿ ವಂದಿಸುತ್ತೆಂದ ವಿನಯದಲ್ಲಿ ಸತಿಸುತ್ತರು ಕೈ ಬಿಟ್ಟರೆ ನಾನು ಸತಿಸುತ್ತರು ಕೈ ಬಿಟ್ಟರೆ ನಾನು ಜೊತೆಯ ಪಾಪದ ನೆರಳ ತೊರೆದರೆ ಕ್ಷಿತಿಯೊಳೆ ಕಾಂಗಿ ಪಾಪದ ನೆರಳ ತೊರೆದರೆ ಕ್ಷಿತಿಯೊಳೆ ಕಾಂಗಿ ಎನ್ನನು ಪೊರೆಯುವುದೀಗ ಎನ್ನನು ಪೊರೆಯುವುದೀಗ ಸೋಮೇರೆ ಭೂ ತಪ್ಪಾತು ಮೋಕ್ಷ ಸೋಮೇರೆ ನಿಮ್ಮ ಪಾದಕ್ಕೆ ಅಡ್ಡ ಬೀಳ್ತೈತೆ ಈ ದೇಹ ಸೋಮೇರೆ ನಿನ್ನ ಹೆಂಡತಿ ಪಾಪದ ಪಾಲು ಪಡೆಯುತ್ತಾಳಂತೇನ ಸೋಮೇರೆ ನಿಮ್ಮನ್ನು ಮರಕ್ಕೆ ಕಟ್ಟು ಹಾಕಿದ್ದೇನೆ ಅದನ್ನು ಬುಡಿಸು ಬಿಟ್ಟು ಪಾದಕ್ಕೆ ಅಡ್ಡ ಬೀಳು ಮೊದಲೇ ಅಡ್ಡ ಬೀಳು ಸೋಮೇರೆ ನಿನ್ನ ಇಷ್ಟ ಈ ಕಟ್ಟು ನಾವು ಬೇಡ ಎಂದು ಕಂಡಿದ್ದರೆ ಇಟ್ಟುಕೊಳ್ಳುತ್ತಿರಲಿಲ್ಲ ನಿನಗಾಗಿ ಇಷ್ಟೊತ್ತಿನವರೆಗೆ ಇಟ್ಟುಕೊಂಡಂತದ್ದು ಸೋಮೇರೆ ಅದು ಇನ್ನೊಂದು ತಪ್ಪು ಮಾಡಿಬಿಟ್ಟೆ ನೀವು ದೇವರ ಹಂಗೆ ಸೋಮೇರೆ ಆಯ್ತಲ್ಲ ನಿಮ್ಮನ್ನ ಈ ಮರಕ್ಕೆ ನಾನು ಕಟ್ಟು ಹಾಕ್ಬಿಟ್ಟೆ ಪಾಪಿ ಸೋಮೇರೆ ಪಾಪಿ ಸೋಮೇರೆ ನನ್ನ ಹೆಂಡ್ರು ನನ್ನ ಕೈ ಕೊಟ್ಟು ಬಿಟ್ಲು ಸೋಮೇರೆ ಹೌದಾ ನೀನು ಹೇಳುತ್ತಿದ್ದೀ ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರವೇ ಇದನ್ನೆಲ್ಲ ನಾನು ಮಾಡುತ್ತಿದ್ದೇನೆ ಅವರಿಗೂ ಅದರಲ್ಲಿ ಪಾಲುಂಟು ಸೊತ್ತು ಕೊಂಡೋದ್ರೆ ಒಡವೆ ಕೊಂಡೋದ್ರೆ ಇನ್ನೂ ಬೇಕಂತೆ ಪಾಪ ಮಾತ್ರ ಬೇಡುವಂತೆ ಸೋಮೇರೆ ಪಾಪ ಅಂದ್ರೆ ಏನು ಅಂತ ಅವಳಿಗೆ ಹೇಳಿದ್ಯಾ ನೀವೇನೇನು ಅಂದ್ರಲ್ಲ ಸೋಮೇರೆ ಅದನ್ನೇ ಅವಳಿಗೆ ಹೇಳಿ ತಲೆ ಒಡೆದ್ರೆ ಕೊಲೆ ಮಾಡಿದ್ರೆ ಸಿಗುತ್ತೈತೆ ಅದು ಉಂಟು ಆ ಪಾಪ ತಮಗಿಲ್ಲ ಅಂತಾರೆ ಹೈಕಳಿಗೂ ಇಲ್ಲವಂತೆ ಸೋಮೇರೆ ಬಿಟ್ಟು ಬಂದ್ಬಿಟ್ಟೆ ಹೆಂಡ್ರನ್ ಬಿಟ್ಟೆ 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 ಐಕಣನ್ ಬಿಟ್ರೆ ಏನಂತಾಳೆ ಗೊತ್ತೋ ಹೆಂಡ್ರು ನೀನ್ ಹೋಗು ಇನ್ನೇ ಅವನ ಒಬ್ಬ ಸಿಗುತ್ತಾನೆ ಮತ್ತೆ ನಿನಗೇನು ಗತಿ ನಮ್ಮ ಜಾತಿನಾಗದಾಗುತ್ತೆ ನಾನು ಏಕಾಂಗಿ ಆಗ್ಬಿಟ್ಟೆ ಸೋಮೇರೆ ಏಕಾಂಗಿ ಅಲ್ಲ ಸೋಮೇರೆ ಮತ್ತೆ ಏನುಂಟು ನಂತರ ಒಂದು ದೊಡ್ಡ ಮರದ ನೆರಳೈತೆ ಸೋಮೇರೆ ಏನು ನೆರಳಪ್ಪ ಅದು ಪಾಪದ ಮರ ಪಾಪದ ಮರ ಪಾಪ ಹಾಗಾದ್ರೆ ಈಗ ಉಳಿದದ್ದು ನೀನು ಮತ್ತು ನೀನು ಉಳಿಸಿದ ಪಾಪ ಮಾತ್ರ ಪಾಪದ ನೆರಳಲ್ಲಿ ನಾನಿದ್ದೇನೆ ಸೋಮೇರೆ ಪಾಪದ ನೆರಳು ಕಪ್ಪು 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 ಕಾಣುತ್ತದೆ ಸೋಮೇರೆ ಈಗ ನಿನಗೆ ಪಾಪ ಅಂದ್ರೆ ಏನು ಅಂತ ಕಾಣಲಿ ಪಿಶಾಚಿಯಾಗಿ ಕಾಣ್ತದೆ ಸೋಮೇರೆ ಕಾಣಲಿಕ್ಕೆ ತೊಡಗಿತೋ ಸೋಮೇರೆ ನಿಮ್ಮಲ್ಲೇನೋ ಒಳಗುಂಟು ಅಂದ್ರಲ್ಲ ಒಳ್ಳೇದು ಸೋಮೇರೆ ಅದನ್ನೊಂದಿಷ್ಟು ಒಂದು ಪಾವು ಬೇಡ ಸೋಮೇರೆ ಒಂದಿಷ್ಟು 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 ನಂಗ್ ಕೊಟ್ಬಿಡ್ತೀರಾ ಸೋಮೇರೆ ಅಂದ್ರೆ ನನ್ನ ಒಳಗಿರುವುದೇನು ಎಂಬುದನ್ನ ಪಡೆದುಕೊಳ್ಳೋದಕ್ಕೆ ನೀನು ಉತ್ಸುಕನಾಗಿ ಅದನ್ನು ತಿಂದು ಬಿಟ್ಟು ಸತ್ತೋಗುತ್ತೇನೆ ಸೋಮೇರೆ ಅದು ಬೇಡ ಅದನ್ನು ತಿಂದವರು ಸಾಯುವುದಿಲ್ಲಪ್ಪ ಅಂತೂ ನಿನಗೆ ನಿನ್ನ ಪಾಪವೇನು ಎಂಬುದು ಕಾಣುವ ದಿನ ಬಂತು ನೀನು ಮಾಡಿದ್ದೇನೆ ಅಂತ ನಿನಗೆ ತಿಳಿದುಕೊಳ್ಳಲಿಕ್ಕೆ ಬೇಕಾಗುವ ಮನಸ್ಥಿತಿ ಬಂತು ಇನ್ನು ನೀನು ಸಾಯುವುದಿಲ್ಲ ಬದುಕ್ತಿ ಹೆಂಗ್ ಬದುಕಲಿ ಸೋಮೇರೆ ಬದುಕುತ್ತೀಯಪ್ಪ
ಮರುಗಬೇತಮ್ಮ ದರೆಯ ಸರ್ವರ ಪಾಪಗ ಹರಿದುವ ಮಂತ್ರ ಒಂದಿಗುದು ಪರಮ ಪಾಪನ ಪಾದ ತಾರಕ ಬಂದ ಪರಮ ಪಾಪನ ಪಾದ ತಾರಕ ಬಂದ ವರ್ಮ ಪ್ರವರು ಕುಬೇಬು ಕರದ ಮಂತ್ರ ಜಿದ ನಿತ್ಯ ಜಪಿಸಲು ದುರಿತವೆಲ್ಲವು ದೂರವಾಗುವುದು ದುರಿತವೆಲ್ಲವು ದೂರವಾಗುವುದು ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಬರೆದು ನಿರಾಮ ಎಂದನು ತಾವ ಹರಿಸು ನಿರಾಮ ಎಂದನು ತಾವ ಇನ್ನು ದುಃಖವನ್ನು ಬಿಡು. ನೀನು ಅಳುವುದನ್ನು ನಿಲ್ಲಿಸಿದರೆ ಸತ್ಯ ಏನು ಎಂಬುದು ಗೋಚರವಾಗಲಿಕ್ಕೆ ಸುಲಭವಾಗುತ್ತದಪ್ಪ. ಅದು ಹೆಂಗ್ ಸೋಮೇರ? ಸರಿ, ಲೌಕಿಕವಾದಂತಹ ಪ್ರಪಂಚದ ಕಟ್ಟುಪಾಡುಗಳೊಳಗೆ ಮುಳುಗಿಯೇ ಹೋಗಿರುವಂತಹ ನಿನಗೆ ಅಗಲುವಿಕೆ ಎಂಬುದೊಂದು ದೊಡ್ಡ ದುಃಖ. ಯಾವುದು ಸರ್ವಸ್ವ ಎಂಬುದಾಗಿ ನೀನು ನಂಬಿದ್ದೆಯೋ ಅದು ಅಶಾಶ್ವತವಾದದ್ದು ಎಂಬುದನ್ನು ನೀನು ತಿಳಿದುಕೊಳ್ಳದೇ ಇರುವುದರಿಂದ ಈ ಬಗೆಯ ದುಃಖಕ್ಕೆ ಭಾಜನನಾಗ್ತಾ ಇತ್ತು. ಒಬ್ಬನೇ ಆಗ್ಬಿಟ್ಟೆ ಸೋಮೇರ. ಹೆಂಡತಿ ಬಿಟ್ಟಳು, ಮಕ್ಕಳು ಬಿಟ್ಟಳು, ನನ್ನ ಪರಿವಾರ ಆ ಮೂಲಕವಾಗಿ ನನ್ನನ್ನು ತೊರೆಯುತ್ತದೆ. ನಾನಲ್ಲದೇ ಇದ್ರೆ ಇನ್ಯಾರೋ ಒಬ್ಬಳು ನನ್ನ ಹೆಂಡತಿ ಕಟ್ಟಿಕೊಡ್ತಾಳೆ. ಇದು ಅತ್ಯಂತ ಕ್ಷುದ್ರಾತಿ ಕ್ಷುದ್ರವಾದ ಯೋಚನೆ ಅಂತ ನಾವೆಲ್ಲ ನಂಬಿದ್ದು. ನಿನಗೆ ಅದು ಅರ್ಥವಾಗುವಂತಹ ಪಕ್ವತೆ ಬಂದಿಲ್ಲ. ನಮ್ಮ ಜಾತಿನಾಗೆ ನಡೆಯುತ್ತೆ ಸೋಮೇರ. ಎತ್ತರಕ್ಕೆ ನೀನು ಏರಿದ್ರೆ ಮೇಲೆಯೇ ಈ ಮಾತುಗಳನ್ನು ನಿನಗೆ ನಾವು ಹೇಳಬಹುದು. ಹೊರತು ಈಗ ನಾನು ಇದೆಲ್ಲ ಕ್ಷಣಿಕ ಅಶಾಶ್ವತ ಎಂದರೆ ನಿನ್ನ ಬದುಕಿಗೆ ಅರ್ಥವೂ ಆಗುವುದಿಲ್ಲ. ಅದಕ್ಕೆ ಬೇಕಾಗುವಂತಹ ಪಾತ್ರ ಶುದ್ಧಿ ಎಂಬುದನ್ನು ಮೊದಲು ನಾವು ಮಾಡಬೇಕಾಗ್ತದೆ. ಅಯ್ಯ ವೃಕ್ಷ, ನಿನ್ನೊಳಗಿರುವಂತಹ ಸತ್ವದ ಅರಿವು ನಿನಗೆ ಆಗಲಿಕ್ಕೆ ಕೆಲವು ಕಾಲ ಬೇಕು. ನಿನ್ನಲ್ಲಿ ಹುಟ್ಟಿಕೊಂಡಿರತಕ್ಕಂತಹ ಈ ದುಃಖ ಅಳಿದು ಹೋಗಲಿಕ್ಕೆ ಕೆಲವು ಕಾಲ ಬೇಕು. ಆದ್ರಿಂದಲೇ ನಾನು ನಿನ್ನನ್ನು ಬರುತ್ತಿರುವಂತಲೇ ಕಂಡದ್ದು ಪುಣ್ಯಾತ್ಮ ಅಂತ ನಾನು ಕರೆದಿದ್ದೇನೆ. ನಾನು ಪುಣ್ಯಾತ್ಮ ಅಂತ ಹೇಳಿದ್ದು ಈ ದೇಹಕ್ಕಲ್ಲ, ನಿನ್ನ ಒಳಗಿರುವ ಸತ್ವಕ್ಕೆ ನಾನು ಕರೆದದ್ದಪ್ಪ ಪುಣ್ಯಾತ್ಮ ಅಂತ. ಅರ್ಥ ಆಗಬಹುದು. ಹಾಗೆಯೇ ಹೇಳಿದ್ದು ನಾನು ನಿನಗೆ, ಪುಣ್ಯ ಗಳಿಸಿದವನಿಗೆ ಶ್ರೇಯಸ್ಸು ದೊರೆಯುತ್ತದೆ, ಪಾರಲೌಕಿಕವಾದ ಸಿದ್ಧಿ ಸಿಗುತ್ತದೆ ಅಂತ. ಲೌಕಿಕವಾಗಿ ಗಳಿಸಿದ್ದಕ್ಕೆಲ್ಲ ಶ್ರೇಯಸ್ಸು ಹೇಳುವುದಿಲ್ಲಪ್ಪ, ಅದು ಪ್ರೇಯಸ್ಸು ಅಷ್ಟೇ. ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ ನೀನೇನು ತಂದು ಕೊಡುತ್ತೀಯೋ ಅದರಿಂದ ಪುಣ್ಯ ಎಂಬುದು ದೊರೆಯುವುದಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದೆ ಎಂಬ ಕಾರಣಕ್ಕೆ ಅದರ ಒಂದು ಭಾಗ ಸಿಕ್ಕಿತು. ಆದರೆ ಇದೆಲ್ಲವನ್ನೂ ಮೀರಿ ನಿಲ್ಲಬಹುದಾದಂತಹ ಒಂದು ಸತ್ಯ ಇದೆ. ಜಗತ್ತಿನ ಸತ್ಯವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಸ್ಥಿತಿಗೆ ತಲುಪಬೇಕು. ನಮ್ಮ ಅಂತರ್ಯವನ್ನು ಆ ಕಡೆಗೆ ಮೇಲಕ್ಕೆ ಏರಿಸುತ್ತಾ ಹೋಗಬೇಕಾದ ಹೆಂಗೆ ಸಿಕ್ತೈತೆ? ಸಮಾಧಿ ಸ್ಥಿತಿಯವರೆಗೆ ಯೋಗದ ಮೂಲಕ ಸಾಧಿಸಿಕೊಂಡವರಿಗೆ ಅಂಥವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಾಧನೆ, ಈವರೆಗೆ ನೀನು ವ್ಯಾಧ, ಇನ್ನು ನಿನ್ನ ಈ ವ್ಯಾಧತ್ವ ಅಂದ್ರೆ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಬೇಟೆಯಾಡುತ್ತಾ ಬದುಕಿದ ನಿನಗೆ
ನಿನ್ನ ಒಳಗೂ ನೀನೊಂದು ವ್ಯಾಧನಾಗಬೇಕಾದಿದೆ. ಏನು ನಮ್ಮ ದೇಹದ ಒಳಗೆ ಹೊಕ್ಕಿಕೊಂಡಿದೆಯೋ ಅರಿಷಡ್ವೈರಿಗಳು ಅಂತ ಕರೀತಾರೆ, ಮಹಾ ಮದ ಮೋಹ ಮತ್ಸರ ಮುಂತಾದವುಗಳೆಲ್ಲ, ಇವುಗಳನ್ನೆಲ್ಲ ಕೊಲ್ಲುತ್ತಾ 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 ನೀನು ಅವುಗಳನ್ನು ಅರಿಯುವಂತಹ ವ್ಯಾಧನಾಗಬೇಕು. ನಮ್ಮ ವೈರಿಗಳು ಅವುಗಳು ಏನು ಎಂದು ಅರಿಯುವ ವ್ಯಾಧನೂ ಆಗಬೇಕು. ಹೀಗೆ ನೀನು ವ್ಯಾಧನಾಗುತ್ತಾ ಸಾಗಿದಂತೆ ಎಲ್ಲವನ್ನು ದಾಟಿ ಮೇಲೆ ಹೋಗುವುದೇನು ಅಂತ ನಿನಗೆ ಅರ್ಥ ಆಗ್ತದೆ. ಏನು ನೀನು ನನ್ನನ್ನು ಬ್ರಾಹ್ಮಣರೇ ಅಂತ ಕರೆದೆಯೋ, ಜ್ಞಾನಿಗಳು ಅಂತ ಗುರುತಿಸಿದೆಯೋ, ಅದು ನೀನಾಗುವಂತಹ ದಿನ ಬರ್ತದೆ. ಎಂತಹ ಕ್ಷುದ್ರಾತಿಕ್ಷುದ್ರ ವ್ಯಕ್ತಿಗಳಲ್ಲಿಯೂ ಸಾಧನೆಯ ಮೂಲಕ ಎಂತಹ ಎತ್ತರಕ್ಕೂ ಏರಲಿಕ್ಕೂ ಸಾಧ್ಯ ಉಂಟು ಎಂಬುದನ್ನು ಸಾಧಿಸಿ ತೋರಿಸಲಿಕ್ಕೆ ನಿನಗೊಂದು ಅರ್ಹತೆ ಉಂಟು ಎಂಬುದನ್ನು ಕಂಡು ನಾವಿಲ್ಲಿಗೆ ಬಂದವರು. ಒಂದು ಅರ್ಥ ಆಗಬಹುದು? ಇಲ್ಲಪ್ಪ, ಅರ್ಥ ಆಗ್ತದೆ. ನಾವು ಸಪ್ತ ಋಷಿಗಳು, ಋಷಿಗಳು ಎಂಬಂತಹ ವರ್ಗ ಇದನ್ನೆಲ್ಲ ಸಾಧಿಸಲಿಕ್ಕೆ ಇರುವುದು. ಇದಕ್ಕೆ ನಿನಗೆ ಸುಲಭವಾದದ್ದು, ನಿನಗೆ ಅರ್ಥವಾಗಬಹುದಾದ ರೀತಿಯಲ್ಲಿ ಹೇಳ್ತೇನೆ. ದೊಡ್ಡ ದೊಡ್ಡದಾದಂತಹ ಸಾಧನೆ ತಪಸ್ಸುಗಳ ಮೂಲಕವಾಗಿ ಭಗವತ್ ಶಕ್ತಿಯನ್ನು ಆರಾಧಿಸತಕ್ಕಂತಹ ಶಕ್ತಿಯುಳ್ಳವರು ಲೋಕದಲ್ಲಿ ಇದ್ದಾರೆ. ಧ್ರುವ ಎಂಬಂತಹ ಒಬ್ಬ ಮಹಾತ್ಮನಿಗೆ ದ್ವಾದಶಾಕ್ಷರದ ಮೂಲಕ ಇನ್ನು 5 ವರ್ಷದ ಬಾಲಕನಾಗಿದ್ದಾಗಲೇ ಅವನನ್ನು ಕಂಡಂತೆ. ಆದರೆ ಏನು ಮಾಡೋಣ, ಉತ್ಥಾನಪಾದ ಎಂಬ ಸಂಸರ್ಗ ಸಂಸ್ಕಾರವಂತನ ಮಗನಾಗಿದ್ದರಿಂದ ಅವನಿಗೆ 12 ಅಕ್ಷರ ಇದ್ದರೂ ಅದು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ನಿನ್ನಂತಹ ನಾಲಿಗೆ ಮಡಿಯದ ವ್ಯಾಧನೆಗೆ ಏನು ಹೇಳೋಣ? ಸುಲಭವಾದಂತಹ ಒಂದು ಮಾರ್ಗ ಇದೆ, ಅದು 2 ಅಕ್ಷರದ್ದು. 2 ಅಕ್ಷರ? 2 ಅಕ್ಷರದ್ದನ್ನು ಹೇಳ್ತೇನೆ. ಅದಕ್ಕಿಂತ ಹೆಚ್ಚು ಉದ್ದದ್ದನ್ನು ಹೇಳಿದ್ರೆ ನಿನಗೆ ಸಾಧಿಸಲಿಕ್ಕೆ ಕಷ್ಟ, ಮತ್ತೆ ನಿನಗೆ ಅರ್ಥವಾಗಲಿಕ್ಕೆ ಬೇಕಾಗುವ ಸುಲಭವಾದ ದಾರಿಯಲ್ಲಿರುವುದು. ಯಾವುದನ್ನು ನೀನು ಯಾವುದಕ್ಕೆ ನನ್ನನ್ನು ಕಟ್ಟಿದ್ದು ಹೇಳು. ಮರಕ್ಕಲ್ಲ, ಆ ಮರವನ್ನೇ ಹಿಂದೆ ಮುಂದೆ ಮಾಡು. ಮರವನ್ನು ಹಿಂದೆ ಮುಂದೆ ಮಾಡು, ಹಿಂದೆ ಮುಂದೆ ಮಾಡು. ಅದನ್ನು ಮೇಲೆ ಕೆಳಗೆ ಮಾಡುವುದಲ್ಲ, ಮರ ಎಂಬ ಶಬ್ದದ ಅಕ್ಕರವನ್ನು ಹಿಂದೆ ಮುಂದೆ ಮಾಡು. ರಮ ಅಂತ ಅವಳ ಪತಿಯೊಬ್ಬನಿದ್ದಾನೆ, ಅದಕ್ಕೆ ರಾ ದೀರ್ಘ ಮಾಡಿದ್ರಾಯ್ತು, ರಾಮ. ಇದಕ್ಕೆ ತಾರಕ ಮಂತ್ರ ಎಂಬುದಾಗಿ ಹೆಸರು. ಅರ್ಥ ಆಗಲಿಕ್ಕಿಲ್ಲ. ತಾರಕ ಎಂದ್ರೆ ದಾಟಿಸುವುದು, ಮೇಲಕ್ಕೆ ಹೋಗುವುದು. ತಾರಕ್ಕೆ ಮೇಲೆ ನಮ್ಮನ್ನು ಮತ್ತೆ ಮತ್ತೆ ಮೇಲೆ ಮೇಲಕ್ಕೆ ಮೇಲೆ ಮೇಲಕ್ಕೆ ಯಾವುದು ಏರಿಸುತ್ತದೆಯೋ ಮೇಲಕ್ಕೆ ಹತ್ತಿಸುವುದಲ್ವೇ ದಾಟಿಸುವುದೇ. ಹೌದೌದು, ಅದು ಮೇಲೆ ದಾಟಿಸುತ್ತದೆ. ಅಯ್ಯ, ಅಂತರಂಗದಲ್ಲಿ ಇದನ್ನು ಹೇಳುವುದರಿಂದ ಒಂದು ಒಳ್ಳೆ ದಾಟುವುದನ್ನು ಕೇಳಿದ್ದೇನೆ. ಮೇಲೆ ದಾಟುವುದು ಅದು ನಿನಗೆ ಗೊತ್ತಾಗುತ್ತದೆ. ಮೇಲೆ ದಾಟುವುದು ನೀನಲ್ಲ, ನಿನ್ನ ಅಂತಸ್ಸತ್ತು ಮೇಲಕ್ಕೆ ಹೋಗುತ್ತದೆ. ಅಯ್ಯ, ಇಲ್ಲಿ ಒಂದು ಪುಣ್ಯದ ಕೆಲಸ ಉಂಟು, ಸುಲಭವಾಗಿ ನಿನಗೆ ಅರ್ಥ ಆಗುವುದು. ಏನು ನಿನ್ನ ಹಿಂದೆ ನೆರಳಿದೆಯಲ್ಲ, ಪಾಪದ ನೆರಳು ಬೃಹತ್ತಾಗಿ ಕಾಡುತ್ತಿದೆಯಲ್ಲ ಪಿಶಾಚಿ, ಅದು ನೀನು ಒಂದೊಂದು ರಾಮ ಹೇಳಿದಾಗಲೂ ಕರಗುತ್ತಾ 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 ಹೋಗುತ್ತದೆ. ಆ ಕಪ್ಪು ಕರಗಬೇಕು, ಕರಗಬೇಕು. ಅದು ನಿನ್ನ ಒಳಗೆ ಹೊರಗೆಯೂ ನಿನಗೂ ಕಾಣಿಸುವಷ್ಟು ಕಪ್ಪು ಕಂಡಿತ್ತಲ್ಲ. ಯಾವಾಗ ನಿನಗೆ ನಿನ್ನ ಕಪ್ಪು ಕಂಡಿತ್ತೋ ಅದು ಕರಗುತ್ತದೆ ಅಂತಲೇ ಅರ್ಥ. ಆ ಕಪ್ಪು ಕರಗಿಸುವಷ್ಟು ಬೆಳಕೈತಾದಲ್ಲಿ ಅದರಲ್ಲಿ ಉಂಟು. ಯಾವ ನಾಲಿಗೆಯಿಂದ ನೀನು ರಾ ಎಂದಿಯೋ ನಿನ್ನ ಒಳಗಿರದ್ದು ಸ್ವಲ್ಪ ಸ್ವಲ್ಪ ಹೊರಕ್ಕೆ ಹೋಗುತ್ತದೆ. ಅಷ್ಟು ಒಳ್ಳೆ ಬೆಳಕು ಮಾಂಸ ತಿಂದು ಜಡ್ಡುಗಟ್ಟಿದ ನಾಲಿಗೆ ನಿನಗೆ ರಾ ಬಂದಿತ್ತು. ಇಡಬಹುದು ದೇವರೇ, ಅದಕ್ಕೆ ಮೈಲಿಗೆ ಆಗೋದಿಲ್ವೇ? ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಪುನೀತವಾದದ್ದು. ಹೊರಕ್ಕೆ ಅದು ಪಾಪ ಹೋಗುತ್ತದಲ್ಲ, ನೀನು ಬಾಯಿ ಮುಚ್ಚಿ. ರಾಮ್ರು ಮಡಿವಂತರು, ನಿಮ್ಮ ಬಾಯಿಯಲ್ಲಿ ಆ ಅಕ್ಕರ ಸಕ್ಕರೆ ಆಗಿಬಿಡುತ್ತದೆ. ನಾನು ಬ್ಯಾಡಿರವ, ನನ್ನ ಬಾಯಿಯಲ್ಲಿ ಆ ಅಕ್ಕರ. ಅದಕ್ಕಾಗಿಯೇ ನಿನಗೆ ಸುಲಭದ್ದು ಹೇಳ್ತೇನೆ ಅಂತ ಹೇಳಿತ್ತು. ಈ ಅಕ್ಷರವು ಯಾರು ಉಚ್ಚರಿಸಬಹುದಾದಷ್ಟು ಸುಲಭವಾದ ಬ್ಯಾಡ್ರವನು. ಓ, ಯಾರು ರಾ ಎಂದಾಗ ಹೊರಕ್ಕೆ ಹೋಗುತ್ತದೆ ಪಾಪ, ಮತ್ತೆ ಅದು ಒಳಕ್ಕೆ ಬರದಂತೆ ಮುಚ್ಚಿಕೊಳ್ಳುತ್ತದೆ ಅಮ್ಮ. ನೋಡು ರಾಮ ಇಷ್ಟು ಹೇಳಿದಾಗ ಇಷ್ಟು ಆಗಿಬಿಡ್ತದೆ. ಆಗ ನಿನ್ನ ಅಂತಸ್ಸತ್ವದಿಂದ ಒಳಗನ್ನು ನೀನು ಸಾಧಿಸಿಕೊಳ್ಳಬಹುದು. ಹಾಗಾಗಿ ಇದಕ್ಕೆ ರಾಮತಾರಕ ಎಂಬುದಾಗಿ ಹೆಸರು. ಇದಕ್ಕೊಂದು ಉಪದೇಶ ಎಂಬುದು ಬೇಕಪ್ಪ. ನಿನ್ನ ಕಿವಿಯಲ್ಲಿ ಇದನ್ನ ಉಪದೇಶ ಮೂಲಕವಾಗಿ ನಾವು ನಿನ್ನಲ್ಲಿ ಪ್ರೇರೇಪಿಸುತ್ತೇವೆ. ಆದರೆ ಒಂದು, ಇದನ್ನು ಉಚ್ಚರಿಸುವ ಕಾಲದಲ್ಲಿ ರಾಮ ರಾಮ ಎಂದು ಉಚ್ಚರಿಸುತ್ತಾ ಇಲ್ಲಿ ನೀನು ಕುಳಿತುಕೊಳ್ಳಬೇಕು. ನದಿಯಲ್ಲಿ ನಿಂದು ಶುಚಿರ್ಭೂತನಾಗಿ ನೀನು ಏನನ್ನು ಕಾಣಬೇಕು ಎಂಬುದಾಗಿ ಬಯಸಿದ್ದೀಯೋ ಅಂತ ಸತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಿದ್ಧನಾಗಿ ನೀನು ಅದಕ್ಕೆ ಸರಿಯಾಗಿರಬೇಕು. ಅಯ್ಯ, ಅದಕ್ಕೋಸ್ಕರವಾಗಿ ನಿಮಗೆ ರಾಮತಾರಕ ಮಂತ್ರವನ್ನು ಉಪದೇಶಿಸ್ತೇನೆ. ನಿನ್ನ ಸಾಧನೆಯ ಮೂಲಕ ಯಾವುದನ್ನು ಸಾಧಿಸಿಕೊಳ್ಳಬಹುದು ಅದನ್ನು ಸಿದ್ಧಿಸಿಕೊಳ್ಳಬಹುದು ಅಲ್ಲಿಯವರೆಗೆ ನೀನು ಹೋಗಬೇಕು. ಅದಕ್ಕೊಂದು ಕ್ರಮ ಇದೆ, ನಿನ್ನ ಮನಸ್ಸು ಹದಗೊಳ್ಳಬೇಕು. ಆ ಹದಗೊಂಡಾಗ ಸರಿಯಾಗ್ತದೆ. ಹದಗೊಳಿಸಿ ಮನವನಿಗೆ
ಹದಗೊಳಿಸಿ ಮನಬನಿ ನಿರತ ಬೆರಡ ಕರರ ಮುದದಿ ಕೀರ್ತಿಸುತ್ತಲಿರು ನಿರತ ಎರಡ ಕರವ ಮುದದಿ ಕೀರ್ತಿಸುತ್ತಲಿರು ಮುಂದೆ ಮಂತ್ರದ ವ್ಯಕ್ತ ಸದ ಮನಾಕಾರಸ್ಥ ಚಾಕಾರವಾಗುವುದು ಮಂತ್ರದ ವ್ಯಕ್ತ ಸದ ಮನಾಕಾರ ಸಾಕ್ಷಾತ್ಕಾರವಾಗುವುದು ಶುಭಮಕ್ಕೆ ನಿನಗೆಂದರು ಆಕ್ಷ ದೇವರೇ ನೀನು ಹೇಳಿದ ಒಂದು ಮಾತಿನಲ್ಲಿ ಅರ್ಥ ಉಂಟು. ನನಗೆ ಇದು ಆದಿ ಇತ್ತು. ಹೌದಪ್ಪ, ಅದಕ್ಕೆ ಅನುಗ್ರಹ ಅಂತ ನಾವು ಹೇಳ್ತೇವೆ. ನಿನ್ನ ಮನಸ್ಸನ್ನು ಹದಗೊಳಿಸುತ್ತೆ. ಎಲ್ಲಿ ಹದಗೊಳಿಸಲ್ಪಟ್ಟಿತ್ತೋ ಅಲ್ಲಿ ಒಳ್ಳೆಯ ಬೆಳೆ ಬರುತ್ತದೆ. ನಮ್ಮ ಅನುಗ್ರಹ ಶಕ್ತಿಯಿಂದ ನಿನ್ನ ಮನಸ್ಸನ್ನು ನಿನ್ನ ದೇಹವನ್ನು ಹದಗೊಳಿಸುತ್ತೆ. ಪುಣ್ಯಾತ್ಮ, ಈ ರಾಮ ರಾಮ ಎಂಬಂತ ಅಕ್ಷರ ಉಂಟಲ್ಲ, ಸಾಮಾನ್ಯವಾದದ್ದಲ್ಲ ಇದು. ಸೋಮಶೇಖರನು ತನ್ನ ಮಡದಿಗೆ ಹೇಳಿದ ಮಂತ್ರವಂತೆ, ಲೋಕದ ಜನರನ್ನೆಲ್ಲ ಪಾಲನಗೊಳಿಸುವಂತಹ ದಿವ್ಯ ಶಕ್ತಿಯಂತೆ. ಇದನ್ನ ನಿರಂತರವಾಗಿ ನೀನು ಆರಾಧಿಸುತ್ತಾ ಕೀರ್ತಿಸುತ್ತಾ ಬಂದೆಯಾದರೆ ನಿನ್ನ ತಪಸ್ಸಿನ ಕೊನೆಗೆ, ತಪಸ್ಸಿದ್ಧಿಯ ನಂತರ ಯಾವ ಮಂತ್ರದ ಮೂಲಕ ಯಾವ ಶಕ್ತಿಯನ್ನು ಆರಾಧಿಸಿದ್ದೀಯೋ ಆ ಶಕ್ತಿಯನ್ನು ನೀನೇ ಕಣ್ಣಾರೆ ಆಕೃತಿಯ ರೂಪದಲ್ಲಿ, ಸದಮಲಾಕೃತಿಯ ರೂಪದಲ್ಲಿ, ಪರಿಶುದ್ಧವಾದಂತಹ ಆಕೃತಿಯಾಗಿ ನೀನು ಕಾಣುತ್ತೀಯಪ್ಪ. ಆವರೆಗೆ ಸಾಧಿಸು ಸಾಧಿಸು ಸಾಧಿಸು, ನಿನಗೆ ಶುಭವಾಗಲಿ. ದೇವರೇ, ಎರಡಕ್ಕರವನ್ನು ಕಿವಿಯಲ್ಲಿ ತುಂಬಿಟ್ಟುಕೊಂಡಿದ್ದೇನೆ. ನೀವು ಏಳು ಮಂದಿ ಸಾಲಾಗಿ ನಿಂತ್ರೆ ದೂರದಿಂದ ಒಂದು ಅಡ್ಡ ಬಿದ್ದು ಬಿಡ್ತೇನೆ. ಏಳು ಮಂದಿ ನಿಮ್ಮ ಎರಡೆರಡು ಕೈಗಳನ್ನು ಎತ್ತಿ ಮೈ ಮುಟ್ಟಬೇಡಿ, ನಾನು ಬೇಡರವ. ದೂರದಿಂದಲೇ ಒಂದು ಕೈ ಎತ್ತಿ ಹರಿಸಿ ಬಿಡಿ ದೇವರೇ. ಶ್ರೇಯೋಸ್ತು ಅಲ್ಲ ಶ್ರೇಯೋಸ್ತು. ಅದರಂತೆ ತಮಸೆಯಲ್ಲಿ ಸ್ನಾನವು ವಿರಚಿಸುತ್ತೆ. ತಮಸೆಯಲ್ಲಿ ಸ್ನಾನವು ವಿರಚಿಸುತ್ತ ಹೃದಯದಲ್ಲಿ ಮನೆಗೈದ ಅನ್ಯ ವ್ಯಥೆಗಳ ಮರೆತು ತುದಿ ಮೋಗ ದಿಟ್ಟಿಸುತ್ತ ಅಚಲ ಚಿತ್ತದಿ ಕುಳಿತು ಜಪಿಸಿದ ತಾರಕವನು ತುದಿ ಮೂಗ ದಿಟ್ಟಿಸುತ್ತ ಅಚಲ ಚಿತ್ತದಿ ಕುಳಿತು ಜಪಿಸಿದ ತಾರಕವನು ನದಿ ನೀರಿನಾಗೂ ಏನು ಹೊಸತು? ದಿನಾ ನೋಡ್ತಾ ಇರುವ ನದಿಯಲ್ಲವೇ ಈ ತಮಸ. ಅದರಲ್ಲಿ ಮೀನು ಹುಡುಕುತ್ತಾ ಇದ್ದೇ ನಿತ್ಯ. ಇಂದು ಆ ನೀರು ಅದೆಷ್ಟು ಎಷ್ಟು ತಿಳಿಯಾಗಿದೆ. ಸ್ವಲ್ಪ ಹೊತ್ತಿಗೆ ಮೊದಲು ನನ್ನ ಜೊತೆ ಏನು ಆ ಏಳು ಮಂದಿ ಬ್ರಾಹ್ಮರು ಮಾತಾಡಿದ್ರು, ಅವರ ಮನಸ್ಸು ಈ ನೀರಿನ ಮ್ಯಾಕೆ ನನಗೆ ಕಾಣ್ತಾ ಇದೆ. ಈ ನೀರಿನಾಗೆ ನಾನು ಸ್ನಾನ ಮಾಡಿಬಿಟ್ರೆ ಆ ಋಷಿಗಳ ಮನಸ್ಸು ನನ್ನ ಮೈಯನ್ನು ಸವರಿ ಬಿಡ್ತದೆ. ನನ್ನ ಮನಸ್ಸು ಹಾಗಾಗಲಿಕ್ಕಿಲ್ಲವೇ. ಮುಳುಗಿ ಎದ್ದು ಬಿಟ್ಟಿದ್ದೇನೆ. ಯೋಚನೆಗಳು ಸ್ವೈರಿಣಿ ನೆನಪಿಗೆ ಬಂದ್ರೆ ನನ್ನ ಹೈಕಳು ನೆನಪಿಗೆ ಬರ್ತಾರೆ. ಪಕ್ಕದ ಮನೆಯ ಸೋಮಣ್ಣ ನೆನಪಿಗೆ ಬಂದ್ರೆ ಅವನ ಗೆಳೆಯ ಭೀಮಣ್ಣ ನೆನಪಿಗೆ ಬರ್ತಾನೆ. ಸ್ವೈರಿಣಿಯ ನೆನಪನ್ನೇ ಬಿಟ್ಟೆ ಆವಾಗ ನನ್ನ ಮಕ್ಕಳ ನೆನಪು ಬರಾವಲ್ಲದು, ಯಾರ ನೆನಪು ಬರಾವಲ್ಲದು. ದೃಷ್ಟಿಯನ್ನು ಮೂಗಿನ ಮೇಲಿಟ್ಟಿದ್ದೇನೆ. ವ್ಯಾಧರವ ನಾನು ಕೆಲಸ ಮಾಡ್ತಾ ಇದ್ದದ್ದು ಮೂಗು. ಎಲ್ಲಿ ಯಾವ ಮಿಕ, ಎಲ್ಲಿ ಯಾವ ಮಾಂಸ, ಮೂಗಿನ ವಾಸನೆಯಿಂದಲೇ ಅದನ್ನು ಹಿಡಿದು ಬಿಡ್ತಾ ಇದ್ದೆ. ಇನ್ನು ಮುಂದೆ ಮೂಗು ವಾಸನೆಗಲ್ಲ, ಮೂಗು ದೃಷ್ಟಿ. ಆ ಮೂಗಿನ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ನೋಡುವ ಪ್ರಯತ್ನ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಬೀಜ ಮಂತ್ರ ಸಕ್ಕರೆ ಸಕ್ಕರೆ ಸಕ್ಕರೆ.
ರಾಮ 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 ರಾಮ. ಒಂದು ದಿನ ಪ್ರತಿವಾರ ಬಂದು ನಂತರ ಮತ್ತೆ ಆಲೋಚಿಸುತ್ತಿದ್ದೇವೆ. ನಾರದ ಮಹರ್ಷಿ ಬಂದು ಹೇಳಿದಂತಹ ರೂಕ್ಷಣ ಗತಿಯೇನು? ತಪಸ್ಸಿನಲ್ಲಿ ಕುಳಿತುಕೋ ಎಂಬುದಾಗಿ ಹೇಳಿದ್ದೇನೆ. ಮನಸ್ಸು ಅವನದ್ದು ಬಹಳ ಗಟ್ಟಿ. ಈ ಘನವಾದಂತಹ ಚಿತ್ತವುಳ್ಳವರು ಯಾವ ಕ್ಷಣದಲ್ಲೂ ಅಲುಗಾಡುವುದಿಲ್ಲ, ಸ್ಥಿರವಾಗಿ ನಿಲ್ಲುತ್ತಾರೆ ಎಂಬುದಕ್ಕೆ ಅವನು ಸಾಕ್ಷಿ. ಹಾಗಿದ್ದರೆ ಈ ದಕ್ಷಿಣ ತಮ್ಮ ಈಗೇನಾಗಿದ್ದಾನೆ ನೋಡಬೇಕು ಎಂಬುದಾಗಿಯೇ ನಾವು ಈ ಮಾರ್ಗವಾಗಿಯೇ ಎಂದು ಇಲ್ಲಿಗೆ ಬಂದದ್ದು. ಏನು ಅದ್ಭುತವಿದು! ಎಲ್ಲಿಂದಲೋ ರಾಮ 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 ಮಂತ್ರ ಕೇಳ್ತಾ ಇದೆ. ಸಾವಿರ ಸಾವಿರ ವರ್ಷಗಳ ಹಿಂದೆ ಉಪದೇಶ ಮಾಡಿ ಹೋದಂತಹ ಮಂತ್ರ ಇನ್ನೂ ಇಲ್ಲಿ ಮೊಳಗುತ್ತಲೇ ಇದೆ, ಮೊಳಗುತ್ತಲೇ ಇದೆ. ಈ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಪಾವನವಾಗಿ ಯಾವ ಪ್ರದೇಶದಲ್ಲಿ ದರೋಡೆಕೋರನಾಗಿದ್ದುಕೊಂಡು ವ್ಯಕ್ತಿಗಳನ್ನು ತಲೆ ಒಡೆಯುತ್ತಿದ್ದನೋ ಇದ್ದ, ಆ ಸ್ಥಳವೆಲ್ಲ ಭವ್ಯವಾಗಿದೆ, ಪುನೀತವಾಗಿದೆ. ಈ ರಾಮ ಎಂಬಂತಹ ಶಬ್ದ ಎಲ್ಲಿಂದ ಬರುತ್ತದೆ ಎಂಬುದಾಗಿ ಆಲೋಚಿಸಿದರೆ ಹಲವಾರು ಹುತ್ತಗಳು ನಮಗೆ ಕಾಣಿಸುತ್ತವೆ. ಈ ವಲ್ಬೀಕಗಳ ಎಡೆಯಿಂದ ಈತ ರಾಮ ಮಂತ್ರವನ್ನು ಜಪಿಸುತ್ತಾ ರಾಮತಾರಕದಲ್ಲಿಯೇ ವಿಲೀನನಾಗಿ ಹೋಗಿದ್ದಾನೆ ಎಂಬುದಂತೂ ಸ್ಪಷ್ಟವಾಯಿತು. ಹಾಗಿದ್ರೆ ಲೋಕಕ್ಕೆ ರೂಕ್ಷ ಬೇಕಲ್ಲ, ಇದೇ ಘನವಾದದ್ದು. ಅಬ್ಬಾ, ಇವನ ಅದ್ಭುತವಾದಂತಹ ಚಿತ್ತಸ್ಥೈರ್ಯ! ಯಾವುದು ತೀರಾ ಅಲೌಕಿಕ ಎಂಬುದಾಗಿ ಹಚ್ಚಿಕೊಳ್ಳುತ್ತಾರೋ ಅಂಥವರನ್ನು ತಿರುಗಿಸಿದ್ರೆ ಅಷ್ಟೇ ಅಲೌಕಿಕದ ಕಡೆಗೆ ಹೋಗುತ್ತಾರೆ ಎಂಬುದಕ್ಕೆ ಈತನೇ ಸಾಕ್ಷಿ. ತಾನಾಯಿತು, ತನ್ನ ಹೆಂಡತಿ ಆಯಿತು, ತಲೆ ಒಡೆಯಲಿಕ್ಕೂ ಸಿದ್ಧನಾದವ, ತನ್ನ ಅಂತಃಸತ್ವವನ್ನು ಹೆಚ್ಚಿಕೊಳ್ಳಲಿಕ್ಕೆ ಅದಕ್ಕಿಂತಲೂ ಮಿಗುವಾದ ಮನಸ್ಸಿನಿಂದ ಅದ್ಭುತ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಹಾಗಿದ್ರೆ ಈ ಸಾಧಕನು ಇನ್ನೂ ಬೆಳೆಯಬೇಕಾಗಿದ್ರೆ ಹೀಗಲ್ಲ, ಇದು ಅವನ ಅಂತಃಸತ್ವ ಬೆಳೆದ ಹಾಗಾಯಿತು, ಬಹಿಸ್ಸತ್ವ ಬೆಳೆಯಬೇಕಾದಂತಹ ಅಗತ್ಯ ಇನ್ನು ಮುಂದಿದೆ. ಹಾಗಾದ್ರಿಂದ ಈ ಹುತ್ತದ ಎಳೆಯಲ್ಲಿ ಹುದುಗಿ ಹೋಗಿರತಕ್ಕಂಥ ಈ ರೂಕ್ಷನನ್ನ ಮೇಲೆ ತರಬೇಕಲ್ಲ. ಹೀಗೆ ತಂದರಲ್ಲ, ಇದು ತರಲಿಕ್ಕೊಂದು ದಾರಿ ಬೇಕು. ಯಾಕೆಂದ್ರೆ ಪುಣ್ಯಾತ್ಮನಾಗಿರತಕ್ಕಂತಹ ಈತನ ಈ ಭೌತಿಕವಾದಂತಹ ಶರೀರ ಒಂದು ಲೆಕ್ಕದಲ್ಲಿ ಒಂದು ರೀತಿಯ ಅಪವಿತ್ರವಾಗಿಯೇ ಉಳಿದುಕೊಂಡಿದೆ. ಅದಕ್ಕೊಂದು ಶುದ್ಧತೆಯನ್ನು ತಂದು ತುಂಬಿಸಬೇಕಾಗಿದ್ರೆ ಅದಕ್ಕೆ ವಿಶಿಷ್ಟವಾದಂತಹ ಮಂತ್ರ ಪುರಸ್ಸರವಾದಂತಹ ಸ್ನಾನವೇ ಇವನಿಗಾಗಬೇಕು. ಪರಭಾಗದಿಂದ ಮೆತ್ತಿಕೊಂಡಿರತಕ್ಕಂತಹ ಹುತ್ತ ಅದು ಕರಗಿ ಇವನು ಎಂತಹ ಪುತ್ಥಳಿ ಎಂಬುದು ಲೋಕಕ್ಕೆ ಗೊತ್ತಾಗಬೇಕು. ಹಾಗಾಗಿ ನಾವೆಲ್ಲ ಒಂದು ಸೇರಿ ಪರ್ಜನ್ಯದೇವನನ್ನು ಸ್ಮರಿಸಬೇಕಾಗಿದೆ. ಓ ಆಪವ ದೇವತೆಯೇ, ಮುಂದೆ ಕಾಣುತ್ತಿರತಕ್ಕಂತಹ ಈ ರೂಕ್ಷನನ್ನ ತದ್ವಾರ ಸಕಲ ಪೃಥ್ವಿಯನ್ನು ಏನು ಪುನೀತಗೊಳಿಸು. ಸಕಲ ಭೂಮಿಯು ಪಾವನವಾಗುವುದರ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಪುನೀತನಾಗಲಿ, ಈ ಪೂತನಾದಂತಹ ವ್ಯಕ್ತಿಯ ಅಂತಃಸತ್ವವು ಪೂತವಾಗಲಿ, ಮೇಲಿಂದ ಸುರಿಯತಕ್ಕಂತಹ ಬಹಿರ್ಗಂಗೆ ಅಂತರ್ಗಂಗೆಯಾಗಿ ಹರಿಯುವುದರ ಮೂಲಕವಾಗಿ ಇವನ ಅಂತಃಸತ್ವದಲ್ಲಿ ಅಮೃತ ಜಲ ಸಿಂಚನವಾಗಲಿ. ಓಂ ಓಂ ಓಂ. ಆಪಹಮ್ಮೇ ಶಿವ ಸಂತು ಶಿವ ಸಂತು. ರಾಮ ರಾಮ ರಾಮ.
ಗೆಳೆಯ ಓದರದಿ ಪಿಡಿದೇತ್ತಿದರು ಗುರುಗಳೇ. ಸಂತೋಷವಾಯ್ತಯ್ಯ. ಎಷ್ಟು ಕಾಲದಿಂದ ತಪಸ್ಸನ್ನು ಮಾಡುತ್ತಿರುವಂತಹ ನಿನ್ನ ಮೇಲೆ ಬೆಳೆದ ಹುತ್ತವೇ ನಿನಗರಿವಿಲ್ಲದಂತೆ ಇಷ್ಟು ಸಾಧನೆ ಮಾಡಿದೆ. ಪರ್ಜನ್ಯನ ಅನುಗ್ರಹದಿಂದ ಹುತ್ತವನ್ನು ತೊಳೆದಾಗ ಪಾವನನಾಗಿ ಹೊರಗೆ ಬಂದ ನಿನ್ನ ನಾಲಿಗೆಯಿಂದ ಬಂದಂತಹ ಶಬ್ದವನ್ನ ಕೇಳಿ ಅಂದಿನ ಶಬ್ದಕ್ಕೂ ಇಂದಿನದ್ದಕ್ಕೂ ಆದಂತಹ ಅಂತರ ಅದ್ಭುತ ಅಂತ ನಮಗೆ ಕಂಡಿತ್ತು. ಮಂಗಳ ಸ್ನಾನವಾಯಿತು ಗುರುಗಳೇ. ಅಯ್ಯ, ಹಸ್ತಾಗ್ರದಿಂದ ಇಳಿದಂತಹ ಜಲವೇ ತೀರ್ಥವಾಗುತ್ತದೆಯಂತೆ. ಆ ಪರ್ಜನ್ಯ ಮೇಲಿನಿಂದ ಧಾರೆಯಾಗಿ ಶುದ್ಧವಾದಂತಹ ಜಲವನ್ನಿಳಿಸ್ತಾ ಇದ್ರೆ ಅದಕ್ಕೆ ನೀವೇಳು ಮಂದಿಯೂ ನಿಮ್ಮ ಬಲಗೈಯನ್ನು ಒಡ್ಡಿದ್ದನ್ನು ಕಂಡೆ. ಆ ಹಸ್ತಾಗ್ರದಿಂದಲೇ ಇಳಿದಂತಹ ತೀರ್ಥ ಅದು ದೈವ. ಆ ತೀರ್ಥವಲ್ಲವೇ ನನ್ನ ನೆತ್ತಿಯ ಮೇಲೆ ಬಿದ್ದ. ಇದಕ್ಕಿಂತ ದೊಡ್ಡ ಮಂಗಳ ಸ್ನಾನ ಇನ್ನೇನು ಗುರುಗಳೇ? ಅಯ್ಯ, ಬಹಳ ಸಂತೋಷವಾಯಿತು. ಈಗ ಆಲೋಚನೆ ಮಾಡು, ಏನೋ ನೀನು ವ್ಯಾಧನಾಗಿದ್ದವ ಅದಲ್ಲ ಎಂಬುದರ ಸತ್ಯ ನಿನಗೆ ಅರ್ಥವಾಗ್ತದೆ. ನಿನ್ನ ಇತಿಹಾಸ ಬಹಳ ದೊಡ್ಡದಿದೆ. ದಕ್ಷನ ಸಹೋದರನಾದ ರೂಕ್ಷ ನೀನು. ನಿನಗಂದು ಒದಗಿದಂತಹ ಶಾಪ ಯಾವುದು ದಿವ್ಯ ಮಂತ್ರದಿಂದ ನಿವಾರಣೆ ಆಗುತ್ತದೆ ಅಂತ ಹೇಳಿದ್ರಲ್ಲ ನಿನ್ನ ಗುರುಗಳಾದಂತಹ ವಿಕ್ಷಿಪ್ತರು, ಅದು ಈಗ ನಿವಾರಣೆಯಾಯಿತು. ಅಯ್ಯ ಗುರುಗಳೇ, ಹೊರಗಿನ ಹುತ್ತ ಕಳಚಿಕೊಂಡಿದೆ ನಿನಗೆ. ಆದ್ದರಿಂದ ಈ ಹುತ್ತದ ಒಳಗಿನಿಂದ ಹೊರಬಂದವನಾದುದರಿಂದ, ವಲ್ಮೀಕದಿಂದ ಉದ್ಭವಿಸಿ ಬಂದವನಾದುದರಿಂದ ಆ ಹಳೆಯ ಎಲ್ಲ ಹೆಸರುಗಳನ್ನು ಕಳಚಿ ಹೊಸತಾದಂತಹ ಒಂದು ಹೆಸರೇ ನಿನಗಿಡುತ್ತಾ ಇದ್ದೇವೆ. ಏನು ಗುರುಗಳು? ವಾಲ್ಮೀಕಿ ಎಂಬುದಾಗಿ ನಿನಗೆ ಇನ್ನು ಹೆಸರು. ವಾಲ್ಮೀಕಿ? ಹೌದು. ವಲ್ಮೀಕವನ್ನೊಡೆದು ನಿಂತವ? ಹೌದು. ಒಂದು ಅರ್ಥದಲ್ಲಿ ಅದಕ್ಕೊಂದು ಧ್ವನಿಯೂ ಉಂಟು. ದೇಹವೇ ವಲ್ಮೀಕವಲ್ವೇ? ಹೌದು, ಅದನ್ನು ದಾಟಿದವ. ಆದರೆ ಹೀಗೆ ಒಡೆದು ಹೊರಗೆ ಬರಬೇಕು ಅಂತಾದ್ರೆ ಸಾಮಾನ್ಯವಾಗಿ ಪಕ್ಷಿಯೊಂದು ತಾನಿಟ್ಟಂತಹ ಮೊಟ್ಟೆಯೂ ಒಡೆದು ಬರಬೇಕು ಅಂತಾದ್ರೆ ಅದಕ್ಕೆ ಕಾವು ಕೊಡಬೇಕಷ್ಟೇ. ತಾಯಿ ಹಕ್ಕಿ, ಆ ಹಕ್ಕಿಯ ಸ್ಥಾನದಲ್ಲಿದ್ದುಕೊಂಡು ಕಾವು ಕೊಟ್ಟವರು ನೀವಲ್ಲವೇ. ವಾಲ್ಮೀಕವನ್ನೊಡೆದು ಹೊರಬಂದಂತಹ ನನಗೆ ಹೊಸ ಜನ್ಮ ಇದೆ. ನಾಮಕರಣವನ್ನು ಮಾಡಿದ್ದೇವೆ ವಾಲ್ಮೀಕಿ ಎಂಬುದಾಗಿ. ಗುರುಗಳೇ, ಈ ಎರಡನೆಯ ಜನ್ಮ, ಮರು ಜನ್ಮ ನಿನಗೆ ಬಂತು. ಈ ಎರಡನೆಯ ಜನ್ಮವನ್ನು ದೇಹಿಯಾದವನಿಗೆ ಕೊಡುವವನೇ ಆಚಾರ್ಯ ಅಂತ ಕರೆಯಲ್ಪಡುತ್ತಾನೆ. ಹಾಗಾದ್ರೆ ಆಚಾರ್ಯ ಸ್ಥಾನದಲ್ಲಿ ನಿಂತುಕೊಂಡು ಉಪನಯನವನ್ನು ಮಾಡಿದಂತೆ ನನಗೆ ಈ ದ್ವಿಜತ್ವವನ್ನು ಒದಗಿಸಿದವರು ನೀವಲ್ಲ. ದ್ವಿಜನಾದೆ ಗುರುಗಳೇ. ಎರಡನಾಗಿದ್ದ ನಾನು ದ್ವಿಜನಾದೆ. ಎರಡನೆಯ ಹುಟ್ಟು ಪಡೆದೆ ಗುರುಗಳೇ. ಎಷ್ಟು ಸಂತಸದ ಕ್ಷಣ ಇದು. ನನ್ನ ನೆಪ್ಪಿ ನಿಲ್ಲಿಸಿದ್ರಲ್ಲ, ನೆನಪಾಗುತ್ತಾ ಉಂಟು ನಿಮ್ಮ ತಲೆಯೊಡೆಯುವುದಕ್ಕೆ ಬಡಿಗೆಯನ್ನು ಹಿಡಿದು ಬಂದಾಗ ಮೊದಲಿಗೆ ನೀವು ನನ್ನನ್ನು ಕರೆದುದೇ ತಮ್ಮನೆಂದಲ್ಲ. ತಮ್ಮನೆಂದರೆ ತಮ್ಮವನಿಂದೇ ಅಲ್ಲವೇ? ತಾವು
ರೂಕ್ಷನಾಗಿ ಬರ್ಬರನಾಗಿದ್ದ ಆನನ್ನ ನನ್ನನ್ನೇ ತಮ್ಮವನೆಂದು ಒಪ್ಪಿಕೊಂಡ ನೀವು ಗುರುಗಳೇ ಈ ಹೊತ್ತು ನನ್ನನ್ನು ಬಿಡುಗಡೆಗೊಳಿಸಿದ್ರೆ ಯಾರನ್ನೂ ಸರಿಪಡಿಸಬಹುದು ತಮ್ಮ ಎಂಬುದರ ಮೂಲಕ. ಯಾವ ವೃಕ್ಷಕ್ಕೆ ನಿಮ್ಮನ್ನು ನಾನು ಆ ದಿವಸ ಬಂಧಿಸಿದ್ದೇನೋ ಆ ವೃಕ್ಷದ ಬುಡದಲ್ಲೇ ನಾನು ಕುಳಿತಿದ್ದೇನೆ ಗುರುಗಳೇ. ಅಲ್ಲಿಗೆ ಬಂದು ನನಗಿರುವಂತಹ ಬಂಧನವನ್ನು ಬಿಡಿಸಿದ್ರಲ್ಲ ಗುರುಗಳೇ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ಅಯ್ಯ ಗುರುಗಳೇ, ಇನ್ನೂ ನೀನು ಸಾಧಿಸಬೇಕಾದದ್ದಿದೆ. ಇಷ್ಟಕ್ಕೆ ಆಯಿತು ಎಂಬುದಾಗಿ ಗ್ರಹಿಸಿಕೊಳ್ಳಬೇಡ. ನೀನು ಈ ಹೊತ್ತು ಅಲ್ಮೇಕವನ್ನು ಹೊಡೆದು ವಾಲ್ಮೀಕಿ ಆದೆ. ನಾವೆಲ್ಲ ಏನು ಅಂತ ಹೇಳಿದ್ದೆವು, ಒಂದು ಬ್ರಹ್ಮರ್ಷಿಗಳು ಅಂತ ಕರೆದಿದ್ದೆವು. ನನ್ನ ಎತ್ತರಕ್ಕೆ ನಮ್ಮೆತ್ತರಕ್ಕೆ ನೀನು ಏರಬೇಕಾದ ಅರ್ಹತೆ ಉಳ್ಳವನ್ನುವುದು ಸಾಧಿಸಬೇಕು. ಹೊರಗಿನ ನೀವು ಅಲ್ಮೇಕ ಒಳಗಿದೆ, ಒಳಗೂ ನೀನು ಹುತ್ತುಗಟ್ಟಬೇಕು. ಹುತ್ತುಗಟ್ಟಿದ ಚಿತ್ತ ಮಾತ್ರ ನಾನು ಏನು ಸದಮಲಾಕಾರ ಕಾಣುತ್ತದೆ ಅಂತ ಹೇಳಿದ್ದೆನಲ್ಲ, ಆ ಪುರುಷೋತ್ತಮನ ಆ ಅಂಥ ದಿವ್ಯ ರೂಪವನ್ನು ಪಡೆಯಬೇಕಾಗಿದ್ರೆ ನಿನ್ನ ಅಂತರ್ಯದ ಚಿತ್ತದಲ್ಲಿ ಹುತ್ತುಗಟ್ಟಬೇಕು. ನಮ್ಮ ಹಿಂದಿನ ಗುರುಗಳು ಹೇಳಿದ ಮಾತು ನೆನಪಾಯಿತು. ಈ ಪ್ರಪಂಚದಲ್ಲಿ ತಿಳಿಯಲಿಕ್ಕೆ ಅಂತ ಇರುವಂತಹ ವಸ್ತು ಅದೊಂದೇ ಅಂತೆ. ಅದನ್ನು ಯಾವಾಗ ಓರ್ವ ತಿಳಿಯುತ್ತಾನೆಯೋ ಆವಾಗ ಅವನೂ ಅದೇ ಆಗಿ ಹೋಗುತ್ತಾನಂತ. ನೀವು ಆ ಸ್ಥಾನಕ್ಕೆ ಏರಿದವರು, ಅಲ್ಲಿಗೆ ನನ್ನನ್ನೂ ಕರೆದುಕೊಳ್ತಾ ಇದ್ದೀರಲ್ಲ ಗುರುಗಳೇ. ನೀನು ಬ್ರಹ್ಮರ್ಷಿ ಆಗಬೇಕು ಮತ್ತು ಆ ಸದಮಲಾಕಾರವನ್ನು ಕಾಣಬೇಕು. ಅದರವರೆಗೆ ಇನ್ನೂ ನೀನು ತಪಸ್ಸು ಮುಂದುವರಿಸಬೇಕಾಗಿದೆ. ಆದೀತು ಗುರುಗಳೇ. ಮುನಿ ಬರೇ ನರಿರ ತಗುವೆನು ಎಂತ ಮುಂದಿನಂತೆಯ ತಪವನ ತಗುವೆನು ಎಂತ ತೇಜಸ್ಸು ಏನು ಎನ್ನುವುದು ಅರ್ಥವಾಯಿತು. ಗುರುಗಳೇ, ಮರದಿಂದ ಉದುರುವಂತಹ ಹೂ ತಾನು ಮೃದುವಾಗಿದ್ದುಕೊಂಡು ಬಂಡೆಯ ಮೇಲೂ ಬೀಳುತ್ತದೆಯಂತೆ. ಆ ಮರ ಬಂಡೆಯ ಮೇಲೂ ಪುಷ್ಪವನ್ನು ಉದುರಿಸುತ್ತದೆ. ಮರಕ್ಕೊಂದು ಆಗ್ರಹ ಈ ಬಂಡೆಯನ್ನು ತನ್ನ ಕೋಮಲವಾದ ಪುಷ್ಪದಿಂದ ಮೃದುಗೊಳಿಸುವುದಕ್ಕಾಗುತ್ತದೆಯೋ ಅಂತ. ಬ್ರಹ್ಮ ತೇಜಸ್ಸಿನಿಂದ ಅದು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ರಿ. ಹೌದಪ್ಪ, ಬಂಡೆಯಾಗಿದ್ದಂತಹ ಬದುಕು ನನ್ನದಾಗಿತ್ತು. ಆ ಬಂಡೆಯಲ್ಲೂ ಚಿಗುರು ಮೂಡಿಸಿದ್ರಿ ಗುರುಗಳೇ. ಹಾಗಾದ್ರೆ ನಿನ್ನ ಮುಂದಿನ ಲಕ್ಷ್ಯ ಇದು ಅಂತ ತೋರಿಸಿಕೊಟ್ರಿ. ಮೈ ಮೇಲೆ ಬೆಳೆದಂತಹ ಹುತ್ತವನ್ನು ಪರ್ಜನ್ಯ ಮಂತ್ರದಿಂದ ಮಳೆ ಸುರಿಸಿ ಕರಗಿಸಿದ್ರಿ. ಇನ್ನು ನೆಲ ಮುಟ್ಟದಂತಹ ಜಲ ಅದು, ಆದ್ರಿಂದ ಕಳಚಿ ಹೋಯಿತು. ದ್ವಿಜತ್ವ ಕೊಟ್ರಿ ನನಗೆ, ಆ ಸಂಸ್ಕಾರವನ್ನು ಕೊಟ್ಟು. ನನ್ನ ಹಿಂದಿನ ಜನ್ಮದ ಗುರುಗಳು ಹೇಳಿದ ಮಾತು ನೆನಪಾಗುತ್ತದೆ, ಸಂಸ್ಕಾರದಿಂದ ದ್ವಿಜತ್ವ, ವೇದಾಧ್ಯಯನಾದಿಗಳಿಂದ ಆಮೇಲೆ ವಿಪ್ರನಾಗುತ್ತಾನೆ, ಆದರೆ ಕೊನೆಯ ಲಕ್ಷ್ಯ ಬ್ರಹ್ಮನಾಗುವುದು.
ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತ. ಹಾಗಾದ್ರೆ ಯಾವಾಗ ಅದನ್ನೇ ಲಕ್ಷ್ಯವಾಗಿದ್ದುಕೊಂಡು ಭೇದಿಸ್ತಾನೆಯೋ ಆವಾಗ ಶುದ್ಧ ಬ್ರಾಹ್ಮಣನಾಗುತ್ತಾನೆ, ಬ್ರಹ್ಮ ತೇಜಸ್ಸು ಪೂರ್ತಿಯಾಗಿ ತುಂಬಿಕೊಳ್ಳುವುದು. ನನ್ನಲ್ಲಿದು ಇನ್ನೂ ಅದು ತುಂಬಿಕೊಳ್ಳಿಲ್ಲ ಎನ್ನುವುದರ ಅರಿವನ್ನು ನನಗುಂಟು ಮಾಡುತ್ತಾ ಇದ್ದೀರಿ ಗುರುಗಳೇ. ಒಳ್ಳೆಯದು, ನಿಮ್ಮ ಪಂಕ್ತಿಗೆ ನಾನು ಬೆಳೆದು ನಿಲ್ಲಬೇಕು ಎನ್ನುವಂತಹ ನಿಮ್ಮ ಆಶಯ ಅದೆಷ್ಟು ಉದಾರವಾದದ್ದು. ಹೇಗೋ ಏನೋ ಇದ್ದಂತಹ ಜಗತ್ತಿನಲ್ಲಿ ಹಾಗುಳಿಬಾರದು ಜಗತ್ತು, ಎಲ್ಲರೂ ಕೂಡ ಬೆಳಕಿನ ಕಡೆಗೆ ಸಾಗಬೇಕು. ತಮಸೋಮ ಜ್ಯೋತಿರ್ಗಮಯ ಇದೆಲ್ಲವೇ ಬ್ರಹ್ಮ ತೇಜಸ್ಸಿನ ಸಂದೇಶ ಲೋಕಕ್ಕೆ. ಅದಕ್ಕೋಸ್ಕರವಲ್ಲವೇ ನಮ್ಮಂತಹ ಬಂಡೆಗಳನ್ನು ಕೂಡ ಚಿಗುರಿಸುವುದಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ಆಶಯವನ್ನು ಖಂಡಿತ ಸುಳ್ಳಾಗಿಸಲಾರೆ ಗುರುಗಳೇ. ತಲೆಬಾಗಿದ್ದೇನೆ ನಿಮ್ಮ ಮುಂಭಾಗದಲ್ಲಿ, ಇಲ್ಲಿಯೇ ಇದ್ದುಕೊಂಡು ನನ್ನ ಶರೀರವನ್ನು ದಡ್ಡಿಸಿಕೊಳ್ತೇನೆ, ತಪ್ಪಿಸುತ್ತೇನೆ. ತಪ್ಪಿಸುತ್ತಾ 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 ದೇಹ ಸಂಬಂಧವಾದಂತಹ ಈ ಶರೀರದ ಧರ್ಮಗಳೆಲ್ಲ ತಾನಾಗಿ ಕಳಚಿ ಹೋಗುವ ಹಾಗೆ ಮಾಡುತ್ತೇನೆ. ಪುಣ್ಯಾತ್ಮನೆಂದು ನನ್ನನ್ನು ಗುರುತಿಸಿದರಲ್ಲ, ಕೇವಲ ಆತ್ಮವೇ ಪುಣ್ಯ ಸ್ವರೂಪಿಯಾಗಿ ಉಳಿದು ನಿಮ್ಮ ಹಾಗೆಯೇ ಬ್ರಹ್ಮ ತೇಜಸ್ಸನ್ನು ಪಡೆದು ಲೋಕ ಕಾಮೂಲಕವಾಗಿ ನಾನೂ ಒಂದು ಬೆಳಕಾಗಬೇಕು ಎನ್ನುವ ಸಂಕಲ್ಪವನ್ನು ಹೊಂದಿಕೊಂಡು ಈ ಕ್ಷಣಕ್ಕೆ ದೀಕ್ಷಾಬದ್ಧನಾಗಿ ಇಲ್ಲಿಯೇ ಕುಳಿತುಕೊಳ್ತೇನೆ. ಇಲ್ಲಿಯೇ ಬ್ರಹ್ಮ ಋಷಿ ಪದವಿಯನ್ನು ಪಡೆದ ವಾಲ್ಮೀಕಿ ಹೇಳಿಗೆ ಒಮ್ಮೆ ಬರುದಿರಲು ನಾರದನು ಮನೆ ಕವನ ಕರಿಸಿ ಪೀಠವನಿತ್ತು ಸುಮ್ಮನದಿಂದ ಕೇಳಿದನು ತಮ್ಮ ಋಷಿ ಪದವಿಯನ್ನು ಪಡೆದ ವಾಲ್ಮೀಕಿ ರುಕ್ಷಣ ಜೀವನ ಸಾರ್ಥಕವಾಗುವಲ್ಲಿ ಸತ್ತ ಋಷಿಗಳ ಪ್ರಯತ್ನ ಸಾರ್ಥಕವಾಯಿತು. ವ್ಯಾಧನಾದವನೊಬ್ಬ ತನ್ನ ಜೀವನದ ಸಾಧನೆಯನ್ನ ಮೋಕ್ಷಪಥಕ್ಕೆ ಕೊಂಡು ಹೋಗುವಲ್ಲಿ ಭಗವಜ್ಞಾನ ಪ್ರಾಪ್ತಿಯಾಗುವಲ್ಲಿ ಸಾಧನೆಯನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ಸಪ್ತ ಋಷಿಗಳು ತಿಳಿಸಿದರು. ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿರತಕ್ಕಂತಹ ಬಂಧನಗಳೇನಿದೆಯೋ ಆ ಬಂಧನಗಳಿಂದ ಮುಕ್ತಿಯನ್ನ ಪಡೆಯುವಲ್ಲಿ ಪಾಪ ಪುಣ್ಯಗಳ ಅರಿವು ವ್ಯಾಧನಿಗಾಯಿತು. ಇಂದು ಅದು ತಕ್ವವಾಗಿದೆ. ವ್ಯಾಧನಾದ ರುಕ್ಷ ದ್ವಿಜತ್ವವನ್ನ ಪಡೆದ. ದ್ವಿಜತ್ವವನ್ನ ಪಡೆದರೆ ಸಾಲದು. ಬಳಿಕ ಆಗಬೇಕಾದದ್ದು ಉಪನಯನ ಸಂಸ್ಕಾರ. ಮೇಲಕ್ಕೆ ಕೊಂಡೊಯ್ಯುವುದಕ್ಕಾಗಿ ಸರಿಯಾದ ಹಾದಿ ಸರಿಯಾದ ಗುರುಗಳು ಸಂದರ್ಭೋಚಿತವಾಗಿ ಒದಗಲೇಬೇಕು. ಅದರಿಂದ ಮಾತ್ರ ಬ್ರಹ್ಮ ಜ್ಞಾನವನ್ನ ಪಡೆಯುವಂತಹ ಅರ್ಹತೆ ಅಲ್ಲಿ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲ, ಅವನಿಗೆ ಈಯುವ ಸಂಸ್ಕಾರದಿಂದ ಸಂಸ್ಕೃತಿ ಉಳಿಯುವಲ್ಲಿ ಸಂಸ್ಕೃತಿ ಬೆಳೆಯುವಲ್ಲಿ ಲೋಕಮುಖ ಸಂಸ್ಕೃತಿಯನ್ನ ತಿಳಿಯುವಲ್ಲಿ ಆದರ್ಶವಾದಂತಹ ಮಹತ್ತರ ಕಾರ್ಯ ಸಾಧನೆಯಾಗಬೇಕು. ಅದನ್ನ ತಿಳಿಸುವುದಕ್ಕಾಗಿ ಯಾವ ತಾರಕ ಮಂತ್ರವನ್ನ ಜಪಿಸಿ ಅವನು ಪಾವನನಾದನೋ ಅದೇ ತಾರಕ ಮಂತ್ರದ ಮಹಿಮೆ ಪ್ರಪಂಚ ಮುಖ ತಿಳಿಯಬೇಕು. ಲೋಕದಲ್ಲಿ ಬೆಂದು ಬಳಲುತ್ತಿರತಕ್ಕಂತಹ ಪಾಪಾತ್ಮರು ಪುಣ್ಯಾತ್ಮರಾಗಬೇಕು. ಭವಬಂಧನದ ಬಿಡುಗಡೆಯ ಹಾದಿಯನ್ನ ಸಾಧನೆಯಲ್ಲಿ ತಿಳಿಯುವಂತವರಾಗಬೇಕು. ಅದಕ್ಕಾಗಿ ವಾಲ್ಮೀಕಿ ಇದ್ದಲ್ಲಿಗೆ ಹೋಗುತ್ತೇನೆ. ಮಹರ್ಷಿಗಳು ಬರಬೇಕು ಸ್ವಾಮಿ. ಹೀಗೆ ಸ್ವಾಮಿ, ಸದಮಲ ಜ್ಞಾನ ಸ್ವರೂಪರು ನೀವು. ಅಧ್ಯಯನ ಮಾಡುವಂತಹ ಯಾವುದೇ ವಿದ್ಯೆಯಾದರೂ ಅದು ಅವಿದ್ಯೆಯಂತೆ. ಹಾಗಾದ್ರೆ ವಿದ್ಯೆ ಎನ್ನುವುದು ಬ್ರಹ್ಮ ಸಾಕ್ಷಾತ್ಕಾರಕ್ಕಿರುವಂತಹ ಮಾರ್ಗ. ನೀವದನ್ನು ಎಂದೋ ಸಾಧಿಸಿಕೊಂಡು ಜ್ಞಾನವೇ ಮೂರ್ತಿವೆತ್ತವರ ಹಾಗೆ ಬಂದಿದ್ದೀರಿ. ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ವಾಲ್ಮೀಕಿಯ ಆಚರಣ ಇದು. ಸ್ವಾಮಿ ಆಸೀನರಾಗಬೇಕು. ಸ್ವಾಮಿ ಲೋಕವನ್ನು ಸದಾ ಸಂಚಾರ ಮಾಡುತ್ತಾ ಇದ್ದೀರಿ, ಎಷ್ಟು ಒಳ್ಳೆಯದಾಯಿತು. ನಿಮಗೆ ಬಂದ ಶಾಪವೂ ಕೂಡ ಲೋಕಮುಖಕ್ಕೆ ವರವಾಯಿತು.
ಆ ಮೂಲಕವಾಗಿ ಜ್ಞಾನದ ಬೆಳಕನ್ನು ಹರಿಯಿಸ್ತಾ ಇದ್ದೀರಿ. ಆದೀತು ಸ್ವಾಮಿ, ನಿಮ್ಮಂತಹವರ ಭೇಟಿಯಿಂದ ಸಂದರ್ಶನದಿಂದ ಮತ್ತೆ ನಾವು ಇನ್ನೂ ಎತ್ತರಕ್ಕೇರುವುದಕ್ಕೆ ಸಾಧ್ಯವಾಗುತ್ತದೋ ಅಂತ ಪ್ರಯತ್ನಿಸಬೇಕು. ಹಾಗಾದ್ರಿಂದಲೇ ಬರಬೇಕು, ವಾಲ್ಮೀಕಿಯ ಈ ಆತಿಥ್ಯವನ್ನು ಸ್ವೀಕರಿಸಬೇಕು ಸ್ವಾಮಿ. ವಾಲ್ಮೀಕಿ ಮಹರ್ಷಿಗಳೇ, ಶುದ್ಧ ಮನಸ್ಸಿನಿಂದ ಮಾಡಲ್ಪಟ್ಟ ಆತಿಥ್ಯ ಇದು. ಅದೊಂದು ಕಾಲದಲ್ಲಿ ಯಾರು ಬಂದರೂ ಕೂಡ ಆತಿಥ್ಯ ಕೊಡುವ ಸಂಸ್ಕಾರ ಇರದೆ ಹೋಯಿತು. ಅದೇ ಜೀವಾತ್ಮನಲ್ಲಿ ಇಂದು ಬಂದಂತಹ ವ್ಯಕ್ತಿಯನ್ನ ಗುರುತಿಸುವಲ್ಲಿ, ವ್ಯಕ್ತಿಯ ಚಾರಿತ್ರ್ಯವನ್ನ ಕಂಡುಕೊಳ್ಳುವಲ್ಲಿ, ಕಂಡುಕೊಂಡು ಆತಿಥ್ಯವನ್ನ ಮಾಡುವಂತಹ ಆ ಒಂದು ಮನಸ್ಸು, ಆ ಒಂದು ಯೋಗ್ಯತೆ ಬರುವಲ್ಲಿ ನಿಮ್ಮ ಸಾಧನೆ ಸಾರ್ಥಕವಾಯಿತು. ಬೆಳಕು ಸಿಕ್ಕಿದ ಮೇಲೆ ಆ ಬೆಳಕನ್ನು ಉಳಿದವರಿಗೂ ಹಂಚುವ ಇಚ್ಛೆಯಲ್ಲವೇ ಉಂಟಾಗುವಂತಹದ್ದು. ಹಾಗಾಗಿದ್ದೇನೆ ಸ್ವಾಮಿ, ನಿಮ್ಮ ಅನುಭವ ಏನು ಇಚ್ಛೆ ನಿಮ್ಮ ಸ್ವಾಮಿ? ಬಿಂದರಿಸು ವಿಧಿ ಪುತ್ರ ವೃತ್ತಿಪತಿಗಳು ಆರು ಉತ್ತಮನು ಸದನ್ಮಾಯುತರು ವೃತ್ತಿಪತಿಗಳು ಆರು ಉತ್ತಮನು ಸದ್ಧರ್ಮ ಗುಣಯುತನು ಸದ್ಧಗುಣ ಭರಿತ ಪುರುಷೋತ್ತಮನು ಸಾಕಾರ ವೆಚ್ಚಿರುವನೇ ಎನೆ ಮುನಿಪನಿಂದ ಸತ್ವಗುಣ ಭರಿತ ಪುರುಷೋತ್ತಮನು ಸಾಕಾರ ವೆಚ್ಚಿರುವನೇ ಎನೆ ಮುನಿಪನಿಂದ ದೇವರ್ಷಿಗಳೇ ಮುನಿವರ, ಲೋಕವೆಲ್ಲವೂ ಕೂಡ ಋತದ ಕಡೆಗೆ ಸಾಗಬೇಕು ಎನ್ನುವಂತಹ ಲಕ್ಷ ಈ ಹೊತ್ತು ನಮ್ಮದಾಗಿದೆ. ಹಾಗಾದ್ರೆ ಲೋಕ ಋತದ ಕಡೆಗೆ ಸಾಗಬೇಕು ಅಂತಾದ್ರೆ ಜನರೆಲ್ಲರೂ ಸತ್ಯವಾದಿಗಳಾಗಬೇಕು. ನಿಜ, ಸತ್ಯ ಧರ್ಮ ನ್ಯಾಯ ಇದು ಜನಮನದಲ್ಲಿ ನೆಲೆಯಾದಾಗ ತಾನಾಗಿ ಋತದ ಕಡೆಗೆ ಸಾಗುತ್ತದೆ. ಆ ರೂಪಕ್ಕೆ ಋತವೆಂದು ಹೆಸರಲ್ಲವೇ. ಹಾಗಾದ್ರೆ ಜನಮನದಲ್ಲಿ ಇಂತಹ ಧರ್ಮ ಬುದ್ಧಿ ಮೌಲ್ಯಗಳು ನೆಲೆಯಾಗಬೇಕು ಅಂತಾದ್ರೆ ಆಳುವಂತಹ ಅರಸ ಅದೇ ರೀತಿಯವನಾಗಿರಬೇಕು, ಶ್ರೇಷ್ಠನಾಗಬೇಕು, ಉತ್ತಮ ಕುಲದವನಾಗಬೇಕು, ಸಮಸ್ತ ಲಕ್ಷಣಗಳನ್ನು ಒಡಗೂಡಿಸಿಕೊಂಡವನಾಗಬೇಕು. ಆದ್ರಿಂದಲೇ ಇಂತಹ ಗುಣಗಳೆಲ್ಲ ಯಾರಲ್ಲಿ ಇರುವುದು ಅಂತ ಕೇಳಿದ್ರೆ ಮೂಲ ಪುರುಷನಾದಂತಹ ಶ್ರೀಹರಿಯಲ್ಲಿ ಮಾತ್ರ. ಆದ್ರೆ ಈ ಬದುಕಿನಲ್ಲಿ ರಾಜನಾದವನು ಆ ವಿಷ್ಣುವಿನ ರೂಪವೇ ಆಗಿದ್ದುಕೊಂಡು ರಾಜ್ಯವಾಳುತ್ತಾನೆ ಎನ್ನುವುದು ಸತ್ಯವಷ್ಟೇ. ನಾ ವಿಷ್ಣು ಪೃಥ್ವೀಪತಿ, ವಿಷ್ಣುವೇ ತನ್ನ ವಂಶ ಒಂದಂಶದಿಂದ ರಾಜನಾದವನಲ್ಲಿ ಇರ್ತಾನೆ ಅಂತಾದಾಗ ಊರನ್ನಾಳುವಂತಹ ಅರಸನಲ್ಲಿ ವಿಷ್ಣುವಿನಲ್ಲಿರುವಂತಹ ಆ ಎಲ್ಲ ಗುಣಗಳನ್ನು ಕೂಡ ಅಪೇಕ್ಷಿಸಬೇಡುವೆ ಒಳ್ಳೆಯವರಾದಂತಹ ಮಂದಿ. ಅಂತಹ ರಾಜನೊಬ್ಬ ನಾಯಕನಾಗಿ ದೊರೆತರೆ ತಾನಾಗಿ ಪ್ರಜೆಗಳು ಒಳ್ಳೆಯವರಾಗುತ್ತಾರೆ, ಆವಾಗ ಋತದ ಕಡೆಗೆ ಸಾಗುತ್ತದೆ. ಹಾಗೆ ನನಗೊಂದು ಕುತೂಹಲ, ಲೋಕಕ್ಷೇಮವನ್ನು ಬಯಸಿದಾಗ ಮೊದಲು ಅಂತಹ ಅರಸನಿದ್ದಾನು ಅಂತ ಹುಡುಕಬೇಡುವೆ. ವರ್ತಮಾನ ಪ್ರಪಂಚದಲ್ಲಿ ಹಲವು ಕಡೆಗಳಲ್ಲಿ ಹಲವು ಮಂದಿ ಹಲವು ವಂಶೀಯರು ಆಳುತ್ತಾ ಇದ್ದಾರೆ. ಹೀಗೆ ಆಳುತ್ತಾ ಇರುವಂತಹ ನೃಪರಲ್ಲಿ ಗುಣವಂತನು, ಪರಾಕ್ರಮಿಯು, ಧರ್ಮಜ್ಞನು, ಕೃತಜ್ಞನು, ದೃಢವ್ರತನು, ಸತ್ಯವಾದಿಯು, ಸರ್ವಭೂತಗಳಲ್ಲಿ ದಯೆಯನ್ನು ತೋರಿಸುವವನು, ನೋಡುವುದಕ್ಕೆ ಸುಂದರನಾಗಿರುವವನು, ಸದಾ ಧೈರ್ಯಶಾಲಿಯು, ಕಾಂತಿಯುಕ್ತನು, ಯಾವ ಹೊತ್ತಿಗೂ ಯಾರಲ್ಲಿಯೂ ಅಸೂಯೆಯನ್ನು ಎಳ್ಳಿನಷ್ಟಾದರೂ ಕೂಡ ತೋರಿಸದವನು, ಇಂತಹ ಇಂತಹ 16 ಗುಣಗಳು. ಈ ಎಲ್ಲ ಗುಣಗಳನ್ನು ಹೊಂದಿಕೊಂಡಿರುವಂತಹ ನೃಪ ಪೃಥ್ವಿಯನ್ನಾಳುತ್ತಿರುವವರಲ್ಲಿ ಅಥವಾ ಹಿಂದೆ ಆಳಿದವರಲ್ಲಿ ಯಾರಾದರೂ ಆಗಿ ಹೋಗಿದ್ದಾರೆಯೋ ಬಹಳ ಸಾಧನೆಯ ಸಂಗತಿಯಲ್ವೇ ಅಷ್ಟೆತ್ತರಕ್ಕೆ ಏರುವುದು ಅಂದ್ರೆ. ನಿಜ, ಪೂರ್ಣ ವಿಷ್ಣುವಾಗುವುದು ಅಂತಲೇ ತಾತ್ಪರ್ಯ. ಹಾಗೊಬ್ಬ ಅರಸನಾದನು ಲೋಕ ವೈಕುಂಠವಾಯಿತು, ಇಡೀ ಜಗತ್ತು ವೈಕುಂಠವಾಯಿತು ಅಂತ ಲೆಕ್ಕ ಅಲ್ವೇ.
ಹಾಗೊಬ್ಬ ಅರಸನಿದ್ದಾನು ಅಂತ ತಿಳಿಯಬೇಕು ಅಂತ ಆಸೆ. ನಿಮಗೆ ಗೊತ್ತಿಲ್ಲದ ವಿಷಯ ಯಾವುದುಂಟು ಹೇಳಿ, ಯಾರಾದರೂ ಇದ್ದಾರೋ ಅಂತಹವರು ಹೇಳಿ. ನಾನಾದ್ರೆ ಒಳ್ಳೆಯ ಯೋಚನೆ ನಿಮ್ಮ ಕೇಳುವ ನೀಕಿ ಮುನಿ ನೀ ಪೇಳಿದಂತೆ ಭೂಮೋಲ ಶ್ರೀರಾಮ ನಿರುತಿಗಳು ಘೋರ ರಾವಣ ಮುಖ್ಯರಂ ವಧಿಸಿ ಘೂಲ ರಾವಣ ಮುಖ್ಯರಂ ವಧಿಸಿ ಸಾಕೇತವಾಲುತಿಗ ಸದ್ಧರ್ಮದಿಂದ ವಾಲ್ಮೀಕಿ ಮಹರ್ಷಿ. ದೇವರ್ಷಿಗಳೇ, ಒಳ್ಳೆಯ ಮನಸ್ಸುಳ್ಳವನಿಗೆ ಒಳ್ಳೆಯ ಯೋಚನೆಗಳೇ ಮನಸ್ಸಿನಲ್ಲಿ ಹೊಳೆಯುತ್ತದೆ. ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಇಟ್ಟುಕೊಂಡು ನಿನ್ನ ಚಿಂತನೆಗೆ ಹೊಳೆದದ್ದು ಪ್ರಪಂಚದಲ್ಲಿ ಷೋಡಶ ಗುಣ ಸಂಪನ್ನನಾದ ರಾಜ ಯಾರು? ವಿಷ್ಣುವಿಗೆ ಸಮಾನವಾಗಬಲ್ಲ ಪ್ರತ್ಯಕ್ಷ ದೇವತೆ ಎಂಬುದಾಗಿ ಪ್ರಜೆಗಳಿಂದ ಪೂಜಿಸಲ್ಪಟ್ಟವ ಅಥವಾ ಪೂಜಿಸಲ್ಪಡುತ್ತಿರುವ ಭೂತ ಭವಿಷ್ಯತ್ ವರ್ತಮಾನ ವಿಚಾರದಲ್ಲಿ ಭೂತಕಾಲದ್ದನ್ನು ವರ್ತಮಾನದ್ದನ್ನು ಕೇಳಲು ಬಯಸುತ್ತಿರುವೆ. ಭವಿಷ್ಯತ್ತಿನ ಚಿಂತನೆ ಮುಖ್ಯವಲ್ಲ, ಈಗ ವರ್ತಮಾನದಲ್ಲಿ ಯಾರಿದ್ದಾರೆ, ಹಿಂದೆ ಇಂಥವರು ಇದ್ದಾರೆ ಅನ್ನುವುದಕ್ಕಿಂತಲೂ ಈಗ ಇಂಥವರು ಇದ್ದಾರೆ ಅನ್ನುವುದನ್ನ ನಾವು ತಿಳಿದುಕೊಂಡ್ರೆ ಅದರಿಂದ ನಮ್ಮ ಸಾಧನೆ ಸುಲಭವಾಗುತ್ತದೆ, ತಿಳಿಯುವುದಕ್ಕೂ ಸರಿಯಾಗುತ್ತದೆ. ಮನಸ್ಸಿನಲ್ಲಿ ಹೊಳೆದ ವಿಚಾರವಂತೂ ಸತ್ವಯುತವಾದದ್ದು. ಅಂತಹ ವ್ಯಕ್ತಿ ಇಲ್ಲವೆಂಬುದಿಲ್ಲ. ಷೋಡಶ ಗುಣ ಎಲ್ಲರಿಗೂ ಬರುವುದಿಲ್ಲ. ರಾಜನಾಗುವಂತಹ ಯೋಗ್ಯತೆ ಬರಬೇಕಿದ್ದರೆ ಪೂರ್ವಾರ್ಜಿತವಾದಂತಹ ಕರ್ಮದ ಪುಣ್ಯ ಬೇಕು. ಆ ಪುಣ್ಯ ಇದ್ದರೆ ಮಾತ್ರ ರಾಜನಾಗುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ರಾಜರ ವಿಚಾರವನ್ನ ಯೋಚಿಸಿದರೆ ಈ ಭುವಿಯಲ್ಲಿ ಪ್ರಪಂಚ ವಿಶಾಲವಾದದ್ದು. ಅದೆಷ್ಟೋ ಮಂದಿ ಕ್ಷತ್ರಿಯರು ಅಲ್ಲಲ್ಲಿ ರಾಜ್ಯವನ್ನ ಆಳುತ್ತಿದ್ದಾರೆ. ಅದರಲ್ಲೂ ಸರಯೋ ನದಿ ತೀರದಲ್ಲಿರತಕ್ಕಂತಹ ಸಾಕೇತಪುರ, ಸಾಕೇತಪುರವನ್ನ ಆಳುತ್ತಿರುವ ಆತ ಶ್ರೀರಾಮಚಂದ್ರ. ನಿನ್ನ ಮನಸ್ಸಿನಲ್ಲಿ ತೊಳೆಯಲ್ಪಟ್ಟಂತಹ ಯಾವ ವ್ಯಕ್ತಿ ಚಿತ್ರಣ ಇದೆಯೋ ಇಂತಹ ಒಬ್ಬ ರಾಜನಿದ್ದಾನು. ವಿಷ್ಣು ಸದೃಶನಾಗಿ ರಾಜ್ಯವನ್ನ ಆಳುವವ, ಲೋಕ ಮುಖಕ್ಕೆ ಆದರ್ಶಪ್ರಾಯನಾಗಿ ಅರ್ಥಾತ್ ಪುರುಷೋತ್ತಮನಾಗಿ ಇರತಕ್ಕಂತಹ ರಾಜ ಇದ್ರೆ ಶ್ರೀರಾಮ. ಜೀವನದಲ್ಲಿ ಮಾಡಿದ ಸಾಧನೆಯ ಸೂಕ್ಷ್ಮ ವಿಚಾರಗಳನ್ನ ಹೇಳ್ತೇನೆ ಕೇಳು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನು ರಾಜ್ಯದ ಸಮಸ್ತ ಸುವಸ್ತುಗಳನ್ನು ತೊರೆದು ಕಾಡನ್ನ ಸೇರಬೇಕಾಯಿತು. ಇವನ ಜೀವನದ ಒಂದು ಪ್ರಧಾನ ಹಂತ, ಪ್ರಾಮುಖ್ಯದ ಹಂತ ಇದು. ಅದು ಒಂದು ಆದರ್ಶವೇ ಅಲ್ಲವೇ? ಪಿತೃವಾಕ್ಯ ಪರಿಪಾಲ ಆದೀತು. ಪೂರ್ವಂ ರಾಮ ತಪೋವನಾಭಿಗಮನ, ಹೋದ ಬಳಿಕ ಅಲ್ಲಿ ಮಡದಿಯ ಇಚ್ಛೆಯನ್ನ ಈಡೇರಿಸುವಲ್ಲಿ ಮೃಗವನ್ನ ಕೊಲ್ಲಬೇಕಾಯಿತು. ಅರ್ಥಾತ್ ಕಾಡಿನಲ್ಲಿದ್ದಂತಹ ತಮೋ ಸ್ವರೂಪವಾದಂತಹ ರಾಕ್ಷಸರ ಉಪಟಳವನ್ನ ನಿವಾರಿಸುವಲ್ಲಿ ಋಷಿ ಮುನಿಗಳಿಗಿರತಕ್ಕಂತಹ ದುರಿತಗಳನ್ನ ಪರಿಹಾರ ಮಾಡುವಲ್ಲಿ ರಾಮ ಕಾಡಿನಲ್ಲಿ ಪ್ರಯತ್ನಿಸಿದ. ಅಲ್ಲಿ ವೈದೇಹಿಯ ಅಪಹರಣವಾಯಿತು. ಬಳಿಕ ಆ ಅಪಹರಣ ಯಾರಿಂದ ಆಯಿತು ಅನ್ನುವುದನ್ನ ತಿಳಿಯುವುದಕ್ಕಾಗಿ ವೈದೇಹಿಯನ್ನ ಹುಡುಕಿಕೊಂಡು ಕಾಡಿನಲ್ಲೆಲ್ಲ ತಿರುಗಿದ. ಯಾರ ಸಖ್ಯವಾಗಬೇಕು ಅಂತಹ ಸುಗ್ರೀವ ಇನ್ನು ವಾನರರ ಸಖ್ಯವೆಲ್ಲ ಆಯಿತು. ಯಾರನ್ನಲ್ಲಿ ವಧಿಸಬೇಕು ಅಂತಹ ಸುಗ್ರೀವನ ಅಣ್ಣನಾದ ವಾಲಿಯನ್ನ ಹರಣ ಮಾಡಿದ. ಕಪಿಗಳ ಸಹಾಯದಿಂದ ಕಪಿಗಳ ಜೀವನವನ್ನು ಉದ್ಧರಿಸುವುದಕ್ಕಾಗಿ ರಾಮ ಲಂಕೆಯನ್ನ, ಅದು ಆದರ್ಶವೇ ಅಲ್ಲ, ಸರ್ವ ಸರ್ವ ಪ್ರಾಣಿಗಳ ಮೇಲೆ ಇರತಕ್ಕಂತಹ ದಯೆ ಅಲ್ಲ ನಾವು ತಿಳಿಯಬೇಕು. ಅಲ್ಲಿ ರಾವಣ ಕುಂಭಕರ್ಣಾದಿಗಳನ್ನ ವಧಿಸಿದ. ಬಳಿಕ
ಅಯೋಧ್ಯೆಗೆ ಬಂದು ಪುನಃ ರಾಜ್ಯವನ್ನ ಆಳಿದ. ಅವನ ಇಡೀ ಜೀವನ ಚಾರಿತ್ರದ ವಿಚಾರವನ್ನ ವಿಮರ್ಶೆ ಮಾಡುತ್ತಾ ಹೋದರೆ ಅದರಲ್ಲಿ ತಿಳಿಯುತ್ತದೆ ನೀನು ನೋಡಬೇಕಾದ 16 ಗುಣಗಳು ಅಲ್ಲಿ ಕಾಣುತ್ತದೆ. ಆದ್ದರಿಂದ ನಿನ್ನ ಪ್ರಶ್ನೆಗೆ ಉತ್ತರ ಇದು. ಅಂತಹ ಉತ್ತಮನಾದವನು ಸಾಕೇತದಲ್ಲಿ ಚಕ್ರವರ್ತಿಯಾಗಿ ಆಳ್ತಾ ಇದ್ದಾನೆ ವಿದ್ಯಮಾನದಲ್ಲಿ. ಅಂದ್ರೆ ಸುಭಿಕ್ಷ ಉಂಟು ಸತ್ವದ್ವೀಪಾಂಕಿತವಾದಂತಹ ಈ ಧರಿತ್ರಿಯಲ್ಲಿ. ಅಲ್ಲಿಗೆ ನಮಗೂ ನೆಮ್ಮದಿ ಆಯಿತು. ಆದಿತ ಮಹರ್ಷಿಗಳೇ, ಉತ್ತಮವಾದ ವಿಚಾರವನ್ನು ಈ ಹೊತ್ತು ತಮ್ಮಿಂದ ತಿಳಿದೆ. ಆ ಬಗ್ಗೆ ನಿಮಗೆ ವಿಶೇಷವಾಗಿ ಕೃತಜ್ಞರಾಗಿದ್ದೇನೆ. ಶ್ರೇಯಸ್ಸ ಆದೀತು. ಜನಕಕ್ಕೆಂದು ತಮಸೆಗಿಳಿದ ನಂದು ಮುನಿ ಬರಲ್ಲ. ಜನಕಕ್ಕೆಂದು ತಮಸೆಗಿಳಿದ ನಂದು ಮುನಿ ಬರಲ್ಲ. ಗಳಿಲ್ಲ ಸುತ್ತಿಲ್ಲ ಮುನಿಪಾದು ರವಿ.
ಹೀಗೆ ಸಮಾಗ ಯತ್ಪಂಚಮಿ ಚುನಾ ಬೇಕಮದಿಗೆ ಕಮಲು ಹೋಗಿದ ಮುನಿಪತಿ ತನ್ನ ಮನದಲ್ಲಿ ಮರುಗುತ್ತಿದ್ದ ಬಣ್ಣವಿದ್ದೆನು ಬಡವ ಬೇಡಗೆ ಬರಿದೆ ಚಾಪದಲ್ಲಿ ಮುನ್ನ ನಾನವನಂತೆ ಅಗಣಿತ ಗಣ್ಣುಗಳ ಮಾಕಲ್ಯ ಬಲಿಸಿದೆ ತನ್ನರಿಯದೆ ಹೊಯ್ದೆ ಚಾಪದಿ ಮುದ್ದಲು ದಗನ ತನ್ನ ಮನದಲ್ಲಿ ಮರುಗುತ್ತಿದ್ದ ಶಿಷ್ಯ ಭಾರದ್ವಾಜ ಏನಾಗಿ ಹೋಯ್ತಪ್ಪ ಕ್ರೌಂಚ ಮಿಥುನಗಳು ಕ್ರೀಡಿಸುತ್ತಾ ಇರುವುದನ್ನು ಕಂಡೆ ಆನಂದದಲ್ಲಿ ಮುಳುಗಿರುವಾಗಲೇ ಬೇಡನೊಬ್ಬನ ಬಾಣ ಗಂಡು ಕ್ರೌಂಚಕ್ಕೆ ತಾಗಿತು ಕೆಂಪು ತಲೆಯ ಆ ಹಕ್ಕಿ ಉರುಳಿತು ಉಳಿದ ಹೆಣ್ಣು ಕ್ರೌಂಚ ಆರ್ತನಾದವನ್ನು ಮಾಡಿ ಕೇಳಿದ ಆ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ರೋಷ ಎತ್ತಿತಲ್ಲ ಆ ವ್ಯಾಧನಿಗೆ ಶಾಪವಾಕ್ಯವನ್ನಿತ್ತೇನೆ ನಿನ್ನ ಬದುಕಿನಲ್ಲಿ ಹೆಚ್ಚು ಸಮಯ ಇನ್ನು ನೀನು ಉಳಿಬೇಡ ಆದಷ್ಟು ಬೇಗನೆ ಸಾವು ಸಮನಿಸಲಿ ಇನ್ನೊಬ್ಬರ ಪ್ರಾಣವನ್ನು ಕಸಿದುಕೊಳ್ಳುವುದಕ್ಕೆ ನಮಗೆಲ್ಲಿ ಅಧಿಕಾರ ಭರದ್ವಾಜ ಒಂದು ಸಮಯದಲ್ಲಿ ನಾನು ಅದೇ ಆಗಿದ್ದವ ರೂಕ್ಷನಾಗಿದ್ದವ ಲುಬ್ಧಕನಾಗಿ ಎಷ್ಟು ಮಂದಿಯ ಪ್ರಾಣವನ್ನು ಹಿಂಡಿದ್ದೇನು ಎಷ್ಟು ಮಂದಿ ಹೆಂಗಳೆಯರ ಮಾಂಗಲ್ಯವನ್ನು ಕಸಿದುಕೊಂಡವನು ಆದರೆ ಸಪ್ತರ್ಷಿಗಳ ಅನುಗ್ರಹದಿಂದ ಬ್ರಹ್ಮ ತೇಜಸ್ಸು ತುಂಬಿದಾಗ ತಿರ್ಯಗ್ಜಾತಿಯಲ್ಲಿ ಜನಿಸಿದ ಒಂದು ಪಕ್ಷಿಯ ಮರುಕವನ್ನು ಕಂಡು ಸಹಿಸಲಿಕ್ಕಾಗಲಿಲ್ಲ ಎನ್ನುವುದು ವಾಲ್ಮೀಕಿಗೆ ಅರ್ಹತೆಯೋ ವಾಲ್ಮೀಕಿಯ ದೌರ್ಬಲ್ಯವೋ ಏನು ಅಂತ ಅರ್ಥವಾಗುತ್ತಾ ಇಲ್ಲ ಬ್ರಹ್ಮ ತೇಜಸ್ಸು ಸಣ್ಣ ಹಿಂಸೆಯನ್ನು ಕೂಡ ಸಹಿಸುವುದಿಲ್ಲವೇ ಹಾಗೆಂದು ಹೇಳುವುದಕ್ಕಾರಣ ಒಟ್ಟಿನಲ್ಲಿ ಅದನ್ನೇ ಎಣಿಸ್ತಾ ಇದ್ದಂತೆಯೇ ನಾನು ತಪ್ಪಿದನು ಅಂತ ಅನ್ನಿಸ್ತದೆ ಭರದ್ವಾಜ ಭರದ್ವಾಜ ಒಂದು ಸಮಾಧಾನ ಉಂಟು ಹೇಳಿದಂತಹ ಆ ವಾಕ್ಯವನ್ನು ಇನ್ನೊಮ್ಮೆ ಪರಿಭಾವಿಸು ಭರದ್ವಾಜ ಮಾ ನಿಷಾದ ಪ್ರತಿಷ್ಠಾ ತ್ವಮಗಮ ಎಷ್ಟು ಸುಂದರವಾಗಿ ಲಘು ಗುರುಗಳು ಸಮವಾದಂತಹ ಅಕ್ಷರದಿಂದ ಬೆರೆತು ಲಯಬದ್ಧವಾಗಿ ಹಾಡುವುದಕ್ಕೆ ಅನುಷ್ಟು ಛಂದಸ್ಸಿನಲ್ಲಿ ಮೂಡಿದಂತಹ ಕವಿತೆಯಾಗಿ ಬಿಟ್ಟಿದೆಯಲ್ಲ ಹಾ ಒಳ್ಳೆಯದು ಕವಿತೆ ವಾಸ್ತವವಲ್ಲವಲ್ಲ ಕವಿತೆ ಕಲ್ಪನಾ ವಿಲಾಸದ ಮೇಲೆ ನಿಲ್ಲುತ್ತದೆ ಭರದ್ವಾಜ ನಮ್ಮ ವಿಚಾರವನ್ನು ಬದಲಿಸೋಣ ನಾನು ಆ ಬಿಯದನಿಗೆ ಕೊಟ್ಟದ್ದು ಶಾಪವಲ್ಲ ಶಾಪವಲ್ಲ ಶೋಕಾರ್ಥಸ್ಯ ಪ್ರವೃತ್ತೋಮಿ ಶ್ಲೋಕೋ ಭವತು ನಾನ್ಯಥ ಅದು ಕೇವಲ ಶ್ಲೋಕವಾಗಿಯೇ ಲೋಕಮುಖದಲ್ಲಿ ಉಳಿಯಲಿ ವಾಸ್ತವದಲ್ಲಿ ಅದು ಅರ್ಥವನ್ನು ಹೊಂದದಿರಲಿ ಹೀಗೆ ಸಮಾಧಾನ ಹೀಗೆ ಸಮಾಧಾನ ಹೀಗೆ ಸಮಾಧಾನವಾಯಿತು ಏನು ಗಜೂ ದಿರ್ಪ ಮುನಿಯಡೆ ವರಜ ಪೀತನು ಬಂದು ಜ್ಯೋತಿಸು ದಿರ್ಪ ಮುನಿಯಡೆ ವರಜ ಪೀತನು ಬಂದು ಹೇಳಿದ ಮನದಿದು ಗುಡವಿದೇಕೆ ಮುನಿಪತಿ ಬರಿದೆ ನಿನಗೇನು ತಾಗ ದುಗುಡವಿದೇಕೆ ವೇದಜ್ಞರಾಗಿ ಬ್ರಹ್ಮವರ್ಚಸ್ಸನ್ನು ಆರ್ಜಿಸಿದಂತಹ ಬ್ರಾಹ್ಮಣರನ್ನು ಜಾತವೇದಸನಿಗೆ ಹೋಲಿಸಿದ್ದಾರೆ
ಅಗ್ನಿಯು ಪ್ರಕಾಶಿಸುತ್ತದೆ, ಬ್ರಹ್ಮತೇಜಸ್ಸು ಪ್ರಕಾಶಿಸುತ್ತದೆ. ಪ್ರಕಾಶಮಾನವಾದ ಅಗ್ನಿ ಪ್ರಕಾಶವನ್ನು ಪ್ರಸರಿಸುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಬ್ರಹ್ಮತೇಜಸ್ಸು ಸ್ವಯಂ ಪ್ರಕಾಶಿಸುವುದರ ಜೊತೆಗೆ ಯಾವುದು ಪ್ರಕಾಶ ಯೋಗ್ಯವಾಗಿದೆಯೋ ಅದನ್ನು ಪ್ರಕಾಶಿಸುವಂತೆ ಮಾಡಬಲ್ಲುದು ಎನ್ನುವುದಕ್ಕೆ ಸಪ್ತರ್ಷಿಗಳು ಈ ವ್ಯಾಧನನ್ನು ಈ ರೂಪಕ್ಕೆ ತಂದದ್ದೇ ಸಾಕ್ಷಿ. ಹೊಸ ಜನ್ಮ, ಹೊಸ ಸಂಸ್ಕಾರಗಳು, ಹೊಸತಾದ ಮಹಾಕಾವ್ಯವನ್ನು ಈ ಪ್ರಪಂಚಕ್ಕೆ ಕೊಡುವಂತಹ ಸನ್ನದ್ಧತೆ ಇಲ್ಲಿ ಆಗಿದೆ ಎನ್ನುವುದು ಸ್ಪಷ್ಟವಾಗಿದೆ. ಆದರೂ ತೀರಾ ಲೌಕಿಕವಾದಂತಹ ಜೀವನದಿಂದ ಈ ಹಂತಕ್ಕೆ ತಲುಪಿದ ಈ ವಾಲ್ಮೀಕಿಯಲ್ಲಿಯೂ ಒಂದು ಕ್ಷಣ ಪ್ರಪಂಚದ ಸಹಜವಾದಂತಹ ಒಂದು ಪ್ರಕ್ರಿಯೆಗೆ ಇಂತಹ ಪ್ರತಿಕ್ರಿಯೆ ಬಂತಲ್ಲ ಅರ್ಥವಾಗಿದೆ. ತಾತ್ಕಾಲಿಕವಾದಂತಹ ಬಹಳ ಆಳವಾದ ಚಿಂತನೆ, ಏನಾಗಿ ಹೋಯಿತೋ ಎನ್ನುವಂತಹ ಪಶ್ಚಾತ್ತಾಪ, ಹಾಗೆ ಏನೂ ಆಗ್ಲಿಕ್ಕಿಲ್ಲ ಎನ್ನುವಂತಹ ಸ್ವಯಂ ಸಮಾಧಾನ, ಈ ಗೊಂದಲದ ಸ್ಥಿತಿಯಲ್ಲಿದ್ದಾನೆ. ಅದನ್ನು ಸ್ವಲ್ಪ ಪರಿಹರಿಸಿ ಮಾಡಬೇಕಾದ ಕಾರ್ಯದ ಕಡೆ ಆತನನ್ನು ಉದ್ಯುಕ್ತಗೊಳಿಸಬೇಕು. ಅಯ್ಯ ಬ್ರಹ್ಮದೇವ, ಏನೋ ಚಿಂತೆ ಆವರಿಸಿದ ಹಾಗಿದೆ ಅಲ್ಲ? ಮತ್ತೆ ಮತ್ತೆ ಅದೇ ನೆನಪಿಗೆ ಬರುತ್ತದೆ ಬ್ರಹ್ಮದೇವ. ಏನು ಏನು, ಎಷ್ಟು ಸಮಾಧಾನ ಪಟ್ಟುಕೊಂಡ್ರು. ಮತ್ತದೇ ವಾಕ್ಯ, ಮಾ ಪ್ರತಿಷ್ಠಾನ್ ತ್ವಮಗಮ. ಆ ಪಿಯದನಿಗೆ ಅಂದೆ, ಅವ ತನ್ನ ಧರ್ಮವನ್ನ ಆಚರಿಸ್ತಾ ಇದ್ದಾನೆ, ಅವನನ್ನು ಶಿಕ್ಷಿಸುವಲ್ಲಿ ನಾನಾರು ಬ್ರಹ್ಮದೇವ. ಹೀಗೂ ಅನಿಸ್ತದ? ಬೇಡವೇ. ಯಾಕೆ ಬೇಡ? ಮರುಗು ಬೇಡ ಇದಕ್ಕೆ. ನೀವು ಮರುಗನೇಕಿದಕ್ಕೆ ನೀನಿತ್ತ ಚಾಪಲ್ಲ, ಮರುಗಲೇಕಿದಕ್ಕೆ ನೀನಿತ್ತ ಚಾಪಲ್ಲ, ಬೇಡ ನಿಲವ ಬಾಧಿಸದು ದಿಟವಾಗಿ ವಿರಚಿತೈ ನವ ಕಾವ್ಯ ಶಾಪ ಶ್ಲೋಕದ ಬೆರದಿ ಕರುಣಿಗಳು ಪಾಣಿ ಬಿಪ್ಪಿಯನು ಮರುಗಲೇ ಗಿರಕೆ ವಾಲ್ಮೀಕಿ. ಅಂತಹ ಗಂಭೀರವಾದ ವ್ಯತ್ಯಾಸಗಳೇನೂ ಇಲ್ಲಿ ಆದ ಹಾಗೆ ಇಲ್ಲ. ಇಲ್ಲವೇ? ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಒಂದು ಶಾಪವಾಗಿ ವಾಕ್ಯ ನಿನ್ನ ಬಾಯಿಂದ ಬಂತು ಅಂತಲ್ಲೋ ವೇದನೆ ನಿನಗೆ. ಹೌದು, ಶೋಕ ಆ ಬಗೆಯಲ್ಲಿ ಶ್ಲೋಕ ರೂಪವಾಗಿ ಬಂದಿದ್ದು ಅಷ್ಟು ನಿನ್ನ ಜ್ಞಾನಕ್ಕೆ ಬಂದಿದೆ ಎನ್ನುವುದೇ ಸಮಾಧಾನ ನೋಡು. ಬುದ್ಧಿಪೂರ್ವಕವಾಗಿ ಅಲ್ಲ ದೇವರೇ. ಈಗ ನಿನ್ನ ಬಾಯಿಂದ ಬಂದಂತಹ ಈ ವಾಕ್ಯ ಛಂದೋಬದ್ಧವಾದದ್ದು, ಅರ್ಥಪೂರ್ಣವಾದದ್ದು, ಮತ್ತು ಒಂದು ರೀತಿಯಾಗಿ ಇಂತಹ ಅನೇಕ ಶ್ಲೋಕಗಳ ಮುಂದೆ ಬರುವುದಕ್ಕೆ ನಾಂದ್ಯ ರೂಪದಲ್ಲಿದ್ದದ್ದು ನೋಡು. ಅರ್ಥಪೂರ್ಣವಾದದ್ದು ಎಂದಾಗ ಮತ್ತೆ ಚಿಂತೆಯಾಗುತ್ತದೆ, ವ್ಯಾಧನಿಗೆ ಕೊಟ್ಟ ಶಾಪವಲ್ವೇ ವಾಲ್ಮೀಕಿ. ವ್ಯಾಧನ ಇರುವಿಕೆ ಕುರಿತು ನೀನು ಬಹಳಷ್ಟು ತಲೆ ಕೆಡಿಸಿಕೊಳ್ಬೇಕಾದಿಲ್ಲ. ತೀರಾ ಸಹಜವಾದಂತಹ ಒಂದು ಲೋಕ ಪ್ರಕ್ರಿಯೆ ಅದು. ಆದರೆ ಇದರಿಂದ ನೀನು ಗಳಿಸಿಕೊಂಡಂತಹ ಆ ಚಿಂತನೆ ಇದೆಯಲ್ಲ, ಇದು ಒಂದು ಮಹಾಕಾವ್ಯದ ರಚನೆಗೆ ಸ್ಫೂರ್ತಿಯಾಗಬೇಕು, ಕಾರಣವಾಗಬೇಕು. ಹಾಗಾಗಿ ಆಗಿ ಹೋದ ಘಟನೆಯ ಕುರಿತು ಮಾಡಿದ ಚಿಂತೆ ಸಾಕು, ಚಿಂತನೆ ಪ್ರಾರಂಭವಾಗಬೇಕು. ಯಾವ ದಾರಿಯಲ್ಲಿ? ಇಷ್ಟೇ, ಕುರು ರಾಮಕಥಾಂ ಪೂರ್ಣಾಂ ಶ್ಲೋಕ ರೂಪಾಂ ಮನೋರಮಾಂ, ಇದು ನಿನಗೆ ಕೊಡುವಂತಹ ಆಜ್ಞೆ. ಈಗಾಗಲೇ ಅನೇಕ ಗುಣ ಸಂಪನ್ನರಾದಂತಹ ರಾಮನ ಕಥೆಯನ್ನು ಕೇಳಿ ತಿಳಿದುಕೊಂಡಾಗಿದೆ ಅಷ್ಟೇ. ನಾರದ ಮಹರ್ಷಿಗಳು ಹೇಳಿದ್ದಾರೆ, ಇದನ್ನೇ ಒಂದು ಮಹಾಕಾವ್ಯವಾಗಿ ರೂಪಿಸಿದಲ್ಲಿಗೆ ಈಗ ನಿನಗೆ ಬಂದಂತಹ ಈ ಚಿಂತನೆಗೆ ಒಂದು ನೇರವಾದ ವಸ್ತು ರೂಪ ಸಿಗ್ತದೆ ನೋಡು. ಎಲ್ಲರ ಅನುಗ್ರಹವೂ ಪ್ರಾಪ್ತವಾಗ್ತದೆ ವಾಲ್ಮೀಕಿ. ಇದು ವಾಲ್ಮೀಕಿ ಪ್ರಣೀತವಾದಂತಹ ಆದಿಕಾವ್ಯ ಅಂತ ಮುಂದೆ ಯುಗ ಯುಗಾಂತರಗಳಲ್ಲಿ
ಸರ್ವರು ಪೂಜ್ಯ ಭಾವದಿಂದ ನೋಡುವಂತಹ ಕಾವ್ಯವಾಗಬೇಕು, ಅದರ ರಚನೆ ನಿನ್ನಿಂದ ಆಗಬೇಕು. ಈಗ ಆದೀತಲ್ಲ, ಇದು ನನಗೆ ಆದೇಶವಲ್ವೇ? ಹ ಆದೀತಿ. ಕನಕ ಗರ್ಭನ ನೇಮವನ್ನು ಕೊಂಡು ವಾಲ್ಮೀಕಿ ಮನದಿ ಸಂಕಲ್ಪವನ್ನು ಮಾಡಿ ಕನಕಾವ್ಯ ರಚನೆಗೆ ಆರಂಭಗೈದು ಕನಕಾವ್ಯ ರಚನೆಗೆ ಆರಂಭಗೈದನು ಮೊದಲು ಬೆನಕನನ್ನು ಪೂಜಿಸುತ್ತ ಮನದಿ ಬೆನಕನ ಪೂಜಿಸುತ್ತ ಮನದಿ ನಾರದ ಮಹರ್ಷಿಗಳು ಏನು ಶ್ರೀರಾಮ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆಯೋ, ಮತ್ತೆ ಬ್ರಹ್ಮದೇವ ದಿವ್ಯಾಕ್ಷಿಗಳನ್ನು ನನಗೆ ಅನುಗ್ರಹಿಸಿ ಅದರ ಸೂಕ್ಷ್ಮ ಎಳೆಗಳು ತಾನಾಗಿ ನನಗೆ ಗೋಚರಿಸುವ ಹಾಗೆ ಅನುಗ್ರಹಿಸಿದ್ದಾರೆ. ಸತ್ಯವಂತವಾದಂತಹ ರಾಮಾಯಣದ ಕಥೆ ಕಣ್ಣ ಮುಂದೆ ಚಿತ್ರಿತವಾದಂತಿದೆ, ಅದನ್ನೇ ಲೋಕಕ್ಕೆ ಕೊಡಬೇಕು. ವೇದಾರ್ಥ ಪ್ರತಿಪಾದಕವಾದದ್ದಲ್ವೇ? ವೇದಾರ್ಥ ಪ್ರತಿಪಾದಕವಾದದ್ದು ಆ ಮೂಲಮಂತ್ರವೂ ಅಲ್ಲವೇ? ಅದೇ ರಾಮಮಂತ್ರವಾಗಿದ್ದುಕೊಂಡು ಬೆಳಕಾದ ಮಣಿಯಾಗಿ ನಾಲಿಗೆಯಲ್ಲಿಟ್ಟರೆ ಒಳಗೂ ಹೊರಗೂ ಪ್ರಕಾಶಮಾನವಾಗುವಂತಹದ್ದು. ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕೆ ಬೇಕಾದಂತಹ ಈ ಕಾವ್ಯ, ಅದನ್ನು ಸುಮುಹೂರ್ತದಲ್ಲಿ ಬೆನಕನನ್ನು ಪೂಜಿಸಿ ಆರಂಭಿಸ್ತೇನೆ. ತಿರುಗಿದನು ಮುನಿರಾಯ ರಾಮಾಯಣದ ಚೋಗದ ಭಾರದಲ್ಲಿ ಯಾವ ವ್ಯಾಧನಿಗೆ ಕೊಟ್ಟಂತಹ ಆ ಶಾಪವಾಕ್ಯ ಯಥಾರ್ಥವನ್ನು ಹೊಂದದಿರಲಿ, ಕೇವಲ ಕಾವ್ಯವಾಗಿದ್ದುಕೊಂಡು ಕಲ್ಪನೆಯಾಗಿರಲಿ ಅಂತ ಬಯಸಿದೆ. ಬ್ರಹ್ಮದೇವರ ಅಪ್ಪಣೆ ಕೊಡಿಸಿದ್ರು, ಇಲ್ಲ ಇದು ರಾಮಾಯಣದ ಪ್ರಥಮ ಶ್ಲೋಕ, ಇದು ವಾಸ್ತವವೇ ಎನ್ನುವ ಹಾಗೆ. ಕೊನೆಗೂ ನಾನು ರಚಿಸಿದ ಕಾವ್ಯ ವಾಸ್ತವವೇ ಆಗಿ ಹೋಯಿತಲ್ಲ. ಜೀರ್ಣಿಸುವುದಕ್ಕದೆಷ್ಟು ಕಷ್ಟ! ಕಾವ್ಯ ಎನ್ನುವುದು ಕಲ್ಪನೆಯಾದರೆ ಕಣ್ಣ ಮುಂಭಾಗದಲ್ಲಿ ನೋಡಿ ಮರೆತು ಬಿಡುವುದಕ್ಕಾಗುತ್ತದೆ. ಆದರೆ ಈ ಕಾವ್ಯದ ಒಂದೊಂದು ಘಟನೆಯೂ ವಾಸ್ತವವೇ ಆಗಿ ಹೋದಾಗ ಎಷ್ಟು ದುಃಖಕಾರಣವಾಗುತ್ತದೆಯಪ್ಪ. ಎಲ್ಲೆಲ್ಲೂ ವಿಯೋಗ, ಎಲ್ಲೆಲ್ಲೂ ವಿಯೋಗ. ತಂದೆಯಾದ ದಶರಥನಿಗೆ ಪುತ್ರ ವಿಯೋಗ, ಕಾಡಿನಲ್ಲಿದ್ದ ರಾಮನಿಗೆ ಪತ್ನಿ ವಿಯೋಗ, ಕೊನೆಗಂತೂ ಅಮವ ಗರ್ಭಿಣಿಯಾದ ಸೀತೆಯನ್ನೇ ಕಾಡಿಗೆ ಬಿಡುವಂತಹ ಪ್ರಸಂಗ. ಅಲ್ಲಿ ನಾನೂ ಒಂದು ಪಾತ್ರವೇ ಆಗಬೇಕಾಯಿತಲ್ಲ. ಇಂತಹ ಕಾವ್ಯ ಯಾಕಾದರೂ ನನ್ನಿಂದ ಸೃಷ್ಟಿಯಾಯಿತೋ? ಶಿವನೇ, ಇದನ್ನು ಲೋಕಮುಖಕ್ಕೆ ಕೊಡಬೇಕಲ್ವೇ? ಶೋಕ ಗೀತೆಯನ್ನಲ್ವೇ ನಾನು ಕಾಣಿಕೆಯಾಗಿ ಕೊಡ್ತಾ ಇರುವಂತಹದ್ದು? ಶಿವನೇ ಶಿವನೇ ಶಿವನೇ. ಕವಿಯ ಕವಿತ ಬಿಚಾದ ಯೋಗದ ಜವನಿಕೆಯ ಕರಿಗಳಿಗೆ ತುಂಬನು ಅವನಿತು ಕವಿಗಾಯ ಕಲ್ಲಿದಿಗ ಬದಲಿಸಿನ ಅಯ್ಯ ವಾಲ್ಮೀಕಿಯೇ. ವಾಣಿರಮಣ, ನನಗರ್ಥವಾಯ್ತು ನಿನ್ನ ದುಗುಡ ಏನು ಅಂತ. ಆದರೆ ಒಬ್ಬ ಕವಿಯಾಗಿ ಕಾವ್ಯ ರಚನೆಯನ್ನು ಮಾಡುವಂತಹ ನೀನು, ಅದರಲ್ಲಿ ಸ್ವಯಂ ಪಾತ್ರಧಾರಿಯಾಗಿ ಈ ಹಂತಕ್ಕೆ ಅರ್ಥಾತ್ ರಾಮನ ನಿರ್ಯಾಣದವರೆಗೂ ಕೂಡ ಕಥೆಯನ್ನು ಪೂರೈಸಿದ ಈ ಸಂದರ್ಭದಲ್ಲಿ ದುಃಖ ಪಡುವಂತಹ ಅಗತ್ಯವಿಲ್ಲ,
ದುಗುಡ ಬೇಡ. ಲೋಕಕ್ಕಾದರ್ಶವಾಗಿ ಇದನ್ನು ಕೊಡಬೇಕಾಯಿತಲ್ಲ. ಕೊಡಬೇಕು ಯಾಕೆ ಗೊತ್ತೋ? ಯಾಕೆ? ಈ ನೀನು ಬರೆದಂತಹ ರಾಮಾಯಣದ ಕಥಾನಾಯಕ ರಾಮ ಯಾರು ಅಂತ ನೋಡುವುದಕ್ಕೆ ಇದು ದಿವ್ಯ ಚಕ್ಷುಸ್ಸನ್ನು ಕೊಟ್ಟಿದ್ದೇನೆ. ಇವನೇ ಇವನೇ ರಾಮ. ಒಬ್ಬ ರಾಮನಲ್ಲ ಹಲವು ರಾಮರನ್ನು ಕಾಣುತ್ತಾ ಇದ್ದೆ. ಅರ್ಥವಾಯ್ತಲ್ಲ. ಶಿವಗಣ ಶ್ರೀರಾಮ ಚೇಷನೆ ಪವಡಿಸಲು ಸುಖ ಕಲ್ಪ ಪಾಲ್ಗಡ ಬಗೆ ಮನೆಯಂಗಳವು ಮಾಯೆಯು ನಿರತ ಸೇವಿ ಬಾಣು ಪಚ್ಚದೊಳಿಗಳು ಲೀಲೆಯೊಳಿವನು ಭುವಿ ಗಮ ಧರಿಸಿ ನಟಿಸಿದ ನಟನೆಗೆ ಅಳುವೇಕೆ ಇವ ಕಣ ಶ್ರೀರಾಮ ವಾಲ್ಮೀಕಿಯ ವಾಣಿಪತಿ. ಈ ಕಥಾನಾಯಕ ಮತ್ತಾರೂ ಅಲ್ಲ, ಅವತಾರ ಪುರುಷ ಆದಿನಾರಾಯಣ. ಈ ಪ್ರಪಂಚದಲ್ಲಿ ರಾಕ್ಷಸರ ಸಂಹಾರವನ್ನು ಮಾಡಿ ಲೋಕೋದ್ಧಾರಕನಾಗಿ ಅವತರಿಸಿ ಬಂದವನು. ಆ ಲಕ್ಷ್ಮೀದೇವಿಯೇ ಸೀತೆ. ಆದಿಶೇಷನೇ ಲಕ್ಷ್ಮಣನಾಗಿ ಅವತರಿಸಿದ್ದಾನೆ. ನಟರು ರಂಗದ ಮೇಲೆ ತಾವಿರಬೇಕಾದಂತಹ ಕೆಲಸವನ್ನು ಮುಗಿಸಿ ನಿರ್ಗಮಿಸಿದ ಹಾಗೆ ಅವತಾರಿ ಪುರುಷರು ಹೀಗೆ ಬಂದವರು. ಅವರು ಮಾಡಬೇಕಾದಂತಹ ಲೋಕೋದ್ಧಾರದ ಕಾರ್ಯವನ್ನು ಮುಗಿಸಿ ಮರಳಿ ಹೋಗಿದ್ದಾರಷ್ಟೆ. ಈ ಸಮಗ್ರ ವಿಷಯವನ್ನು ಸುಂದರ ಕಾವ್ಯವಾಗಿ ಲೋಕಮುಖಕ್ಕೆ ಕೊಟ್ಟಿದ್ದೀಯಲ್ಲ, ನೀನು ಧನ್ಯನಾಗಿದ್ದಿ. ವಾಲ್ಮೀಕಿ ರಾಮಾಯಣ ಎಂಬುದಾಗಿ ಈ ಕೃತಿ ಅನೇಕ ಯುಗಗಳವರೆಗೂ ಕೂಡ ಪ್ರಪಂಚದಲ್ಲಿ ಪೂಜ್ಯವಾಗಿ ಉಳಿಯುತ್ತದೆ. ರಾಮ ತಾರಕ ಮಂತ್ರವು ಕೂಡ ಸರ್ವಾರ್ಥ ಪ್ರದಾಯಕ ಮೋಕ್ಷದಾಯಕವಾಗಿ ಪ್ರಪಂಚದ ಜನರಿಗೆ ಕಾಣಿಸಿಕೊಳ್ಳುತ್ತದೆ. ಹಾಗಾದ್ರೆ ಮಂಗಳ ಕಾವ್ಯ ಶಾಶ್ವತವಾಗಿ ಆದಿಕವಿ ವಾಲ್ಮೀಕಿಯ ಪೂರ್ವಾಸ್ತಮದ ಪುಣ್ಯಕಥಾನಕ ವಾಲ್ಮೀಕಿ ಬ್ರಹ್ಮತೇಜೋ ಬಲಂ ಬಲಂ ಯಕ್ಷಗಾನ ಸಪ್ತಾಹದಲ್ಲಿ ಮೂಡಿಬಂದ ಯಕ್ಷಗಾನ ತಾಳಮದ್ದಳೆ ಯುಗಪುರುಷ ಕಿನ್ನಿಗೋಳಿಯ ಈ ಶ್ರೀನಿವಾಸ್ ಭಟ್ ಅವರ ನೇತೃತ್ವದ ಸಂಯೋಜನೆಯ ಯಕ್ಷಲಹರಿಯ ಸರಣಿ ಕಾರ್ಯಕ್ರಮಗಳಲ್ಲಿ ಮೂಡಿಬಂದಂತಹ ವಾಲ್ಮೀಕಿ ತಾಳಮದ್ದಳೆಯ ಕಲಾವಿದರನ್ನು ಪರಿಚಯಿಸ್ತಾ ಇದ್ದೇವೆ. ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು, ಪ್ರಸಂಗಕರ್ತರು, ಮಾನಿಷಾದ ಯಕ್ಷರಂಗದ ಮೇರುಕೃತಿ. ಮಾನಿಷಾದದ ಪದಗಳನ್ನೇ ಇಂದಿನ ಕಥಾನಕಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಪ್ರಸಂಗಕರ್ತರು, ಭಾಗವತರು, ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರು. ಇವರು ಯಕ್ಷರಂಗದ ಸವ್ಯಸಾಚಿ, ತುಳು ಹಾಗೂ ಕನ್ನಡ ಪ್ರಬುದ್ಧವಾದಂತಹ ಬರವಣಿಗೆಯ ಮೂಲಕ ಒಬ್ಬ ಅಪ್ರತಿಮ ಪ್ರಸಂಗಕರ್ತರಾಗಿ ಮೂಡಿಬಂದಿದ್ದಾರೆ. ಭಾಗವತರು ವೇಷಧಾರಿಯೂ ಹೌದು, ಒಳ್ಳೆಯ ಸಂಯೋಜಕರು ಹೌದು, ಚೆಂಡಮದ್ದೆ ವಾದಕರು ಹೌದು. ಯಕ್ಷರಂಗದ ಸವ್ಯಸಾಚಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರ ಭಾಗವತಿಕೆಯನ್ನು ಸರಿದಿದ್ದೀರಲ್ಲ. ಚೆಂಡಮದ್ದಲಕ್ಕೆ ವಾದಕರಾಗಿ ಸಹಕರಿಸಿದವರು ಪದ್ಯಾನ ಶಂಕರನಾರಾಯಣ ಭಟ್, ಅಡೂರು ಗಣೇಶ್ ರಾವ್, ಪದ್ಮನಾಭ ಶೆಟ್ಟಿಗಾರ್ ಪಕ್ಷಿಕೆರೆ ಹಾಗೂ ಯೋಗೀಶ್ ಆಚಾರ್ಯ. ರೂಕ್ಷನಾಗಿ ಸರ್ಪಂಗಳ ಈಶ್ವರ ಭಟ್, ಸ್ವೈರಿಣಿ ವಾಸುದೇವ ರಂಗಭಟ್, ನಾರದ ವೇದಮೂರ್ತಿ ವಾದಿರಾಜ ಉಪಾಧ್ಯಾಯ, ಸಪ್ತರ್ಷಿಗಳು ಶ್ರೀಧರ ಡಿಎಸ್, ಬ್ರಹ್ಮ ಡಾಕ್ಟರ್ ರಾಧಾಕೃಷ್ಣ ಭಟ್ ಪೇರ್ಲಾ.